ಹಲೋ ನಮಸ್ತೆ ವೀಕ್ಷಕರೇ, ಪ್ರಾಚುರ್ಯದಲ್ಲಿ ಅಂಬನಿಗೆ ಅಪಚಾರ ಎಂಬ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಕಮಲ್ ನಯನ್. ಇವತ್ತಿನ ಪ್ರಾಚುರ್ಯದಲ್ಲಿ ಏನು, ಕರಾವಳಿಯ ಪ್ರಸಿದ್ಧ ದೇವತೆಯಾದ ಕಟೀಲು ದುರ್ಗಾ ಪರಮೇಶ್ವರಿಯವರಿಗೆ ಅವಹೇಳನಕಾರಿಯಾದಂಥ ಕಾಮೆಂಟ್ ಮಾಡುವುದರ ಮೂಲಕ ಅಥವಾ ಅವಹೇಳನಕಾರಿಯಾದಂಥ ಬರವಣಿಗೆಯನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯುವುದರ ಮೂಲಕ ಒಂದು ದೊಡ್ಡ ಕರಾವಳಿಯಲ್ಲಿ ಈ ಒಂದು ಪ್ರಕರಣವೇ ಹುಟ್ಟು ಹಾಕುವಂತಹ ರೀತಿಯಲ್ಲಿ ಮಾತುಕತೆ ಆಗ್ತಾ ಇದೆ. ಯಾಕೆ ಹೀಗೆ ಆಗ್ತಾ ಇದೆ, ಇದರ ತಡೆಗಟ್ಟುವಿಕೆಗೆ ಏನೆಲ್ಲ ಆಗಬಹುದಿತ್ತು, ಏನೆಲ್ಲ ಇಲ್ಲಿವರೆಗೂ ನಡೆದಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಈ ವಿಶ್ಲೇಷಣೆಯಲ್ಲಿ ನೀವು ಕೂಡ ಕರೆಯನ್ನು ಮಾಡ್ಬೋದು, ವಿಶ್ಲೇಷಣೆಯನ್ನು ಮಾಡ್ಬೋದು, ಜೊತೆಗೆ ದೂರವಾಣಿಯ ಮುಖಾಂತರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಬನ್ನಿ, ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಿಚಾರಧಾರೆಗಳನ್ನು ಯಾರೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ದೂರವಾಣಿಯ ಮುಖೇನವಾಗಿ ಸಾಕಷ್ಟು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇಲೆ ಮತ್ತು ಜೊತೆಗೆ ಹನುಮಂತ ದೇವರು ಆಗಿರ್ಬೋದು, ಜೊತೆಗೆ ಹಿಂದೂ ಧರ್ಮದ ಸಾಕಷ್ಟು ದೇವತೆಗಳ ಮೇಲೆ ಒಂದಷ್ಟು ಅವಹೇಳನಕಾರಿಯಾದಂಥ ಹೇಳಿಕೆಗಳನ್ನು ನೀಡತಕ್ಕಂಥ ಪ್ರಯತ್ನಗಳು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಧರ್ಮದವರಿಂದ ಆಗ್ತಕ್ಕಂಥದ್ದನ್ನು ಹಿಂದೂ ಧರ್ಮದವರು ಸಹಿಸಲು ಆಗುತ್ತಿಲ್ಲ. ಆ ಬಗ್ಗೆ ಮತ್ತೆ ಮತ್ತೆ ಮನವಿಯನ್ನು ಕೊಡ್ತಕ್ಕಂಥದ್ದು, ಆ ಮನವಿಗಳಿಗೆ ಯಾವ ರೀತಿಯಾದ ಪ್ರತಿಕ್ರಿಯೆ ಸರ್ಕಾರದಿಂದ ಸಂಬಂಧಪಟ್ಟ ಇಲಾಖೆಗಳಿಂದ ದೊರೆತಿದೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಈ ಎಲ್ಲ ಪ್ರಶ್ನೆಗಳನ್ನು ಇವತ್ತು ಚರ್ಚೆಯ ಮಾಡುವ ಮೂಲಕ ಇದಕ್ಕೆ ಒಂದು ವಿಶ್ಲೇಷಣೆ ಮಾಡ್ತಕ್ಕಂಥ ಪುಟ್ಟ ಪ್ರಯತ್ನ ಈ ಕಾರ್ಯಕ್ರಮ ಮಾಡ್ತಾ ಇದೆ. ಬನ್ನಿ, ಹಾಗಾದರೆ ಈ ಬಗ್ಗೆ ಏನೆಲ್ಲ ಇಲ್ಲಿವರೆಗೂ ಒಂದಷ್ಟು ಘಟನಾವಳಿಗಳು ನಡೆದಿವೆ, ಇದರ ಬಗ್ಗೆ ಪ್ರಕರಣಕ್ಕೆ ಏನೆಲ್ಲ ಪ್ರತಿಕ್ರಿಯೆ ದೊರೆತಿದೆ ಅನ್ನೋದ್ರ ಬಗ್ಗೆ, ಜೊತೆಗೆ ಈ ಒಂದು ಪ್ರತಿಕ್ರಿಯೆಗಳಿಗೆ ಎಷ್ಟೊಂದು ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಯಾರೆಲ್ಲ ಸ್ಪಂದಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇಲ್ಲಿ ದೃಶ್ಯಾವಳಿಗಳು ಮತ್ತು ಹೇಳಿಕೆಗಳಿವೆ. ಈ ಎಲ್ಲ ಹೇಳಿಕೆಗಳನ್ನು ಗಮನಿಸಿ ಮುಂದುವರಿಯೋಣ. ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ನ ಮೂಲಕ ಜಬ್ಬರ್ ಬಿಸಿ ರೋಡು ಮತ್ತು ಜಬ್ಬರ್ ಕುದ್ರೋಳಿ ಮಜಿನ್ ಮ್ಯಾಂಗ್ಳೂರು ಎಂಬ ಮೂರು ಮತಾಂಧ ವ್ಯಕ್ತಿಗಳು ಸೇರಿಕೊಂಡು ಹಿಂದೂ ದೇವತೆ ಆದಂತಹ ನಮ್ಮ ಆರಾಧ್ಯ ದೇವತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಬಗ್ಗೆ ಅವಹೇಳನವಾಗಿ ಫೇಸ್ಬುಕ್ನಲ್ಲಿ ನಿಂದಿಸಿ ಬರೆದು, ಅದೇ ರೀತಿ ಸೀತೆಯ ಬಗ್ಗೆ ಇಲ್ಲ ಸಲ್ಲದಂತಹದ್ದನ್ನೆಲ್ಲ ಬರೆದು, ಅದೇ ರೀತಿ ಹನುಮನ ಬಗ್ಗೆ, ಸಾಧ್ವಿ ಪ್ರಜ್ಞಾ ಸಿಂಗ್ನ ಬಗ್ಗೆ ಕೆಟ್ಟ ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಇವತ್ತು ಆ ಮತಾಂಧ ವ್ಯಕ್ತಿಗಳು ಏನು ನಮ್ಮ ವಿರುದ್ಧ ಇಲ್ಲ ಸಲ್ಲದ್ದನ್ನೆಲ್ಲ ಫೇಸ್ಬುಕ್ನ ಮೂಲಕ ಬರೆದಿದ್ದಾರೆ, ಇವತ್ತು ಇದನ್ನು ನಾವು ಹಿಂದೂ ಜಾಗರಣ ವೇದಿಕೆ ತೀವ್ರವಾಗಿ ಮಂಗಳೂರು ಮಹಾನಗರ ಇದನ್ನು ಖಂಡಿಸುತ್ತೆ. ಈಗಾಗಲೇ ನಾವು ಮಂಗಳೂರಿನ ಜಿಲ್ಲಾಧಿಕಾರಿಗಳಿಗೆ, ಅದೇ ರೀತಿ ಕಮಿಷನರ್, ಅದೇ ರೀತಿ ಎಸ್ ಪಿ ಅವರಿಗೆ ಮನವಿಯನ್ನು ತಿಳಿಸಿಕೊಟ್ಟಿದ್ದೇವೆ. ಆರೋಪಿಗಳನ್ನು ಬಂಧಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೂ ಜಾಗರಣ ವೇದಿಕೆ ತೀವ್ರತರವಾದಂತಹ ಹೋರಾಟವನ್ನು ಮಾಡಲಿಕ್ಕಿದೆ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಫೇಸ್ಬುಕ್ನಲ್ಲಿ ಬಹಳ ಬಹಳ ನೋವನ್ನುಂಟು ಮಾಡುವಂತಹ ವಿಷಯ ಫೇಸ್ಬುಕ್ನಲ್ಲಿ ಪ್ರಕಟಿತವಾಗಿದೆ. ಇದನ್ನು ನೋಡಿದ ಮೇಲೆ ಯಾರ ಹೃದಯ ಆಗಲಿಕ್ಕೂ ಹೃದಯ ಕೂಡ ಕರಗುವಂಥ ವಿಷಯ. ಕಟೀಲು ದೇವರನ್ನು ಇಡೀ ನಮ್ಮ ನಾಡಿನ ತಾಯಿ ಎಂದು ಎಲ್ಲರೂ ಆರಾಧಿಸ್ತಾರೆ. ಅಂತಹ ತಾಯಿಯ ವಿಷಯದಲ್ಲಿ ಅವಹೇಳಕಾರಣೆ ಮಾಡಲು ಯಾರು ನುಡಿದರೂ ಕೂಡ ಅದು ಅತ್ಯಂತ ದೊಡ್ಡದಾದಂಥ ಅಪರಾಧ. ಇಂತಹ ಅಪರಾಧವನ್ನು ಸಮಸ್ತ ನಾಡಿನ ಆಸ್ತಿಕ ಪ್ರಪಂಚ ಅದನ್ನು ಖಂಡಿಸಿ, ಅದಕ್ಕೆ ಯಾರು ಅದನ್ನು ಮಾಡಿದ ಅವರಿಗೆ ಸರಿಯಾದಂತಹ ಶಿಕ್ಷೆಯಾಗುವಂತೆ ತಾಯಲ್ಲಿ ಪ್ರಾರ್ಥಿಸಿ, ತಾವು ಎಲ್ಲರೂ ಕೂಡ ಅದನ್ನು ಪ್ರತಿಭಟಿಸಬೇಕಾಗಿ ನಾವು ಅದನ್ನು ದೇವರನ್ನು ಪ್ರಾರ್ಥಿಸಿ ಎಲ್ಲರನ್ನು ನಾವು ಅದು ಪ್ರಾರ್ಥಿಸ್ತೇವೆ. ಎಲ್ಲರೂ ಅದಕ್ಕೆ ಒಣಗೊಟ್ಟು ಅವರು ಮಾನಸಿಕವಾಗಿ ಅದನ್ನು ಪ್ರತಿಭಟಿಸಿ ಇನ್ನು ಇಂತಹ ಕಾರ್ಯಗಳು ಆಗದಂತೆ ಎಲ್ಲರೂ ಕೂಡ ಅದನ್ನು ಎಚ್ಚರ ವಹಿಸಿ ಅದಕ್ಕೆ ಬೇಕಾದಂತಹ ಸ್ಪಂದನವನ್ನು ಕೊಡಬೇಕು ಅಂತ ನಾವು ಪ್ರಾರ್ಥಿಸ್ತೇವೆ. ನಿಮಗೆಲ್ಲ ತಿಳಿದುವಂತೆ ಅತ್ಯಂತ ಒಂದು ನೋವಿನ ಸಂಗತಿ ಏನಂತ ಹೇಳಿದ್ರೆ, ಕಳೆದ ದಿನದಂದು ಫೇಸ್ಬುಕ್ನಲ್ಲಿ ಕಟೀಲು ಶ್ರೀದೇವಿಯ ಬಗ್ಗೆ ಒಂದು ಅಪಪ್ರಚಾರ ನಡೆಯಿತು, ಬಹಳ ಕೆಟ್ಟದಾಗಿ. ಅದನ್ನು ಕೂಡ ನಮಗೆ ಹೇಳಲಿಕ್ಕೆ ಆಗಲ್ಲ, ನಮ್ಮ ಬಾಯಿಂದ ಅದನ್ನು ನಮ್ಮ ಪ್ರಾಣ ಇರುವವರೆಗೆ ನಮಗೆ ಹೇಳಲಿಕ್ಕೆ ಅದು ಅಸಾಧ್ಯ. ಅಂತಹ ಮಾತುಗಳನ್ನು ಉಪಯೋಗಿಸಿಕೊಂಡು ದೇವಿಯ ಬಗ್ಗೆ ಒಂದು ನಿಂದನಾತ್ಮಕ ಒಂದು ವಿಚಾರವನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ. ನಾವಂತ ವ್ಯಕ್ತಿತ್ವ ಕಾಮಿಗಳು ಅಂತ ಹೇಳ್ತೀವಿ. ಇವರನ್ನು ನಾವು ಎಷ್ಟು ಬಾರಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟವು, ಹಿಂದಿನ ಬಾರಿ ಕೂಡ ಅನೇಕ ನಾಯಕರ ಬಗ್ಗೆ ಅವಹೇಳನ, ಇಂತಹ ಅನೇಕ ವಿಷಯಗಳ ಬಗ್ಗೆ ನಾವು ಅನೇಕ ಬಾರಿ ವರಿಷ್ಠಾಧಿಕಾರ ಹತ್ರ ನಾವು ಕಂಪ್ಲೇಂಟ್ ನೀಡಿದ್ದು, ದೂರು ಕೊಟ್ಟರೂ ಸಹ ಯಾವುದೇ ಪ್ರಯೋಜನ ಆಗಲಿಲ್ಲ. ಆದ್ದರಿಂದ ಇವತ್ತು ನಾವು ಶ್ರೀರಾಮ ಸೇನೆ ವತಿಯಿಂದ ಸೀದಾ ಒಂದು ಶ್ರೀದೇವಿ ಹತ್ರ ದೂರು ಕೊಡಲಿಕ್ಕೆ ಬಂದಿದೆ. ನಾವು ಇಂದು ಈಗಾಗಲೇ ನಾವು ದೂರನ್ನು ಕೊಟ್ಟಿದ್ದೇವೆ. ಶ್ರೀದೇವಿಯು ನಮಗೆ ಆ ವ್ಯಕ್ತಿ ಯಾರೆಂದು ನಮಗೆ ತೋರಿಸ್ಬೇಕು, ತೋರಿಸಿ ಆ ದೇವಿಯ ಶಕ್ತಿ ಏನೇಮು ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ತಿಳಿಬೇಕು ಅಂತೇಳಿ ಈ ಸಮಯದಲ್ಲಿ ಆಶಿಸ್ತೇನೆ.
ಎಸ್ ವೀಕ್ಷಕರೇ, ಸುನಿಲ್ ಕೆ ಆರ್ ಅವರು ಹಿಂದೂ ಸಂಘಟನೆಗಳ ಪ್ರಮುಖರು ನಮ್ಮೊಟ್ಟಿಗೆ ಕರೆಯನ್ನು ಮಾಡಿದ್ದಾರೆ. ಅವರೊಟ್ಟಿಗೆ ಒಂದಷ್ಟು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಪಡೆಯೋಣ. ಹಲೋ ಸರ್, ನಮಸ್ತೆ. ಸರ್, ಇವತ್ತು ಕಟೀಲು ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ಬಗ್ಗೆ ಸಾಕಷ್ಟು ಅವಹೇಳನಕಾರಿಯಾದಂಥ ಏನು ಕಾಮೆಂಟ್ಗಳು ಅಥವಾ ಹೇಳಿಕೆಗಳು ಫೇಸ್ಬುಕ್ನಲ್ಲಿ ಪ್ರಕಟವಾಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ತನಿಖೆಯನ್ನು ಮಾಡ್ತಕ್ಕಂಥ ಪ್ರಯತ್ನ, ಆದರೂ ಕೂಡ ಮನವಿಯನ್ನು ನೀಡ್ತಕ್ಕಂಥ ಪ್ರಯತ್ನ ಪ್ರಮುಖ ಸಂಘಟನೆಗಳವರು ಮಾಡ್ತಾನೆ ಇದ್ದಾರೆ. ಯಾವುದೇ ಪ್ರತಿಕ್ರಿಯೆ ಆಗಲಿ ಅಥವಾ ತನಿಖೆ ಆಗಲಿ ಇದುವರೆಗೂ ಸ್ಪಷ್ಟವಾಗಿ ಹೊರಬೀಳಿಲ್ಲ. ಈ ಬಗ್ಗೆ ಏನು ಹೇಳ್ತೀರಿ ತಾವು? ನೋಡಿ, ಒಂದು ಅತಿ ದೊಡ್ಡ ಇದು ಅವಮಾನಕರ ಸಂಗತಿ ಹಿಂದೂ ಸಮಾಜಕ್ಕೆ. ಕಟೀಲು ದುರ್ಗಾ ಪರಮೇಶ್ವರಿಯನ್ನ ಅವಮಾನ ಮಾಡಿದಂತದ್ದು. ಓಕೆ, ಇಷ್ಟು ಇಲ್ಲಿಯವರೆಗೆ ಬುದ್ಧಿಜೀವಿಗಳು ಇರ್ಬೋದು ಅಥವಾ ಇನ್ನಿತರ ಇರ್ಬೋದು, ಯಾವುದು ನಮ್ಮ ಪ್ರಕಾರಕ್ಕೋಸ್ಕರ ರಾಮನಿಗೆ ಕೃಷ್ಣ ರಾಮ ವ್ಯಭಿಚಾರಿ ಕೃಷ್ಣ ಈ ತರದವ ಅವನಿಗೆ ಸಾವಿರಾರು ಹೆಂಡತಿ ಅಂತ ಹೇಳಿ ದೊಡ್ಡ ಪ್ರಚಾರಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇಡೀ ಮಾಧ್ಯಮಗಳಲ್ಲಿ ಅದು ಪ್ರಕಟವಾಗಿದೆ. ದೊಡ್ಡ ದೊಡ್ಡ ಹೆಸರುಗಳನ್ನು ಗಳಿಸಿದ್ದಾರೆ, ಭಗವಾನ್ ಇರ್ಬೋದು ಅಥವಾ ಇನ್ನಿತರ ಯಾವ ಬುದ್ಧಿಜೀವಿಗಳಂತ ಇದ್ರೆ ಅವ್ರು ಇರ್ಬೋದು. ಆದ್ರೆ ಈ ವಿಚಾರಕ್ಕೆ ಬರುವಾಗ, ಕಟೀಲು ದುರ್ಗಾ ಪರಮೇಶ್ವರಿ ಯಾವ ವಿಚಾರಕ್ಕೆ ಬರ್ತೇವೆ ಆ ವಿಚಾರಕ್ಕೆ ಬರುವಾಗ, ಒಬ್ಬ ಮಾಡಿರುವಂತದ್ದು ಒಬ್ಬ ಮತಾಂಧ ಮುಸ್ಲಿಂ ವ್ಯಕ್ತಿ ಒಬ್ಬ, ಅವನು ಈ ಯಾವ ಹಿಂದೂ ಸಮಾಜದ ದೇವತೆಗಳು ಏನಿದ್ದಾರೆ ತನ್ನ ಅದು ಕೂಡ ಕಟೀಲು ದುರ್ಗಾ ಪರಮೇಶ್ವರಿ ಸಾವಿರಾರು ಜನ ಲಕ್ಷಾಂತರ ಜನ ಪೂಜಿಸುವಂತ ಒಂದು ಆರಾಧ್ಯ ದೈವ ಈ ಕಟೀಲು ದುರ್ಗಾ ಪರಮೇಶ್ವರ ದೇವ ಏನಿದೆ ದೇವತೆ ಏನಿದೆ ಅದು ಈ ತುಳುನಾಡಿನ ಪ್ರಮುಖ ದೇವತೆ. ಇದರ ಬಗ್ಗೆ ಒಂದು ಕಮೆಂಟ್ ಮಾಡಿರುವಂತದ್ದು ಇಡೀ ತುಳುನಾಡಿಗೆ, ಅಂದ್ರೆ ನಾನು ಹೇಳಿದಂತದ್ದು ಕೇವಲ ಹಿಂದೂ ಸಮಾಜಕ್ಕೆಲ್ಲ, ತುಳುನಾಡಿಗೆ ಇಲ್ಲಿ ಎಲ್ಲಾ ಜಾತಿಯವರು ಇರ್ಬೋದು, ಎಲ್ಲ ಯಾರು ಇರ್ಬೋದು, ಎಲ್ಲ ಮತಗಳು ಇರ್ಬೋದು, ಅವ್ರೆಲ್ಲರೂ ಕೂಡ ಇದರ ಬಗ್ಗೆ ಹೋರಾಟ ನಡೆಸುವಂತದ್ದು ಅತ್ಯಂತ ಕೇವಲ ಪ್ರತಿಭಟನೆ ಇದು ಒಂದು ಸೀಮಿತಕ್ಕಿರ್ಬೋದು, ಆದ್ರೆ ಇದು ದೊಡ್ಡ ಅವಮಾನಕರ ಸಂಗತಿ ಹಿಂದೂ ಸಮಾಜಕ್ಕೆ. ಈ ಹಿಂದೂ ಸಮಾಜ ಇದರ ವಿರುದ್ಧ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರತಿಭಟನೆ ಮಾಡುವಂತದ್ದು ಅತ್ಯಂತ ಮಾಡಲೇಬೇಕಾದದ್ದು ನಮ್ಮ ಕರ್ತವ್ಯ ಕೂಡ. ಪ್ರತಿಯೊಬ್ಬ ಹಿಂದೂ ನಾಳೆ ನೀವು ನಿಮ್ಮ ಹತ್ರ ನಾನು ಒಂದು ಕೇಳುವಂತದ್ದು, ನಾಳೆ ನೀವು ಕಟೀಲು ದುರ್ಗಾ ಪರಮೇಶ್ವರ ಎದುರು ಕಡೆ ಹೋಗಿ ನಿಂತು ಏನನ್ನು ಪ್ರಾರ್ಥಿಸ್ತೀರಿ? ನೀವು ಫೇಸ್ಬುಕ್ ಅಲ್ಲಿ ಅವಳನ್ನ ಆ ರೀತಿಯಾಗಿ ಅವಹೇಳನ ಮಾಡಿ ಒಬ್ಬ ಹಿಂದೂ ಅದನ್ನು ನೋಡಿ ನಾಳೆ ಅವಳ ಎದುರಿಗೆ ಹೋಗಿ ಏನಂತ ನೀವು ಪ್ರಾರ್ಥನೆ ಮಾಡ್ತೀರಿ? ಅದು ಅದು ಒಬ್ಬ ಹಿಂದುವಿನ ಮನಸ್ಸಿನಲ್ಲಿ ಆಗಬೇಕಾಗಿರುವಂತದ್ದು. ಪ್ರತಿಯೊಬ್ಬ ಹಿಂದೂ ಇದರಲ್ಲಿ ಹೋರಾಟಕ್ಕೆ ಪ್ರತಿಯೊಬ್ಬರು ಹಿಂದೂ ಮನೆಯಿಂದ ಬರಬೇಕಾದಂತದ್ದು. ಇದು ಅತ್ಯಂತ ಏನ್ ಹೇಳ್ತಾರೆ ಅದೊಂದು ಪೂರ್ವಕಾಲ, ಇದಕ್ಕೆ ಹೋರಾಟ ಅವಕಾಶ. ಹಾಗಾಗಿ ಪ್ರತಿಯೊಬ್ಬ ಹಿಂದೂ ಈ ಹಿಂದೂ ಸಮಾಜದ ಕೇವಲ ಸಂಘಟನೆಗಳಲ್ಲ, ಇವತ್ತು ಕೇವಲ ಹಲವಾರು ಸಂಘಟನೆಗಳು ಈ ರೀತಿಯಾಗಿ ಪ್ರತಿಭಟನೆ ಮಾಡಿದೆ, ಆದ್ರೆ ಕೇವಲ ಸಂಘಟನೆಗೆ ಸೀಮಿತ ಹಿಂದೂ ಸಮಾಜ ಅಲ್ಲ, ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕಟೀಲು ದುರ್ಗಾ ಪರಮೇಶ್ವರ ಆರಾಧನೆ ಮಾಡ್ತಾನೆ. ಹಿಂದೂ ಸಮಾಜದ ವ್ಯಕ್ತಿ ರೋಡಿಗಿಳಿಬೇಕಂತ ಸಂದರ್ಭ ಅಂತ ನನ್ನ ಮನಸ್ಸಿನ ಒಂದು. ಎಸ್ ಸರ್, ಈ ಬಗ್ಗೆ ಸಾಕಷ್ಟು ಸಂಘಟನೆಗಳವರು ಮತ್ತೆ ಮತ್ತೆ ಮನವಿಯನ್ನ ಮಾಡಿಕೊಳ್ತಕ್ಕಂಥದ್ದು, ಪೊಲೀಸರಿಗೆ ಅರ್ಜಿಯನ್ನ ಸಲ್ಲಿಸ್ತಕ್ಕಂಥದ್ದು, ದೂರನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಆದ್ರೆ ಅದರ ಪ್ರತಿಕ್ರಿಯೆ ನಿಮಗೆ ಇಲ್ಲಿವರೆಗೂ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತಕ್ಕಂಥದ್ದು ಏನಾದರೂ ತಿಳಿದಿದೆಯೇ? ಯಾವ ರೀತಿಯಾಗಿ ತನಿಖೆ ಆಗ್ತಾ ಇದೆ ಅಂತಕ್ಕಂಥದ್ದು? ನೋಡಿ, ನಾನ್ ಹೇಳುವಂತದ್ದು ಇದು ಬಹುಸಂಖ್ಯಾತ ಹಿಂದೂ ಸಮಾಜ ಇರುವಂತದ್ದು ದೇಶ ಇಲ್ಲಿ, ಹಿಂದೂ ಸಮಾಜ ಇರುವಂತದ್ದು ತುಳುನಾಡು ಇಲ್ಲಿ. ನಾವು ತುಳು ಸಮಾಜ ತುಳುನಾಡು ಏನಿದೆ ಇದು ಒಟ್ಟು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ಇಲ್ಲಿ ಸಂಘಟನೆಗಳು ಕೇವಲ ಮೆರವಣಿಗೆ ಎಷ್ಟು ಸಂಘಟನೆ ಕಾರ್ಯಕರ್ತರು ಹೋಗಿ ಅವರವರ ಮನಸ್ಸಿಗೆ ಸ್ವಾಭಿಮಾನಿ ಸಮಾಜ ಹಿಂದೂ ಸಮಾಜ ಅಂತ ಹೇಳಿಕೊಳ್ಳುವಂತ ವ್ಯಕ್ತಿಗಳು ಹೋಗಿ ಕೇವಲ ಇದು ಕೇವಲ ಆಗುದಿಲ್ಲ. ಅಕ್ರಣರು ಹೇಳಿದ್ದಾರೆ, ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನದ ಅಕ್ರಣರು ಹೇಳಿದ್ದಾರೆ ಇದು ಒಂದು ಎಲ್ಲ ಸಮಾಜದ ಜನತೆ ಇದರಲ್ಲಿ ಭಾಗವಹಿಸಬೇಕು, ಅವರು ಕಣ್ಣೀರಿಟ್ಟಿದ್ದಾರೆ. ಅಂದ್ರೆ ಅವರ ಮನಸ್ಸಿಗೆ ಯಾವ ರೀತಿಯಾಗಿ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ನೀವು ಅನಿಸಿಕೊಳ್ಳಿ. ಹಾಗಾಗಿ ನಾನು ಹೇಳಿರುವಂತದ್ದು ಪ್ರತಿಯೊಬ್ಬ ಹಿಂದೂ ಸಮಾಜದ ಹಿಂದೂ ಮನೆಯ ಯಾವುದೇ ಜಾತಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಎಲ್ಲವನ್ನ ಬಿಟ್ಟು ಪ್ರತಿಯೊಬ್ಬ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಇದರಲ್ಲಿ ಭಾಗವಹಿಸಬೇಕು, ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು, ಇದರ ವಿರುದ್ಧ ರೋಡಿಗಿಳಿಬೇಕು. ಇದು ಭಾರಿ ದೊಡ್ಡ ಸಮಾಜ. ನೀವೊಂದು ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಯಾವುದೇ ಒಂದು ಒಂದು ಅವರ ವಿರುದ್ಧ ಯಾವ್ದಾದ್ರು ಒಬ್ಬ ವ್ಯಕ್ತಿ ಹೇಳಿಕೆ ನೀಡಿದ್ರೆ, ಯಾವ ಅವರ ಮತಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಹೇಳಿಕೆ ನೀಡಿದ್ರೆ ನೀವು ಅದರ ವಿರುದ್ಧ ಇಸ್ಲಾಂ ಸಮಾಜ ಸೆಡ್ ಹೇಳ್ತದೆ. ಅಂದ್ರೆ ಎಲ್ಲೋ ಒಂದು ಕಡೆ ಹಿಂದೂ ಸಮಾಜ ಸ್ವಾಭಿಮಾನ ಇಲ್ಲದಂತ ಆಗ್ತದೆ ಅಂತ ನನ್ನ ಅನಿಸಿಕೆ. ಜಾಗೃತಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು. ಪ್ರತಿಯೊಬ್ಬ ಹಿಂದೂ ಸಮಾಜದ ವ್ಯಕ್ತಿ ಇದರಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಬೇಕು, ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಕೇವಲ ಮನವಿ ಇದು ಕಾನೂನು ರೀತಿಯಾಗಿ ಒಂದು ಹೋರಾಟ, ಆದ್ರೆ ಇದ್ರ ಯಾವ ಮತಾಂಧ ಶಕ್ತಿಗಳು ಈ ಹಿಂದೂ ಸಮಾಜದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ಇದರ ವಿರುದ್ಧ ನಾವು ಸೆಡೆದಿಡಬೇಕು ಅಂತ ನಮ್ಮ ಹಿಂದೂ ಸಮಾಜದಲ್ಲಿ ನಿಮ್ಮ ಒಂದು ಮನವಿ. ಓಕೆ ಸರ್, ಹಾಗಾದ್ರೆ ಇದು ಕಾನೂನಿನ ರೀತಿಯಾಗಿ ಅಥವಾ ಪೊಲೀಸರ ದೃಷ್ಟಿಯಿಂದ ಇದು ಅಪರಾಧವಲ್ಲ, ಈ ಆರೋಪವನ್ನ ಅವರು ಸಾಬೀತುಪಡಿಸಲು ಅವರು ಕೈಗಟ್ಟಿ ಕುಳಿತರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ?
ಇಲ್ಲ, ನಾನು ಹೇಳ್ತಾ ಇರೋದು ಕಾನೂನು ರೀತಿ ಒಂದು ಹೋರಾಟ ನಡೀಬೇಕು, ಅದು ಬೇರೆ ಪ್ರಶ್ನೆ. ಆದ್ರೆ ಹಿಂದೂ ಸಮಾಜದ ಸ್ವಾಭಿಮಾನಕ್ಕೆಲ್ಲ ಒಂದ್ ಕಡೆ ಧಕ್ಕೆ ಆಗಿದೆ ಇದು. ಹಿಂದೂ ಸಮಾಜದ ಎಲ್ಲ ಒಂದು ಸ್ವಾಭಿಮಾನದ ಧಕ್ಕೆ, ಪಟೀಲು ದುರ್ಗಾ ಪರಮೇಶ್ವರಿ ಅಂತದ್ದು ಪ್ರತಿಯೊಂದು ಮನೆಯಲ್ಲಿ. ನೀವು ಇಲ್ಲಿಂದ ದುಬೈಯಲ್ಲಿ ನೆಲೆಸಿರುವಂತಹ ಒಬ್ಬ ಹಿಂದುವನ್ನ ಕೇಳಿ, ಅವನು ಕೂಡ ಅಲ್ಲಿ ಕಟೀಲು ದುರ್ಗಾ ಪರಮೇಶ್ವರ ಫೋಟೋವನ್ನು ಇಟ್ಟು ಆರಾಧನೆ ಮಾಡ್ತಾರೆ. ಇಲ್ಲಿಂದ ಬಾಂಬೆಗೆ ಹೋಗಿರುವಂತಹ ಒಬ್ಬ ಪ್ರತಿಯೊಬ್ಬ ಹಿಂದುವನ್ನ ಕೇಳಿ ಅವನು ಅಲ್ಲಿ ಕಟೀಲು ದುರ್ಗಾ ಪರಮೇಶ್ವರ ಆರಾಧನೆ ಮಾಡ್ತಾನೆ. ಅಂತಹ ಕಟೀಲು ದುರ್ಗಾ ಪರಮೇಶ್ವರಿಗೆ ಒಬ್ಬ ಮತಾಂಧ ಮುಸ್ಲಿಂ ಅವಮಾನ ಮಾಡ್ತಾರೆ ಅಂದ್ರೆ ಅವನಿಗೆ ಎಷ್ಟು ಸೊಕ್ಕಿರ್ಬೋದು ಹೇಳಿ ನೀವು. ಅವನು ಒಮ್ಮೆ ಆಲೋಚನೆ ಮಾಡ್ಬೇಕಿತ್ತು. ಈ ಸಮಾಜದ ಸಮಾಜ ಇಂಥ ಸಮಾಜಕ್ಕೆ ನಾನು ಇಂತಹ ದೇವತೆಗೆ ನಾನು ಅವಮಾನ ಮಾಡಬಾರ್ದು ಅಂತ ಅವರು ಬೇಕಂತಲೇ ಇದನ್ನ ಮಾಡಿದ್ದಾರೆ. ಇದಕ್ಕೆ ಕೆಲವು ರಾಜಕೀಯ ಶಕ್ತಿಗಳು ಅದಕ್ಕೆ ಸಹಾಯ ಮಾಡಿರ್ಬೋದು, ಯಾವ ರೀತಿಯಾಗಿ ಇದಕ್ಕೆ ಪೂರಕವಾಗಿ ಸಹಕಾರವನ್ನ ಕೊಟ್ಟಿರಬಹುದು ಅಂತಕ್ಕಂಥದ್ದು. ಯಾಕಂದ್ರೆ ಕೋಮು ಸೌಹಾರ್ದತೆಯನ್ನ ಕದಡುವ ಪ್ರಯತ್ನ ಇಲ್ಲಿ ಆಗಿದೆ, ಆಗ್ತಾ ಇದೆ ಅಂತಕ್ಕಂಥದ್ದು. ನಿರಂತರವಾಗಿ ಕೋಮು ಸೌಹಾರ್ದತೆಯನ್ನ ಕದಡುವ ಶಕ್ತಿ ಇಲ್ಲಿ ನಡೀತಾನೆ ಇದೆ. ಅವಿಭಜಿತ ಜಿಲ್ಲೆಯಲ್ಲಿ ಅಂತೂ ಅದು 100% ನಡೀತಾನೆ ಇದೆ. ಮಂಗಳೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಒಂದೊಂದು ಚಿಕ್ಕ ಚಿಕ್ಕ ಯಾವ್ದು ದನದರಂಡವನ್ನ ಯಾವ್ದು ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂತದ್ದು ಇದು ನಡೀತಾನೆ ಇದೆ. ಆದ್ರೆ ಇಲ್ಲಿವರೆಗೆ ಅವರು ನಮ್ಮ ಯಾವ ಮೂಲ ಬಂದ ದೇವತೆ ಏನಿದ್ರೆ ಅದಕ್ಕೆ ಕೈ ಹಾಕುವ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದು ಅತ್ಯಂತ ದೊಡ್ಡ ದುರ್ದೈವದ ಒಂದು ಸಂಗತಿ. ನಾನು ಹೇಳುವಂತದ್ದು ಇದು 3 ದಿವಸದಿಂದ ಯಾವ ಒಬ್ಬ ಹಿಂದೂ ದೇವರ ಅಸ್ತ್ರಗಳನ್ನು ಕಂಡಿಟ್ಟಿದ್ದಾರೆ, ಯಾವ್ದು ರಾಮಸೇನೆ ಅಥವಾ ಇನ್ನಿತರ ಸಂಘಟನೆಗಳು, ಹಿಂದೂ ಸಂಘಟನೆಗಳು ಅದರ ಪರವಾಗಿ ಮನವಿಯನ್ನು ಮಾಡಿದ್ದೇವೆ. ಹನುಮಾನ್ ಕಲಿಸ ವಿಶ್ವನ್ ಪರಿಷತ್, ನಮ್ಮ ವಿಶ್ವನ್ ಪರಿಷತ್ ಭಜನೆಗಳ ಮಂಗಳೂರು ಜಿಲ್ಲೆಯಲ್ಲಿ ಅದರ ಬಗ್ಗೆ ಕಾನೂನು ಅವರಿಗೆ ಶಿಕ್ಷೆ ಆಗಬೇಕಂತ ಹೇಳಿ ಹನುಮಾನ್ ಕಲಿಸ ಅವರನ್ನ ಪಠಣ ಮಾಡಿದ್ದೇವೆ. ಇದು ಕೂಡ ಒಂದು ರೀತಿ ಆಗಿರ್ಬೋದು. ಆದ್ರೆ ಸಂಘಟನೆಗಳನ್ನ ಬಿಟ್ಟು ನಾನು ನೀವು ಒಬ್ಬ ಹಿಂದೂ ಆಗಿ ನೀವು ಒಂದು ಹಿಂದೂ ನೀವು ನಾಳೆ ಹೋಗಿ ನೀವು ಕಟೀಲ್ ದುರ್ಗಾ ಪರಿಷತ್ ನಿಂತು ಪ್ರಾರ್ಥನೆ ಮಾಡುವಾಗ ಎಂತ ನೀವು ಪ್ರಾರ್ಥನೆ ಮಾಡ್ತೀರಿ? ಫೇಸ್ಬುಕ್ ನೋಡಿದ್ರೆ ಅವಳನ್ನ ಹಾಗೆ ಹಾಗೆ ಅವಮಾನ ಮಾಡಿದ್ದಾರೆ ಒಬ್ಬ ಮತಾಂಧ. ನೀವು ಅವನನ್ನು ಮಾಡುವಾಗ ನಿಮ್ಗೆ ಸ್ವಲ್ಪ ಅಭಿಮಾನ ಬರುದಿಲ್ವಾ? ನೀವು ಕೂಡ ಅದರ ಬಗ್ಗೆ ಆಲೋಚನೆ ಮಾಡಬೇಕು, ಇನ್ನೂ ಕೂಡ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಚಟುವಟಿಕೆಗಳು ಆಗದಂತೆ ತಡೆಯುವುದಕ್ಕಾಗಿ ತಾವು ಏನೆಲ್ಲ ಕ್ರಮಗಳನ್ನ ಅಥವಾ ಜಾಗೃತಿಯನ್ನ ವಹಿಸಬೇಕು ಅಂತಕ್ಕಂಥ ಒಂದು ಸಲಹೆಯನ್ನ ನೀಡ್ತೀರಿ? ನಾವು ವಿಶ್ವಹಿಂದೂ ಪರಿಷತ್ ಇರ್ಬೋದು, ನಾನು ಭಜಂಗಳ ಸಂಘಟನೆ ಮುಖಾಂತರ ಒಟ್ಟು ಸ್ವಾಭಿಮಾನಿ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಈ ರೀತಿಯಾಗಿ ನಿರಂತರ ಹಿಂದೂ ಸಮಾಜದ ಮೇಲೆ ಗೋಹತ್ಯೆ ವಿಚಾರದಲ್ಲಿರ್ಬೋದು, ಹಿಂದೂ ಶ್ರದ್ಧಾ ಬಿಂದುಗಳು ಏನಿದೆ ಅದರ ಮೇಲೆ ನಿರಂತರ ಏನು ಹಳಿಗಳಿರ್ಬೋದು, ಇದು ನಿರಂತರ ನಡೀತಾನೆ ಇದೆ. ಇದು ಈ ತರ ಅಲ್ಲ, ಸುಮಾರು 8 ವರ್ಷದಿಂದ ನಡೀತಾನೆ ಇದೆ. ಹಾಗಾಗಿ ನಾನು ಹೇಳಿರುವಂತದ್ದು ನಮ್ಮ ಸಂಘಟನೆ ಸಮಾಜದಲ್ಲಿ ಜಾಗೃತಿ ಕೆಲಸವನ್ನು ಮಾಡ್ತಾ ಇದೆ. ಇದು ನಮ್ಮ ಸಮಾಜ. ನಾವು ಎಲ್ಲೋ ಒಂದು ಕಡೆ ವಿದೇಶದಲ್ಲಿ ಹೋಗಿ ನಮ್ಮ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ನಮ್ಮ ಇಲ್ಲಿ ನಮ್ಮ ಸಂತತಿಯನ್ನು ಸ್ವಾಭಿಮಾನವನ್ನು ಬೆಳೆಸ್ಕೊಡ್ಬೇಕು. ಹಾಗಾಗಿ ನಾವು ಸಮಾಜದಲ್ಲಿ ಜಾಗೃತಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾನು ಒಂದು ರೀತಿಯಾಗಿ ಒಂದು ಕಡೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸಂವಿಧಾನದಲ್ಲಿ ನಮ್ಗೆ ಇದೆ ಈ ರೀತಿಯಾಗಿ ಹೋರಾಟ ಕಾನೂನು ಇದೆ. ಹಾಗಾಗಿ ಅದು ಒಂದು ವಿಚಾರ. ಆದ್ರೆ ಜಾಗೃತ ಸಮಾಜ ಹಿಂದೂ ಸಮಾಜವನ್ನು ಕಟ್ಟಬೇಕು ಅಂತ ಎನ್ನುವಂಥದ್ದು ನಮ್ಮ ಸಂಘಟನೆ ಉದ್ದೇಶ. ಹಾಗೆ ಇಡೀ ಸಮಾಜದಲ್ಲಿ ಜಾಗೃತಿ ಮಾಡಬೇಕು. ಈ ಯಾವ ಈ ಮತಾಂಧ ಶಕ್ತಿಗಳಿದೆ ಇದರ ವಿರುದ್ಧ ನಿರಂತರ ಕೇವಲ ಸಂಘಟನೆಗಳಲ್ಲ ಅಲ್ಲ ನಿಮ್ಮ ಸಂಘಟನೆಗಳಾಗಿರ್ಬೋದು, ನಿಮ್ಮ ಕಾರ್ಯಕರ್ತರುಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಕಾನೂನನ್ನ ಬದಿಗಿರಿಸಿ ಯಾವುದನ್ನು ಮಾಡೋಕ್ಕಾಗುವುದಿಲ್ಲ. ಹಾಗಾಗಿ ಕಾನೂನಿನ ಸಹಕಾರಕ್ಕಾಗಿ ಒತ್ತಾಯ ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಮುಂದಿದೆಯಲ್ಲ, ಅದಕ್ಕೆ ಏನ್ ಮಾಡ್ಲಿಕ್ಕಿದ್ದೀರಿ ಅಂತ? ಒಂದು ನೀವು ಹೇಳಿದ್ದೊಂದು ಸರಿ, ಕೇವಲ ಅನಿವಾರ್ಯತೆ ಇರುವಂತದ್ದು 100% ನಮಗೆ ಅನಿವಾರ್ಯತೆ ಇದೆ ಕಾನೂನನ್ನ ರೀತಿ. ಯಾಕಂದ್ರೆ ನೀವು ಕಾನೂನನ್ನ ಕೈಗೆ ತೆಗೆದುಕೊಂಡು ಮತ್ತೊಂದು ಮಗದೊಂದು ಮಾಡಿಕೊಡ್ತಕ್ಕಂಥದ್ದು, ಮೈ ಮೇಲೆ ಪ್ರಕರಣಗಳನ್ನ ಹೇಳ್ಕೊಳ್ತಕ್ಕಂಥದ್ದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರು ಕಾನೂನು ತಂದ್ರು, ಕಾನೂನು ರೀತಿಯಾಗಿ ನಾವು ನಿಮ್ಮನ್ನ ಆಳ್ತೇವೆ ಅಂತ. ಯಾವಾಗ ಭಾರತ ದೇಶದ ಇಡೀ ಪ್ರಜೆಗಳು ಎದ್ದು ನಿಂತು ಅದು ಭಾರತ ಅಂತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು, ಅದೇ ರೀತಿಯಾಗಿ ನಾನು ಹೇಳುವಂತದ್ದು ಪ್ರತಿಯೊಬ್ಬ ಹಿಂದೂ ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಇದರ ವಿರುದ್ಧ ಹೋರಾಟ ನಿರಂತರ ಮಾಡ್ಬೇಕಂತ ಹೇಳುವಂತದ್ದು. ಅಲ್ಲ, ಹಾಗಾದ್ರೆ ಈ ಭಾಗದಲ್ಲಿ ಇರತಕ್ಕಂತ ಜನಪ್ರತಿನಿಧಿ ಅಲ್ಲ, ನಾನು ಹೇಳುವಂತದ್ದು ನೀವು ಒಬ್ಬ ಹಿಂದೂ ಆಗಿರ್ಬೋದು, ನೀವು ಕೂಡ ನಿಮ್ದು ಜವಾಬ್ದಾರಿ. ನಿಮ್ಮ ಜವಾಬ್ದಾರಿ ಏನಂತ ಹೇಳಿದ್ರೆ ಇದು ಕಟೀಲು ದುರ್ಗಾ ಪರಮೇಶ್ವರಯ್ಯ ದೇವತೆ ಅವಹೇಳನ ಮಾಡಿರುವಂತದ್ದು, ಇದು ಹಿಂದೂ ಶಬ್ದ ಬಿಂದು ಅವಹೇಳನ ಮಾಡಿತು. ಎಲ್ಲ ಒಂದು ಕಡೆ ನಮ್ಮ ಬುದ್ಧಿಜೀವಿಗಳು, ನಮ್ಮ ಹಿಂದೂ ಸಮಾಜದಲ್ಲಿ ಇರುವಂತಹ ಬುದ್ಧಿಜೀವಿಗಳು ಅಥವಾ ಯಾವ್ದೋ ಒಂದು ಇರ್ಬೋದು, ನಮ್ಮ ಜನತೆ ನಾವು ಇವತ್ತು ನಾವು ಈ ರೀತಿಯ ಘಟನೆಗಳು ನಡೀತಿದೆ. ಇವತ್ತು ಸಂಘಟನೆಯವರಿಗೆ ಮಾತ್ರ ದೇವತೆಗಳು ಧರ್ಮಗಳು ಸೀಮಿತವಾಗ್ತಾ ಇದೆಯೇ? ಆ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಇಲಾಖೆಯವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸಂಘಟನೆಯವರು ಮಾತ್ರ ದೇವರನ್ನ ಪ್ರೀತಿಸ್ತಕ್ಕಂತಕ್ಕಂಥದ್ದು, ಧರ್ಮವನ್ನ ಪ್ರೀತಿಸ್ತಕ್ಕಂಥದ್ದು, ಅಥವಾ ಮತ್ತೊಬ್ಬರಿಗೆ ಒಂದು ಈ ಧರ್ಮ ಕೋಮು ಸಾಮರಸ್ಯವನ್ನ ಕದಡುವಲ್ಲಿ ಇವರು ಮಾತ್ರ ಪ್ರತಿ ಸರ್ತಿ ಈ ಒಂದು ಅಂತ್ಯದ ಗೆರೆಯನ್ನ ದಾಟ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಕೇವಲ ಕಾರ್ಯಕರ್ತರಿಗೆ ಮಾತ್ರ ಇವತ್ತು ಧರ್ಮದ ಪ್ರೀತಿ ಅಥವಾ ಈ ಕೋಮು ಸಾಮರಸ್ಯದ ಪ್ರೀತಿ ಇದೆ ಅಂತಕ್ಕಂಥದ್ದು. ಯಾಕೆಂದ್ರೆ ಇಷ್ಟು ದಿನಗಳಾದರೂ ಕೂಡ ಮತ್ತೆ ಮತ್ತೆ ಮನವಿಯನ್ನ ಸಲ್ಲಿಸಿದರೂ ಕೂಡ ಯಾವುದೇ ಸರಿಯಾದ ರೀತಿಯಲ್ಲಿ ತನಿಖೆಗಳು ಆಗ್ತಾ ಇಲ್ಲ.
ನಾನು ಹೇಳುವಂತದ್ದು ಇಲಾಖಾ ಅಧಿಕಾರಿಗಳಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳಿರ್ಬೋದು, ಅವರು ಕೂಡ ಒಬ್ಬ ಹಿಂದೂ, ಅವರು ಕೂಡ ದುರ್ಗಾ ಪರಮೇಶ್ವರ ನಮ್ಮವರೇ, ಅವರು ಇದರ ಬಗ್ಗೆ ಒಂದು ಕಾನೂನು ಕ್ರಮ ತೆಗೆದುಕೊಳ್ಳದೆ ತನ್ನ ವೋಟ್ ಬ್ಯಾಂಕ್ ತನ್ನ ಸ್ವಾರ್ಥ ಅವರ ಮೇಲೆ ಒತ್ತಡವನ್ನು ತರುವುದಕ್ಕಾಗಿ ನೀವು ಏನ್ ಮಾಡ್ತೀರಿ ಅಂತಕ್ಕಂಥದ್ದು ನಿಮ್ಮ ಪ್ರತಿಭಟನೆಯನ್ನು ಅವರು ಮತ್ತೆ ಹತ್ತಿಕ್ಕುವ ಪ್ರಯತ್ನ ಮಾಡ್ತಾರೆ ಹೊರತು ಅವರ ಮೇಲೆ ಒತ್ತಡವನ್ನು ತರಬೇಕಾದ ಅನಿವಾರ್ಯತೆ ಇದೆಯೇ ಅಂತ. ನಾನು ನಾವು ಒತ್ತಡವನ್ನು ತರಬೇಕು ಅದರ ಏನ್ ಮಾಡ್ಬೇಕು ಅದು ಮಾಡ್ತದೆ. ಆದ್ರೆ ಎಲ್ಲರೂ ಹಿಂದೂ ಸಮಾಜದವರು ಅದರಲ್ಲಿ ಭಾಗವಹಿಸಬೇಕು, ಎಲ್ಲರಿಗೂ ನೋವಾಗಿರ್ಬೇಕಲ್ಲ. ಹಿಂದೂ ಸಮಾಜದ ಪ್ರತಿಭಟನೆ ಮಾಡಿದ್ರೆ ಕಾನೂನು ಕೂಡ ತನ್ನಷ್ಟಕ್ಕೆ, ಡಿಜಿ ಇರ್ಬೋದು, ಡಿಐಜಿ ಇರ್ಬೋದು ಅಥವಾ ಎಸ್ ಪಿ ಇರ್ಬೋದು, ಅವ್ರಿಗೆ ಕೂಡ ಒಬ್ಬ ಹಿಂದೂ ಅವನ ಮನಸ್ಸಿನಲ್ಲಿ ತಾರಾಗ್ಬೇಕು. ಯಾರಿಗೆ ಇವನು ಅವಮಾನ ಮಾಡಿದ್ದಾನೆ ಅವನು ಕೂಡ ಅನಿಸಿದ್ರೆ ಅವನು ಈಗಾದ್ರೆ ಕಾನೂನು ಕ್ರಮ ಕೊಡ್ತಾನೆ. ಎಲ್ಲೋ ತನ್ನ ಸ್ವಾರ್ಥಕ್ಕಾಗಿ ತನ್ನ ವೋಟ್ ಬ್ಯಾಂಕ್ ಈ ರೀತಿ ಮಾಡಿದ್ರೆ ಅದರಲ್ಲಿ ಅದು ನಮ್ಮ ಈ ಅಧಪತನಕ್ಕೆ ಕಾರಣ ಅದುವೇ ವೋಟ್ ಬ್ಯಾಂಕ್. ಹಾಗಾಗಿ ನಾವು ವಿರುದ್ಧ ನಿರಂತರ ಹೋರಾಟ ಮಾಡ್ತೇವೆ. 100% ನಮ್ಮ ಸಂಘಟನೆ ಇದರ ವಿರುದ್ಧ ಒಂದು ವೇಳೆ ಅವನ ಮೇಲೆ ಕೇಸ್ ಕ್ರಮ ಕೈಗೊಳ್ಳಿದ್ರೆ, ಅವನನ್ನ ಒಂದು ವಾರದೊಳಗೆ ಬಂಧಿಸದಿದ್ರೆ, ನಾವು ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ನಿರಂತರ ಹೋರಾಟ, ನಾವು ಹೋರಾಟವನ್ನು ನಿಲ್ಲಿಸಲಿ. ಈ ವಿಷಯದಲ್ಲಿ ನಾನೇ ಕಟೀಲಿನಲ್ಲಿ ಏನು ಸಭೆ ಇದೆ ಅದರಲ್ಲಿ ನಿರ್ಣಯಗಳು ಆಗಬಹುದು. ನಿರಂತರ ಹೋರಾಟ, ಅವರನ್ನು ಬಂಧಿಸಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಓಕೆ ಸರ್, ತಮ್ಮೆಲ್ಲ ಮಾಹಿತಿಗಾಗಿ, ತಮ್ಮೆಲ್ಲ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ಸುನಿಲ್ ಕೆಆರ್ ಅಂತಕ್ಕಂಥವರು ಬಜರಂಗ ದಳದ ಪ್ರಮುಖರು ಇದುವರೆಗೂ ಸಾಕಷ್ಟು ಪ್ರತಿಕ್ರಿಯೆಯನ್ನು ನೀಡಿದ್ರು ಈ ಬಗ್ಗೆ. ಒಟ್ಟಾರೆಯಾಗಿ ಇವತ್ತು ಕರಾವಳಿ ಅಂತಕ್ಕಂಥದ್ದು ಹಲವು ಧರ್ಮಗಳ ಬೀಡು, ಇಲ್ಲಿ ಕೋಮು ಸಾಮರಸ್ಯದ ಅಗತ್ಯತೆ ಇದೆ ಅಂತಕ್ಕಂಥದ್ದು, ಮತ್ತೊಂದು ಒಂದು ಕೋಮಿನಿಂದ ಮತ್ತೊಂದು ಕೋಮಿಗೆ ಅವಹೇಳನ ಮಾಡತಕ್ಕಂಥದ್ದು, ಅದಕ್ಕೆ ಹಿನ್ನೆಲೆಯಾಗಿ ರಾಜಕೀಯ ಪ್ರೇರಣಾ ಶಕ್ತಿಗಳಾಗಿರ್ಬೋದು ಅಥವಾ ಸಮಾಜದ ಅವಹೇಳನಕಾರಿಯಾದಂಥ ಒಂದಷ್ಟು ಕದಡುವ ಸಮಾಜವನ್ನು ಕದಡ್ತಕ್ಕಂಥ ಪ್ರಯತ್ನಗಳಾಗಿರ್ಬೋದು ಇಲ್ಲಿ ನಡೀತಾ ಇದ್ದಾವೆ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಎಸ್, ಈ ಬಗ್ಗೆ ನಾವು ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ, ಮತ್ತಷ್ಟು ಗಣ್ಯರ ಹೇಳಿಕೆಗಳನ್ನು ಪ್ರತಿಕ್ರಿಯೆಗಳನ್ನು ಪಡೆದುಕೊಳ್ಳೋಣ. ಅದಕ್ಕಿಂತ ಮೊದಲಿಗೆ ಚಿಕ್ಕದೊಂದು ಬ್ರೇಕ್. ಬ್ರೇಕ್ ಆದಮೇಲೆ ಪ್ರಚಲಿತದಲ್ಲಿ ಅಮ್ಮನಿಗೆ ಅಪಚಾರ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ಕಟೀಲು ದುರ್ಗಾ ಪರಮೇಶ್ವರಿಯವರ ಏನು ದೇವಸ್ಥಾನಕ್ಕೆ ಅಥವಾ ದೇವಿಗೆ ಅಥವಾ ಹಿಂದೂ ದೇವತೆಗಳ ಮೇಲೆ ಅವಹೇಳನಕಾರಿಯಾದಂಥ ಹೇಳಿಕೆಗಳು ಸೋಷಿಯಲ್ ಮೀಡಿಯಾಸ್ನಲ್ಲಿ ಕೇಳಿಬರ್ತಾ ಇದೆ. ಈ ಹೇಳಿಕೆಗಳಿಗೆ ವಿರುದ್ಧವಾಗಿ ಯಾವ ರೀತಿಯಾಗಿ ತನಿಖೆಯಾಗ್ತಾ ಇದೆ, ಇದಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ತಾ ಇದೆ, ಮುಂದಿನ ದಿನ ಈ ಥರದ ಹೇಳಿಕೆಗಳನ್ನು ತಡೆಗಟ್ಟುವಲ್ಲಿ ಯಾವ ರೀತಿಯಾಗಿ ಸಮಾಜ ಸ್ಪಂದಿಸಬೇಕಾಗಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ, ಸಮಾಜದ ಕೋಮು ಸಾಮರಸ್ಯವನ್ನು ಕದಡುವಲ್ಲಿ ಈ ರೀತಿಯಾದಂಥ ಘಟನೆಗಳು ಜರುಗದಂತೆ ಸಂಬಂಧಪಟ್ಟವರು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕಾದ ನೆಲೆಗಟ್ಟಿನಲ್ಲಿ ಒಂದಷ್ಟು ಯೋಚನೆಗಳು ವಿಶ್ಲೇಷಣೆಗಳು ಮಾಡ್ತಕ್ಕಂಥ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಬನ್ನಿ, ಮತ್ತೊಬ್ಬರು ಕರೆಯಲಿದ್ದಾರೆ, ಅವರೊಟ್ಟಿಗೆ ಮಾತನಾಡಿ ಅವರ ಪ್ರತಿಕ್ರಿಯೆಯನ್ನು ಪಡೆಯೋಣ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಅಶೋಕ್ ಅಂತ ಹೇಳಿ. ಅಶೋಕ್ ಅವರೇ, ಹೇಳಿ ಹೇಳಿ ಸರ್. ಇದು ಈ ಕಾರ್ಯಕ್ರಮ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಯಾಕಂತಂದ್ರೆ ನಮ್ಮ ಒಂದು ಈ ಒಂದು ತುಳುನಾಡಿನಲ್ಲಿ ನಮ್ಮ ದೇವಿ ದೇವತೆಗಳಿಗೆ ಎಷ್ಟು ನಾವು ಒಂದು ಅನುದಾನ ಒಂದು ಕೊಡ್ತೇವೆ, ಒಂದು ಅವರಿಗೆ ಒಂದು ಅದನ್ನ ಈ ಚಾನಲ್ನಲ್ಲಾದ್ರೂ ನೀವು ಒಂದು ಹೇಳ್ಕೊಂಡಿದ್ರಿ. ಬೇರೆ ಯಾವ ನ್ಯಾಷನಲ್ ಚಾನಲ್ ಆಗ್ಲಿ ಸ್ಟೇಟ್ ಚಾನಲ್ ಆಗ್ಲಿ ಯಾರು ಹೇಳ್ಕೊಂಡಿಲ್ಲ. ಇದೀಗಾಗ್ಲೇ ಜಬ್ಬಾರ್ ಅಂತ ಒಂದು ಒಂದು ಈ ನೀಚ ಕೃತ್ಯದ ವ್ಯಕ್ತಿ, ಅವನು ನಮ್ಮ ದೇವಿ ದೇವತೆಗಳ ಬಗ್ಗೆ ಒಂದು ಅಶ್ಲೀಲ ಒಂದು ಪದವನ್ನ ಈ ಅಂತರ್ಜಾಲದಲ್ಲಿ ಒಂದು ಪ್ರಕಟಿಸಿದ್ದಾರೆ. ಇದ್ರ ಬಗ್ಗೆ ಯಾವುದೇ ರಾಜ್ಯ ಸರ್ಕಾರ ಆಗ್ಲಿ ಅಥವಾ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಸರ್ಕಾರ ಆಗ್ಲಿ ಯಾವುದೇ ರೀತಿಯ ಒಂದು ಕ್ರಮ ಅವರಿಗೆ ಕೈಗೊಂಡಿಲ್ಲ. ಹಿಂದೂ ಸಂಘಟನೆಗಳು ಎಲ್ಲಾ ಕ್ರಮಗಳಲ್ಲಿ ಈ ಶ್ರೀರಾಮ ಸೇನೆ ಆಗ್ಲಿ, ಬಜರಂಗ ದಳ ಆಗ್ಲಿ ಅಥವಾ ಹಿಂದಿಯ ಸೇನೆ ಆಗ್ಲಿ ಎಲ್ಲಾ ಕಡೆ ಕೂಡ ಅವರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಈಗವರೆಗೆ ಅವರ ಬಗ್ಗೆ ಯಾವ ಕ್ರಮ ಕೊಂಡಿದ್ದಾರೆ ಸರ್? ಯಾಕೆ ಇಂತ ಒಂದು ಈ ಒಂದು ನಮ್ಮ ಒಂದು ಪರಿಸರವನ್ನ ಒಂದು ಹಾಳು ಮಾಡುವಂತಹ ಒಂದು ಈ ನೀಚ ಕೃತ್ಯಕ್ಕೆ ಇಳಿತಾರಂತ ನನಗೆ ಗೊತ್ತಾಗ್ತಾ ಇಲ್ಲ. ಕರಾವಳಿಯಲ್ಲಿ ಕೋಮು ಸಾಮರಸ್ಯವನ್ನ ಕದರ್ತಕ್ಕಂತ ಪ್ರಯತ್ನಗಳು ಮತ್ತೆ ಮತ್ತೆ ಆಗ್ತಾ ಇದಾವೆ ಅಂತ ಇದ್ರಿ? ಖಂಡಿತ ಖಂಡಿತ ಸರ್, ಖಂಡಿತ. ಯಾಕಂತಂದ್ರೆ ಒಂದು ಯಾವುದೇ ಒಬ್ಬ ಈ ಮುಸ್ಲಿಂ ವ್ಯಕ್ತಿಯ ಒಬ್ಬ ಕಬೀರ್ ಅಂತ ಹೇಳಿ ಅವನ ಈ ಗೋಮಾತೆಯನ್ನ ಸಾಗಿಸ್ತಾ ಇದ್ದಾನೆ, ಅವನನ್ನ ಕೊಲೆ ಮಾಡಿದವನಿಗೆ 30 ಲಕ್ಷ ರೂಪಾಯಿ ಪರಿಹಾರ ಸರ್ಕಾರ ಕೊಡ್ತದೆ, ರಾಜ್ಯ ಸರ್ಕಾರ. ಅದೇ ನಮ್ಮ ಈ ದೇವರುಗಳನ್ನ ನಮ್ಮ ಹಿಂದೂ ದೇವತೆಗಳನ್ನ ಒಂದು ಒಂದು ನೀಚ ಕೃತಿಯಲ್ಲಿ ಒಂದು ಅವರು ಒಂದು ಈ ಅಂತರ್ಜಾಲದಲ್ಲಿ ಪ್ರಕಟಿಸಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಅಥವಾ ಈ ಬುದ್ಧಿಜೀವಿಗಳಾಗ್ಲಿ ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ ಸರ್? ಈ ರೀತಿಯಾದಂಥ ಒಂದು ಧಾರ್ಮಿಕವಾದಂಥ ಈ ಅಪಪ್ರಚಾರಗಳಿಂದ ಮುಂದೊಂದು ದಿವಸ ಸಮಾಜಕ್ಕೆ ಖಂಡಿತವಾಗ್ಲೂ ನಮ್ಮ ಈ ಕೇರಳದಿಂದ ಹಿಡಿದು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆವರೆಗೆ ಇದು
ದೈವ ದೇವತೆಗಳ ನಾಡು. ಹೌದಲ್ವಾ ಸರ್? ಖಂಡಿತ ಖಂಡಿತ. ಈ ದೈವ ದೇವತೆಗಳ ನಾಡಲ್ಲಿ ಇಂತ ಒಂದು ಇಂತ ಈ ನೀಚ ಕೃತ್ಯದ ಈ ಜಬ್ಬರ್ ಅಂತ ಒಂದು ವ್ಯಕ್ತಿ ಅವನು ಒಬ್ಬನೇ ಅಲ್ಲ, ಅಂತಹ ಎಷ್ಟೋ ನೀಚ ಕೃತ್ಯದವರಿದ್ದಾರೆ, ಪ್ರಕಟಿಸ್ತಾ ಇದ್ದಾರೆ. ಅದರ ಬಗ್ಗೆ ಯಾವುದೇ ಆಗ್ಲಿ ಒಬ್ಬ ಹಿಂದೂ ವ್ಯಕ್ತಿ ಯಾವುದೇ ಆಗ್ಲಿ ಒಂದು ಮುಸಲ್ಮಾನರ ಬಗ್ಗೆ ಒಂದು ಮಾತಾಡಿದ್ರೆ ಅವ್ನು ನಾಳೆ ಜೈಲಲ್ಲಿ ಇರ್ತಾರೆ ಸರ್, ನಾಳೆ ಜೈಲಲ್ಲಿ ಇರ್ತಾನೆ ಅವನು. ಅದೇ ಇಂತ ಒಂದು ಜಬ್ಬರ್ ಅಂತ ವ್ಯಕ್ತಿ ಇಷ್ಟು ಒಂದು ರಾಮ ಸೀತೆಯ ಬಗ್ಗೆ ಹಾಗೆ ಹಾಗೂ ನಮ್ಮ ಈ ಕಟೀಲು ಒಂದು ದೇವತೆಯ ಬಗ್ಗೆ ದುರ್ಗಾ ಪರಮೇಶ್ವರಿ ಮಾತೆಯ ಬಗ್ಗೆ ಇಂತ ಒಂದು ನೀಚ ಕೃತ್ಯವನ್ನು ಅವನು ಒಂದು ಎಸಗಿದಾನೆ ಅಂತಂದ್ರೆ, ಅವನು ಅಂತರ್ಜಾಲದಲ್ಲಿ ಪ್ರಕಟಿಸಿದ ಅಂತಂದ್ರೆ ಅವನ ಬಗ್ಗೆ ಯಾರೇ ಆಗ್ಲಿ ಒಂದು ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮೂರರಿಂದ ನಾಲ್ಕು ಸಚಿವರು ಇದ್ದಾರೆ, ಅವ್ರು ಕೂಡ ಹಿಂದೂಗಳೇ ಅಲ್ವಾ ಸರ್? ಒಬ್ರು ಮಾತ್ರ ಮುಸ್ಲಿಂ, ಯಾವ್ದೇ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಹಿಂದೂ ಸಚಿವರು ಇರುದು ಯಾರೇ ಆಗ್ಲಿ, ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಅವರು ಕೂಡ ತುಂಬಾ ಕೋಮು ಸಾಮರಸ್ಯವನ್ನ ಹೊಂದಿರದಂತ ಸಚಿವರು, ಅವರು ಕೂಡ ಕರಾವಳಿಗೆ ಒಂದು ಕೀರ್ತಿಯನ್ನ ಮಾಡ್ತಕ್ಕಂಥವ್ರು ಮುಸ್ಲಿಮರಾದ್ರೂ ಕೂಡ. ಹೇಳ್ತೇನೆ, ಯಾವುದೇ ನಾನು ಯಾವುದೇ ಪಕ್ಷದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯಾವುದೇ ಪಕ್ಷದ ಬಗ್ಗೆ ನಾನು ಯಾವುದೇ ಪಕ್ಷಕ್ಕೆ ನಾನು ಮಾಡ್ತಾ ಇಲ್ಲ. ಈಗ ಇರುವಂತ ಪಕ್ಷಕ್ಕೆ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಇಂತಹ ಬಗ್ಗೆ? ಯಾಕಂದ್ರೆ ಅವರಿಗೆ ಮತ ಬ್ಯಾಂಕ್ ಬೇಕು. ನಾಳೆ ಹಿಂದೂಗಳು ಯಾರಾದ್ರೊಬ್ರು ಗೋಮಾತೆ ಬಗ್ಗೆ ಮಾತಾಡಿ ಸತ್ರೆ ಅವರ ಬಗ್ಗೆ ಏನು ಮಾತಾಡಲ್ಲ. ಇವತ್ತು ಜಬ್ಬಾರ್ ಅಂತ ವ್ಯಕ್ತಿ ನಮ್ಮ ಈ ರಾಮ ಸೀತೆಯ ಬಗ್ಗೆ ಹಾಗೂ ಕಟೀಲು ಮಾತೆಯ ಬಗ್ಗೆ ಇಷ್ಟು ಒಂದು ಕೆಟ್ಟದಾಗಿ ಮಾತಾಡಿದ್ರು, ಯಾವುದೇ ಸಚಿವರಾಗ್ಲಿ ಯಾವುದೇ ಒಂದು ಮಂತ್ರಿಗಳಾಗ್ಲಿ ಯಾಕೆ ಸರ್ ಹೇಳ್ತಾ ಇಲ್ಲ ಸರ್? ಅಂತವ್ರಿಗೆ ತಾವು ಏನ್ ಹೇಳಿಕೆ ನೇರವಾಗಿ ನೇರ ಪ್ರಸಾರದಲ್ಲಿ ತಾವು ಅವ್ರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ? ಅಂತವ್ರಿಗೆ ಯಾರು ಸಂಬಂಧಪಟ್ಟವ್ರಿಗೆ ಈ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕಾದಂತವ್ರಿಗೆ ನೀವು ಯಾವ ಒಂದು ಸಲಹೆಯನ್ನ ಅಥವಾ ಹೇಳಿಕೆಯನ್ನ ನೇರವಾಗಿ ಅವ್ರಿಗೆ ನಿಷ್ಠುರವಾಗಿ ಹೇಳಿಕೆ ಇಷ್ಟಪಡ್ತೀರಿ? ನಮ್ಮಂತ ಸಾಮಾನ್ಯ ಒಂದು ಜನರು ಏನ್ ಹೇಳಿಕೆ ಸಾಧ್ಯ ಸರ್? ಯಾಕಂದ್ರೆ ನಾನು ದೇವರನ್ನು ನಂಬುವನು, ನಾನು ದೇವರನ್ನ ಪೂಜಿಸುವವನು. ಎಲ್ಲ ಧರ್ಮದವರಿಗೂ ಅವರವರ ಒಂದು ದೇವರುಗಳಂತಂದ್ರೆ ಅವರವರಿಗೂ ಖಂಡಿತ ಖಂಡಿತ ಅವರವರ ಭಾವನೆಗಳಿಗೆ ಧಕ್ಕೆ ಆಗ್ತಕ್ಕಂಥದ್ದು ಸಲ್ಲ ಅಂತಕ್ಕಂಥದ್ದು ಖಂಡಿತ ಇಲ್ಲ, ಖಂಡಿತ ಇಲ್ಲ. ಹಿಂದೂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಮುಸ್ಲಿಂ ಆಗ್ಲಿ ಬೌದ್ಧ ಆಗ್ಲಿ ಜೈನ ಆಗ್ಲಿ ಅವರವರ ದೇವತೆಗಳು ಅವರವರಿಗೆ ಮುಖ್ಯ. ಆದ್ರೆ ಒಂದು ಈ ಸಾಮಾಜಿಕ ಜಾಲತಾಣದಲ್ಲಿ ಇಂತಹ ಒಂದು ಕೆಟ್ಟದಾಗಿ ಒಂದು ಬಿಂಬಿಸುವಂತಹ ಒಂದು ಈ ಪ್ರಕ್ರಿಯೆ ಇದೆ ಅಲ್ವಾ, ಇದಕ್ಕೆ ಯಾಕೆ ಇವರು ಮಾತಾಡ್ತಾ ಇಲ್ಲ? ಯಾಕೆ ಇವರು ಇದಕ್ಕೆ ಯಾವುದೇ ಆಗ್ಲಿ ಒಂದು 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 ಚಾನಲ್ ಅಲ್ಲಾಗ್ಲಿ ಅಥವಾ ಈ ಮೀಡಿಯಾಗಳಲ್ಲಾಗ್ಲಿ ಯಾಕೆ ಇವರು ಇದ್ರ ಬಗ್ಗೆ ಹೇಳ್ತಾ ಇಲ್ಲ? ಅದ್ರ ಬಗ್ಗೆ ತುಂಬಾ ಬೇಸರ ಆಗಿದೆ. ಯಾವುದೇ ಆಗ್ಲಿ ಒಬ್ಬ ಸಾಮಾನ್ಯ ಒಂದು ಪ್ರಜೆ ಇದ್ರ ಬಗ್ಗೆ ಒಂದು ಕಾರ್ಯಕರ್ತನು ಕೂಡ ಇದ್ರ ಬಗ್ಗೆ ಒಂದು ಎದ್ದೇಳ್ಬೇಕು. ಯಾಕಂತಂದ್ರೆ ಒಂದು ವೇಳೆ ಮುಸ್ಲಿಮ್ಸ್ ಆಗ್ಲಿ ಅಥವಾ ಕ್ರಿಶ್ಚಿಯನ್ಸ್ ಆಗ್ಲಿ ಅಥವಾ ಬೇರೆ ಯಾವುದೇ ಧರ್ಮೀಯರಾಗ್ಲಿ ಅವರಿಗೆ ಆದ ಕೂಡಲೇ ಹೇಗೆ ಒಟ್ಟಾಗ್ತಾರೆ ಸರ್? ಹೇಗೆ ಇವರು ಈ ಮಂತ್ರಿಗಳಾಗ್ಲಿ ಬುದ್ಧಿಜೀವಿಗಳಾಗ್ಲಿ ಅಥವಾ ಸಾಮಾಜಿಕ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರಾಗ್ಲಿ ಹೇಗೆ ಎಚ್ಚೇಳ್ತಾರೆ? ಅದ್ರ ಬಗ್ಗೆ ಕೇಂದ್ರದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಎಲ್ಲಾ ಚಾನಲ್ಗಳಲ್ಲಿ ಪ್ರಸಾರ ಆಗ್ತದೆ. ಸಂಘಟನೆ ಕೊರತೆ ಇದೆ ಅಂತ ಹೇಳ್ತಾ ಇದ್ದೆ. ನಾನು ಒಂದು ಒಂದು ಹೇಳಿಕೆ ಇಚ್ಚಿರ್ತೇನೆ ಸರ್. ಆದ್ರೆ ಅಂತ ಒಂದು ಸಣ್ಣ ಘಟನೆ ಅದ್ರ ಬಗ್ಗೆ ಯಾರಿಗೂ ಸರಿಯಾಗಿ ಮಾಹಿತಿ ಇಲ್ಲ. ಅವ್ರು ಗೋಮಾಂಸ ತಂದಿದಾರ ಅಥವಾ ಏನ್ ತಂದಿದಾರ ಅಂತ ಯಾವುದೇ ಮಾಹಿತಿ ಇಲ್ಲ. ಆದ್ರೂ ಅದು ರಾಷ್ಟ್ರ ಮಟ್ಟದಲ್ಲಿ ಒಂದು ಒಂದು ಪ್ರಸಾರ ಆಯ್ತು, ಎಲ್ಲಾ ಚಾನಲ್ಗಳಲ್ಲ ಪ್ರಸಾರ ಮಾಡಿದ್ರು. ಈಗ ನಮ್ಮ ದೇಶದಲ್ಲಿ ಮುಸ್ಲಿಮರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳಿದ್ದಾರೆ. ಒಂದು ನಮ್ಮ ದೇವಿ ದೇವತೆಗಳನ್ನ ಒಂದು ಇಷ್ಟು ಒಂದು ಒಂದು ತುಚ್ಛ ಮನೋಭಾವದಿಂದ ಕಾಣುವವರನ್ನ ಇನ್ನೂ ಹೊರಗಡೆ ಬಿಟ್ಟಿದ್ದಾರೆ ಸರ್. ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೋ ಹಿಂದೂ ಮುಸ್ಲಿಂ ಗಲಾಟೆಗಳಾಗಿದೆ, ಎಷ್ಟೋ ಆಗಿದೆ, ಎಷ್ಟೋ ಆಗಿದೆ, ಯಾವಾಗ್ಲೂ ನೋಡ್ತಾ ಇದ್ದೀರಿ. ಇದನ್ನ ನಮ್ಮ ಕೋಮು ಸಾಮರಸ್ಯ ರಸ್ತೆಯಲ್ಲಿ ಇವರು ಒಂದು ಇನ್ನೂ ಕೂಡ ಈ ಮತ ಬ್ಯಾಂಕಿಗೋಸ್ಕರ ಒಂದು ನಡೆಸ್ಕೊಂಡು ಬರ್ತಾ ಇದ್ದಾನಂತಂದ್ರೆ ನನ್ಗೆ ಹೇಳಲಿಕ್ಕೆ ನನ್ಗೆ ಬೇಸರ ಆಗ್ತಾ ಇದೆ ಸರ್, ನಿಜವಾಗ್ಲೂ ಬೇಸರ ಆಗ್ತದೆ. ನಾವು ದೇವಿ ದೇವತೆಗಳನ್ನ ಅಷ್ಟೊಂದು ಪೂಜಿಸ್ತೇವೆ, ಹಿಂದೂಗಳು ನಾವು ಒಂದು ದೇವಿ ದೇವತೆಗಳನ್ನ ಅಷ್ಟೊಂದು ಭಾವಿಸ್ತೇವೆ, ಒಂದು ಒಂದು ಮನಸ್ಸಿಗೆ ಒಂದು ನಮ್ಗೆ ಹಿತ ತರ್ತದೆ ಅಂತ. ಹಾಗೆ ಅವರು ಕೂಡ ಅದ್ರ ಬಗ್ಗೆ ಅವರೊಂದು ನೋಡ್ಬೇಕಲ್ವ ಸರ್. ಇತರ ಒಂದು ಜಾತಿಯವರು ಕೂಡ ಅದ್ರಲ್ಲಿ ಎಲ್ಲ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಮಾಡಿದವರನ್ನ ಇವರು ಯಾಕೆ ಶಿಕ್ಷಿಸ್ತಾ ಇಲ್ಲ, ಯಾಕೆ ಹೊರಗಡೆ ಬಿಟ್ಟಿದ್ದಾರೆ? ಅಂತವರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಡ್ಬೇಕು ಸರ್. ನಾನು ಇಷ್ಟ ಹೇಳಿಕ್ಕೆ ನಾನೊಂದು ಭಾವಿಸ್ತೇನೆ ಸರ್. ಖಂಡಿತ ಸರ್, ಖಂಡಿತ. ತಮ್ಮೆಲ್ಲ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ತಮಗೆ ಸಾಕಷ್ಟು ವಿಚಾರವನ್ನ ವ್ಯಕ್ತಪಡಿಸಿ ಧನ್ಯವಾದಗಳು ತಮಗೆ.
ಎಸ್ ವೀಕ್ಷಕರು, ಇಲ್ಲಿ ಪ್ರಮುಖ ಧರ್ಮಗಳು ಇವತ್ತು ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯ ದೇಶ ಅಂತಕ್ಕಂಥದ್ದು. ಭಾರತದಲ್ಲಿ ಸಾಕಷ್ಟು ಧರ್ಮಗಳ ಜನತೆ ಇದ್ದಾರೆ, ಸಾಕಷ್ಟು ಜಾತಿಗಳ ಜನತೆ ಇದ್ದಾರೆ. ಜಾತಿ ಧರ್ಮ ಎಲ್ಲವನ್ನ ಬಿಸಾಡಿ ಒಂದು ಕೋಮು ಸಾಮರಸ್ಯವನ್ನು ರೂಢಿಸಿಕೊಂಡು ಬದುಕಬೇಕಾದಂಥ ಅನಿವಾರ್ಯತೆ ಭಾರತದಲ್ಲಿ ಇದೆ ಅಂತಕ್ಕಂಥದ್ದು. ಮತ್ತೆ ಮತ್ತೆ ಈ ರೀತಿಯಾದಂಥ ಕೋಮು ಸಾಮರಸ್ಯವನ್ನು ಕದಡ್ತಕ್ಕಂಥ ಕೆಲಸಗಳು ಆಗ್ತಾ ಇದ್ರು. ಇದಕ್ಕೆ ಸೂಕ್ತವಾದಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕ್ರಮಗಳು ಯಾಕೆ ಜರುಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಮತ್ತೆ ಎಲ್ಲರೂ ಕೂಡ ಕೇಳ್ಕೊಳ್ತಕ್ಕಂಥದ್ದು ಇಲ್ಲಿ ಒಂದು ಮನನ ಆಗ್ತಕ್ಕಂಥದ್ದು. ಬನ್ನಿ, ಮತ್ತೊಬ್ಬರು ಕೂಡ ಕರೆ ಮಾಡಿದ್ದಾರೆ, ಅವರೊಟ್ಟಿಗೆ ಮತ್ತಷ್ಟು ಪ್ರತಿಕ್ರಿಯೆಯನ್ನು ಪಡೆಯೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಸರ್? ಪೀರ್ ಮೊಹಮ್ಮದ್ ಕಾಪು. ಹೇಳಿ ಹೇಳಿ ಸರ್, ಹೇಳಿ ಸರ್. ಇದು ಸಾಮಾಜಿಕ ಜಾಲತಾಣದಲ್ಲಿ ಆಗುವ ಅವಾಂತರಗಳನ್ನು ಮೊದಲು ತಡೆಗಟ್ಟಬೇಕು. ಒಬ್ಬ ಮಾಡಿದ ತಪ್ಪಿಗಾಗಿ ಇಡೀ ಊರೇ ಕೋಮುಗಲಭೆ ಅದು ಇದಾಗಲು. ಖಂಡಿತವಾಗ್ಲೂ, ಖಂಡಿತ. ಮತ್ತೆ ಇಂತಹ ತಪ್ಪು ಕೆಲಸ ಮಾಡುವವರನ್ನು ಕೂಡಲೇ ಶಿಕ್ಷಿಸಿ ಅವರಿಗೆ, ನನ್ನ ವೈಯಕ್ತಿಕ ಇದೆ ಅಂತ ಹೇಳಿದ್ರೆ, ಅವರ ಇಡೀ ಫ್ಯಾಮಿಲಿಗೆ ಮೊಬೈಲ್ ಆಗ್ಲಿ ಜಾಲತಾಣದ ಯಾವುದೇ ಸಂಪರ್ಕವನ್ನು ಕಲ್ಪಿಸಬಾರದು. ಅದು ಯಾರೇ ಮಾಡ್ಲಿ, ಯಾವ ಧರ್ಮದವರೇ ಮಾಡ್ಲಿ, ಇದು ಹುಡುಗಿಯರ ವಿಷಯದಲ್ಲಿ ಕೊಡುದು ಇಲ್ಲದ ಆಗದ ಒಂದು ಸನ್ನಿವೇಶವನ್ನು ಬೇಯಿಸಿ ಕೊಡುದು, ರಾಜಕೀಯದ ವಿಷಯದಲ್ಲಿ ಕೂಡ ಕೊಡುದು, ಜಾಲತಾಣದಲ್ಲಿ ಇದ್ದದನ್ನು ಇದ್ದಾಗಿ ಕೊಡ್ಲಿ, ಅವನ ತಪ್ಪಿದ್ರೆ ಅದನ್ನು ಕೊಡ್ಬೇಕು, ಇಲ್ಲದೆ ಸಲ್ಲದನ್ನು ಯಾರು ಕೊಟ್ಟರು ಅದು ದೊಡ್ಡ ಶಿಕ್ಷೆಯನ್ನಾಗಿ ಮಾಡ್ಬೇಕು. ಮೊಬೈಲ್ ಅನ್ನು ಕಂಡ ಕೂಡಲೇ ಅವ್ರಿಗೆ ಹೆದರ್ಬೇಕು, ಅಂತ ಶಿಕ್ಷೆ ಅವರಿಗೆ ಸಿಗ್ಬೇಕು. ಸರಿಯಾದ ರೀತಿಯಲ್ಲಿ ಇದಕ್ಕೆ ತಕ್ಕ ಒಂದು ತನಿಖೆ ಅಥವಾ ಶಿಕ್ಷೆ, ಯಾವುದೇ ಒಂದು ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ಇಡಬೇಕು. ಮತ್ತೆ ಅವರಿಗೆ ಸಾಮಾಜಿಕ ಜಾಲತಾಣದ ಒಂದು ಇದೇ ಸಿಗಬಾರದು. ಅವಕಾಶವನ್ನು ಕೂಡ ಅದೊಂದು ಒಂದು ರೀತಿಯಾಗಿ ಶಿಕ್ಷೆಯನ್ನೇ ಪ್ರಕಟಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ಯಾಕೆ ಅಂತದ್ದಾದ್ರೆ ನೂರಲ್ಲಿ ಒಂದು ಹೋದ್ರೆ ಮತ್ತೊಂದು 99 ಮಂದಿ ಹೆದರ್ತಾರೆ. ಖಂಡಿತ ಖಂಡಿತ ಖಂಡಿತ. ಎಲ್ಲಾ ಧರ್ಮದಲ್ಲಿ ಉಂಟು. ಈಗ ನಿಜವಾಗಿ ಅವರಿಗೆ ಬೇಸರ ಆಗುವಾಗ ಅವರ ಧರ್ಮದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಧರ್ಮದವ್ರ ಬೇಸರ ಆಗುವ ಅವರು ಮಾತಾಡ್ತಾರೆ. ಖಂಡಿತ ಖಂಡಿತ. ಇದು ನಿಜವಾಗಿ ಕಠಿಣ ಪರಿಸರ ಆಗ್ಲಿ ಎಲ್ಲ ಒಟ್ಟಿಗಿರುವಂತ ಪ್ಲೇಸ್, ಯಾರೋ ಒಬ್ಬ ಹೀಗೆ ಮಾಡಿ ಅದನ್ನ ಎಲ್ಲಾ ಇದಕ್ಕೂ ಸೇರಿಸೋದು. ನೋಡಿ, ಅವರು ಮಾತಾಡುವಾಗ ಓಟು ಬ್ಯಾಂಕ್ ಅಂತ ಹೇಳ್ತಾರೆ, ಅವನ ಒಬ್ಬರಿಂದ ಓಟು ಎಷ್ಟು ಹಾಳಾದಿತ್ತು ಎಷ್ಟು ಬಂದಿತ್ತು. ನಿಜವಾಗಿ ಇದು ಓಟು ಬ್ಯಾಂಕ್ ಅದು ಜಾತಿ ಇದೆಲ್ಲ ಬರುದಿಲ್ಲ. ಯಾವನು ತಲೆ ತಿರುಗಿದವ ಹೀಗೆ ಕೊಡುವಾಗ ಅದನ್ನ ಅವನ ನಿರ್ದೇಶ ಸರಿ ಮಾಡ್ಬೇಕು. ಖಂಡಿತವಾಗ್ಲು, ಯಾರದ್ದೋ ಒಬ್ಬರ ಹೇಳಿಕೆಯಿಂದ ಇಡೀ ಒಂದು ಸಮುದಾಯಕ್ಕೆ ಅದು ಭಾವನೆ ದಕ್ಕಲ್ಲ. ಇದು ಗ್ರೂಪ್ ಅಲ್ಲ, ಯಾವುದೋ ಒಬ್ಬ ವ್ಯಕ್ತಿ. ಅವ ಯಾವ ರೀತಿ ಆಲೋಚನೆ ಮಾಡಿ ಕೊಟ್ಟಿದ್ದಾನ, ಅವರೆಲ್ಲದಾಗ ಒಂದು ತನ್ನ ಪ್ರಚಾರಕ್ಕೋಸ್ಕರ ಕೊಟ್ಟಿದ್ದಾನ, ಅವನ ಆ ಪ್ರಚಾರವೇ ಸಿಗದ ರೀತಿ ಮಾಡ್ಬೇಕು. ಅಷ್ಟೇ, ಬೇರೇನಿಲ್ಲ. ಖಂಡಿತ ಖಂಡಿತ, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಸರ್ ತಮಗೆ. ಎಸ್ ವೀಕ್ಷಕರೇ, ಮತ್ತೊಂದು ಪ್ರತಿಕ್ರಿಯೆಯನ್ನು ತಾವು ಗಮನಿಸ್ತಾ ಇದ್ದಾರೆ. ಇವತ್ತು ಯಾವುದೋ ಒಬ್ಬ ವ್ಯಕ್ತಿ ಯಾವ ವಿಚಾರಕ್ಕೆ ಈ ಒಂದು ಹೇಳಿಕೆಯನ್ನು ಅವಹೇಳನಕಾರಿಯಾಗಿ ಕೊಟ್ಟನೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ ಇವತ್ತು ಇದು ಸಮಾಜಕ್ಕೆ ಒಂದು ನಿದ್ದೆಯನ್ನು ಕೆಡಿಸುವಂತಹ ಒಂದು ಇಡೀ ಒಂದು ಧರ್ಮದ ಜನತೆಗೆ ಭಾವನೆಗೆ ಧಕ್ಕೆಯನ್ನತಕ್ಕಂಥ ಒಂದು ಚಟುವಟಿಕೆಯಾಗಿ ಪರಿಣಮಿಸಿದೆ. ಆದರೆ ಇದಕ್ಕೆ ಯಾವ ರೀತಿಯಾಗಿ ತನಿಖೆ ಆಗ್ತಕ್ಕಂಥದ್ದು ಅಥವಾ ಇಷ್ಟೆಲ್ಲ ಜನತೆಗೆ ಅಸಮಾಧಾನವನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಕೃತ್ಯಕ್ಕೆ ಯಾವ ರೀತಿಯಾದಂಥ ಒಂದು ಅಂತ್ಯವನ್ನು ಹಾಡಲಿಕ್ಕೆ ಶಿಕ್ಷೆ ಅಥವಾ ತನಿಖೆ ಇದು ಯಾವುದೂ ಕೂಡ ಇದುವರೆಗೂ ಪ್ರಕಟ ಆಗದೇ ಇರತಕ್ಕಂಥದ್ದು ಮತ್ತೊಂದು ವಿಸ್ಮಯವೇ ಅಂತಕ್ಕಂಥದ್ದು ಕೆಲವು ಮಾತುಗಳಿಂದ ಕೇಳಿ ಬರ್ತಕ್ಕಂಥದ್ದು, ಅಲ್ಲಲ್ಲಿ ಮಾತನಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡುವಾಗ ಯಾವುದೇ ಧರ್ಮದವರಾಗಲಿ ಮತ್ತೊಂದು ಧರ್ಮದವರ ಕುರಿತಂತೆ ಮಾತನಾಡುವಾಗ ಎಷ್ಟೊಂದು ಎಚ್ಚರಿಕೆಯಿಂದ ಅಥವಾ ಅವರ ಭಾವನೆಗಳಿಗೆ ಧಕ್ಕೆ ಆಗ್ತದೆ ಅಂತಕ್ಕಂಥ ಮನೋಭಾವನೆಯಿಂದ ಮಾತನಾಡಬೇಕಾದ ಅಗತ್ಯತೆ ಇವತ್ತು ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಇದೆಯೇ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಬನ್ನಿ, ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಅವರ ಪ್ರತಿಕ್ರಿಯೆಯನ್ನು ಪಡೆಯೋಣ. ಹಲೋ, ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಸತೀಶ್. ಸತೀಶ್ ಅವರೇ ಹೇಳಿ. ಹೇಳಿ. ದುರ್ಗಾ ಮಾತೆ ಹೆಸರಲ್ಲಿ ಯಾರು ಇದು ಮಾಡ್ತಾರ ಸರ್? ಶಿಕ್ಷೆ ನಾಳೆ ಹಸರನ್ ಅವ್ರ ಬೆಳಿಗ್ಗೆ ಪ್ರಾರ್ಥನೆ ಮಾಡಿ ಕೊಡ್ಬೇಕು ಸರ್, ನಮ್ದು ಆಸೆ ಅದೇ. ಸತ್ಯವಾಗಿ ಹೇಳ್ತೇನೆ ನಾನು, ಆ ಮುಸ್ಲಿಂ ಬಾಂಧವರು ಅಂತಾರ, ಭಯಂಕರ ಇದು ಕಲಿತು ಅವರು, ಅವ್ರೆಂತ ಗೊತ್ತಂತ, ಅವ್ರದ್ದು ನಾವು ದೇವರದ್ದು ನಾವು ಯಾವಾಗ ಸಹ ಇದು ಮಾಡ್ಲಿಲ್ಲ. ಜಗನ್ ಮಾತೆಯ ಆ ಹೆಸರನ್ನು ಅವರು ಆ ಪ್ರತಿಭಟನೆ ಮಾಡಿದಾರಲ್ಲ, ಅವ್ರ ಗ್ಯಾರಂಟಿ ಅವನು ಮನೆಯವರಿಗೆ ಎಲ್ಲರಿಗೆ ಸಿಕ್ಬೇಕು ಸರ್, ನಮ್ದು ಅದೇ ಆರೋಗ್ಯ ಅಷ್ಟೇ. ಸರಿ, ಹತ್ರ ನಾವು ಬೇಸ್ತೇನೆ ನಾನು ನಾಡ್ ಬೆಳಿಗ್ಗೆ, ನಮ್ಮ ಹಸರನ್ನು ಅವ್ರ ಆ ಕಣ್ಣೀರು ಉಂಟು, ನಮ್ಗೆ ಭಾರಿ ಬೇಜಾರಾಗ್ತುಂಟು. ಆ ಯಕ್ಷಗಾನ ನೋಡಿ ಅವರು ಇದು ಮಾಡಿ ಸರ್, ನಮ್ಗೆ ಬಹಳ ಇದು ಆಯ್ತು ಸರ್, ಅದಕ್ಕೆ ನಮ್ ಮತ್ತೆ ಅಂತ ಹೆಚ್ಚು ಮಾತಾಡೋದಿಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ತಮ್ಮ ಪ್ರತಿಕ್ರಿಯೆ ಧನ್ಯವಾದ.
ಎಸ್ ವೀಕ್ಷಕರೇ, ಇಡೀ ಒಂದು ದೇವತೆಯ ಮೇಲೆ ಅಥವಾ ಒಂದು ಧರ್ಮದ ಮೇಲೆ ಎಷ್ಟೊಂದು ಭಾವನೆಗಳಿರ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಆ ಒಂದು ನಾವು ಮುಸ್ಲಿಂ ಬಾಂಧವರಿಗೆ ಯಾವುದೇ ರೀತಿಯಾದಂಥ ಅವಹೇಳನಕಾರಿಯಾದಂಥ ಹೇಳಿಕೆಗಳನ್ನು ಕೊಡಲು ಸಿದ್ಧರಿಲ್ಲ. ಮತ್ತು ಅವರ ಮೇಲೆ ನಮ್ಮ ಪ್ರೀತಿ ಇದೆ, ಅವರಿಗೂ ಕೂಡ ನಮ್ಮ ಹಾಗೆ ಬದುಕಿ ಬಾಳಲಿ ಅಂತಕ್ಕಂಥ ಆಶಾಭಾವನೆ ಇದೆ. ಆದರೆ ನಮ್ಮ ಧರ್ಮದ ಮೇಲೆ ಯಾಕೆ ಈ ರೀತಿಯಾದಂಥ ಅವಹೇಳನಕಾರಿಯಾದಂಥ ಹೇಳಿಕೆಗಳು ಕೇಳಿ ಬರ್ತಾ ಇದೆ, ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಆ ಭಾವನೆಯನ್ನು ನೋಡಿದರೆ ಇಲ್ಲಿ ಒಂದು ಸಾಮರಸ್ಯವೂ ಕೂಡ ಇದೆ. ಆದರೆ ಯಾರೋ ಒಬ್ಬರು ಮಾಡ್ತಕ್ಕಂಥ ಈ ರೀತಿಯ ಕೃತ್ಯಗಳಿಂದ ಇಡೀ ಒಂದು ಸಮುದಾಯಕ್ಕೆ ಕೆಟ್ಟ ಹೆಸರನ್ನು ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು. ಯಾಕಂದರೆ ಎಷ್ಟೋ ಇವತ್ತು ಕರಾವಳಿ ಇಂತಹ ಪ್ರದೇಶದಲ್ಲಿಯೇ ಸಾಕಷ್ಟು ಹಿಂದೂ ಮುಸ್ಲಿಮರು ಕೂಡ ಸ್ನೇಹಿತರಾಗಿ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಅಲ್ಲಲ್ಲಿ ಒಟ್ಟಿಗೆ ಮಸೀದಿ ಮತ್ತು ಮಂದಿರಗಳು ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇದರ ಮಧ್ಯೆ ಕೂಡ ಯಾಕೆ ಈ ಒಂದು ಕೋಮ ಸಾಮರಸ್ಯವನ್ನು ಇಲ್ಲಿ ಕದರ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇದೆ, ಈ ಬಗ್ಗೆ ಈ ಹಿನ್ನೆಲೆಯಲ್ಲಿ ಏನಾದರೂ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತಕ್ಕಂಥ ಮಾತುಗಳು ಕೂಡ ಚರ್ಚೆ ಆಗ್ತಕ್ಕಂಥದ್ದು. ಮತ್ತೊಬ್ಬರು ಕರೆಯನ್ನು ಮಾಡಿದ್ದಾರೆ, ಬನ್ನಿ ಅವರೊಟ್ಟಿಗೆ ಅವರ ಪ್ರತಿಕ್ರಿಯೆಯನ್ನು ಪಡೆಯೋಣ. ಹಲೋ ಸರ್, ನಮಸ್ತೆ. ಹಲೋ 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 ಸರ್, ನಮಸ್ತೆ. ಹಲೋ ಹಲೋ ಸರ್, ನಮಸ್ತೆ. ಹಲೋ ವೀಕ್ಷಕರೇ, ಏನು ಕರೆ ತಾಂತ್ರಿಕ ದೋಷದಿಂದ ಕರೆ ಕಟ್ಟಾಗಿದೆ, ಮತ್ತೊಮ್ಮೆ ಕರೆಯನ್ನು ಮಾಡಬಹುದು, ಖಂಡಿತವಾಗ್ಲೂ ಸ್ವೀಕರಿಸೋಣ. ಇವತ್ತು ಈ ಕಟೀಲು ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡುತ್ತಾ ಹೋದಾಗ 25 ವರ್ಷಗಳ ಗಟ್ಟಲೆ ಇವತ್ತು ಏನು ಕಾಲಕ್ಕಾಗಿ ಕಟೀಲಿನ ಯಕ್ಷಗಾನದ ಮೇಳಗಳಿಗಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಯಕ್ಷಗಾನ ಮೇಳಗಳನ್ನು ಕರೆಸಿ ಪ್ರದರ್ಶನವನ್ನು ಕೊಡಿಸಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಕರಾವಳಿಯಾದ್ಯಂತ ಈ ಒಂದು ಪ್ರಸಿದ್ಧವಾದಂಥ ದೇವತೆ ಅಥವಾ ದೇವರು ಈ ಭಾಗದಲ್ಲಿ ಇಷ್ಟೊಂದು ಭಕ್ತರ ಭಾವನೆಗೆ ಕಾರಣವಾದದ್ದು, ಭಕ್ತರ ನಂಬಿಕೆಗೆ ಕಾರಣವಾದದ್ದು, ಇಂತಹ ಒಂದು ಸಾಕಷ್ಟು ಬಹುಜನರ ನಂಬಿಕೆಗೆ ಪಾತ್ರವಾದ ದೇವತೆಯ ಕುರಿತಂತೆ, ಜೊತೆಗೆ ಹಿಂದೂ ಧರ್ಮದ ಇತರ ದೇವರುಗಳಿಗೂ ಕೂಡ ಅವಹೇಳನಕಾರಿಯಾದಂಥ ಪ್ರತಿಕ್ರಿಯೆಯನ್ನು ಇವತ್ತು ಮತ್ತೊಂದು ಧರ್ಮದವರು ನೀಡತಕ್ಕಂಥದ್ದು ಅಥವಾ ಅದೇ ಧರ್ಮದವರು ನೀಡತಕ್ಕಂಥದ್ದು ಅಥವಾ ಇನ್ನಿತರ ಬೇರೆ ಬೇರೆ ಉದ್ದೇಶಗಳಿಗೆ ನೀಡತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು, ಇದನ್ನು ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಒಂದು ವಿಶ್ಲೇಷಣೆ ಮಾಡಿಕೊಳ್ಬೇಕಿತ್ತು, ನಾಳೆ ದಿವಸ ಯಾವ ರೀತಿಯಾದ ಪ್ರತಿಕ್ರಿಯೆ ನಮ್ಮ ಮೇಲೆ ಬರಬಹುದು, ನಮ್ಮ ಸಮುದಾಯದ ಮೇಲೆ ಬರಬಹುದು ಅಥವಾ ಸಮಾಜದ ಮೇಲೆ ಬರಬಹುದು ಅಥವಾ ದೇಶದ ಮೇಲೆ ಬರಬಹುದು ಅಥವಾ ಈ ಒಂದು ಒಗ್ಗಟ್ಟು ಅಥವಾ ಕೋಮು ಸಾಮರಸ್ಯದ ಮೇಲೆ ಎಷ್ಟು ಕಪ್ಪು ಚುಕ್ಕಿ ಬರಬಹುದು, ಇದನ್ನು ಸರಿಪಡಿಸ್ತಕ್ಕಂಥ ನೆಲೆಗಟ್ಟಿನಲ್ಲಿ ಪ್ರಯತ್ನಗಳು ನಡೆದಿರುವಾಗ ಮತ್ತೆ ಮತ್ತೆ ಈ ರೀತಿಯ ಕೃತ್ಯಗಳು ಯಾಕೆ ಆಗುತ್ತೆ ಅಂತಕ್ಕಂಥ ವಿಶ್ಲೇಷಣೆಗಳು ಮತ್ತೆ ಮತ್ತೆ ಆಗ್ತಕ್ಕಂಥದ್ದು. ಮತ್ತೊಬ್ಬರು ಪ್ರತಿಕ್ರಿಯೆಯನ್ನು ನೀಡಲಿಕ್ಕಿದ್ದಾರೆ, ಬನ್ನಿ ಅವರೊಟ್ಟಿಗೆ ಮಾತನಾಡೋಣ. ಹಲೋ ಹಲೋ ಸರ್, ನಮಸ್ತೆ, ಹೇಳಿ. ತಮ್ಮ ಹೆಸರು ಸರ್? ಸಂತೋಷ್ ಅವರೇ. ನಿಮ್ಮ ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ, ಜೊತೆಗೆ ನಿಮ್ಮ ಮೊಬೈಲ್ನ ಲೌಡ್ ಸ್ಪೀಕರ್ ದಯವಿಟ್ಟು ಆಫ್ ಮಾಡಿ. ಎಸ್ ಸರ್, ಮಾತನಾಡಿ. ನಮಗೆ ಕಟೀಲು ದೇವಸ್ಥಾನದ ಬಗ್ಗೆ ಕೇಳಿ ತುಂಬಾ ಬೇಸರ ಆಗಿದೆ. ಹೇಳಿ ಸರ್. ಈ ರೀತಿಯಾಗಿ ಒಂದು ಇದನ್ನು ಹೇಳನ ಮಾಡಿ ಎಲ್ಲ ಜನರಿಗೆ ತೊಂದರೆಯನ್ನು ಮಾಡಿದ್ದಾರೆ. ನಮಗೆ ಅದರಿಂದ ತುಂಬಾ ಮನಸ್ಸಿಗೆ ಘಾಸಿ ಆಗಿದೆ. ಇಂಥವರಿಗೆ ತಕ್ಕ ಶಿಕ್ಷೆಯನ್ನು ನೀವು ಮಾಡಬೇಕು. ಅಲ್ಲ, ತಕ್ಕ ಶಿಕ್ಷೆಯನ್ನು ನಾವು ಮಾಡೋದಕ್ಕಿಂತ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮಗಳು, ಸೈಬರ್ ಕ್ರೈಮ್ ಇತ್ಯಾದಿ ಏನೇನು ಕಾನೂನುಗಳಿವೆ ಅದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಇವತ್ತು ಯಾರು ಕೂಡ ಕಾನೂನನ್ನ ಏನು ಬೆಲೆ ಇಲ್ಲ ಅಂತ ಆಗಿದೆ. ಯಾವಾಗ ನೋಡಿದ್ರು ಈ ರೀತಿ ಮಾಡೋದು, ಅದು ಕೂಡ ಕಟೀಲು ದೇವರಂದ್ರೆ ನಮ್ಗೆ ಬಹಳ ಪ್ರೀತಿ. ಆ ಒಂದು ದೇವರ ಬಗ್ಗೆ ಅವರ ಇದಕ್ಕೆ ನಾವೇನು ಮಾಡಿದ್ದೇವಾ? ಅವರ ಇದಕ್ಕೆ ಖಂಡಿತ ಅವರವರ ಭಾವನೆಗಳಿಗೆ ಧಕ್ಕೆಯಾಗದಂತೆ ನಡೆದುಕೊಳ್ಬೇಕಾದದ್ದು ಒಂದು ಸಾಮಾಜಿಕವಾದಂತ ನಡವಳಿಕೆಯೂ ಕೂಡ ಹೌದು ಅಂತಕ್ಕಂಥದ್ದು. ಅದರಿಂದ ನೀವು ಇದು ಮಾಡ್ಬೇಕು, ಅದರ ಬಗ್ಗೆ ನೀವೊಂದು ಸ್ವಲ್ಪ ಇದು ಮಾಡಿದ್ರೆ ಅದು ಎಲ್ರಿಗೂ ಇದಾಗುತ್ತೆ. ಖಂಡಿತವಾಗ್ಲೂ ಸರ್, ಯಾವುದೇ ಧರ್ಮ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಇಲ್ಲಿ ಧರ್ಮ ಜಾತಿ ಪ್ರಶ್ನೆಯಲ್ಲ, ಇಲ್ಲಿ ಕೋಮು ಸಾಮರಸ್ಯವನ್ನ ಕದರ್ತಕ್ಕಂಥ ಪ್ರಯತ್ನಗಳು ನಿಲ್ಲಲಿ ಅಂತಕ್ಕಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಇವತ್ತು ಮುಸ್ಲಿಂ ಬಾಂಧವರಾಗಿರ್ಬೋದು, ಹಿಂದೂ ಬಾಂಧವರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಸಮಾಜ ಬಾಂಧವರೇ ಅಂತಕ್ಕಂಥದ್ದು. ಈ ಮಧ್ಯೆ ಎಲ್ಲರ ಒಂದು ಸಾಕಷ್ಟು ಇವತ್ತು ಹಿಂದೂ ಮುಸ್ಲಿಮರು ಕೂಡ ಕೆಲವೆಡೆ ಅತ್ಯಂತ ಪ್ರೀತಿಯಿಂದ ವಾಸ ಮಾಡ್ತಾರೆ, ಜೀವನವನ್ನು ಮಾಡ್ತಾರೆ, ಎಲ್ಲೋ ಒಬ್ಬರಿಬ್ಬರು ಈ ರೀತಿ ಮಾಡೋದ್ರಿಂದ ಅವರ ಇಡೀ ಒಂದು ಹೊಂದಾಣಿಕೆಗೆ, ಅವರ ಇಡೀ ಒಂದು ಕೋಮು ಸಾಮರಸ್ಯಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಬೀಳಬಹುದು ಅಂತಕ್ಕಂಥದ್ದು. ಖಂಡಿತ ಸರ್, ಕರೆ ಮಾಡಿದ್ದಕ್ಕಾಗಿ, ತಮ್ಮ ಪ್ರತಿಕ್ರಿಯೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ತಮಗೆ. ಓಕೆ. ಎಸ್ ವೀಕ್ಷಕರೇ, ಇವತ್ತು ಕೋಮು ಸಾಮರಸ್ಯವನ್ನು
ಕದಡದೆ ಇವತ್ತು ಕೋಮು ಸಾಮರಸ್ಯವನ್ನು ಬೆಳೆಸಿ ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥದ್ದು ಅಥವಾ ಏನು ನಮ್ಮ ದೇಶದ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥದ್ದು ಎಲ್ಲ ರಾಜ್ಯಗಳು ಎಲ್ಲ ಭಾಷೆಗಳು ಎಲ್ಲ ಜಾತಿಗಳು ಎಲ್ಲ ಕೋಮುಗಳು ಒಟ್ಟಾಗಿ ಬದುಕನ್ನು ಸಾಗಿಸಬೇಕಾದಂಥ ಒಂದು ಸಂವಿಧಾನಬದ್ಧವಾದಂಥ ಒಂದು ಏನು ಕಾನೂನುಬದ್ಧವಾದಂಥ ಒಂದು ಸಾಮಾಜಿಕವಾದಂಥ ಬದುಕನ್ನು ಅಳವಡಿಸಿಕೊಳ್ಳಬೇಕಾದಂಥ ದೊಡ್ಡ ಮಟ್ಟದ ಸಾಕ್ಷರತೆ ಇವತ್ತು ದೇಶದಲ್ಲಿದೆ. ಇಂತಹ ಸಾಕ್ಷರತೆ ಇದ್ದರೂ ಕೂಡ ಯಾಕೆ ಈ ರೀತಿಯಾದಂಥ ಪ್ರಚೋದನಕಾರಿಯಾದಂಥ ಹೇಳಿಕೆಗಳು ಕೇಳಿ ಬರ್ತಾ ಇದೆ, ಇದರ ಹಿನ್ನೆಲೆಯಲ್ಲಿ ಯಾವೆಲ್ಲ ಶಕ್ತಿಗಳು ಕೆಲಸ ಮಾಡ್ತಾ ಇದೆ, ಯುವಕರು ಇದನ್ನು ತಿಳಿದು ಮಾಡ್ತಾ ಇದ್ದಾರಾ ತಿಳಿದೇ ಮಾಡ್ತಾ ಇದ್ದಾರಾ ಅಂತಕ್ಕಂಥ ಪ್ರಶ್ನೆಗಳು ಮತ್ತೆ ಮತ್ತೆ ಹುಟ್ಟುತ್ತವೆ. ಹಾಗಾದರೆ ಇದಕ್ಕೆ ಯಾರು ಹೊಣೆ, ಇದನ್ನು ಯಾರು ನಿಲ್ಲಿಸಬೇಕು ಅಂತಕ್ಕಂಥದ್ದು, ಈ ಬಗ್ಗೆ ಇನ್ನಷ್ಟು ಜನ ಗಣ್ಯರು ಕೂಡ ಕರೆ ಮಾಡಲಿಕ್ಕಿದ್ದಾರೆ, ತಮ್ಮ ಪ್ರತಿಕ್ರಿಯೆಗಳನ್ನು ನೀಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಪುಟ್ಟ ಬ್ರೇಕ್ನ ಬಳಿಕ. ವಿರಾಮದ ಬಳಿಕ ಮತ್ತೊಮ್ಮೆ ಪ್ರಚಲಿತದಲ್ಲಿ ಅಮ್ಮನಿಗೆ ಅಪಚಾರ ಕಾರ್ಯಕ್ರಮದಲ್ಲಿ ಸ್ವಾಗತ. ವೀಕ್ಷಕರೇ, ಇವತ್ತು ಕಟೀಲು ದುರ್ಗಾ ಪರಮೇಶ್ವರಿಯವರ ದೇವಸ್ಥಾನದ ಕುರಿತಂತೆ, ದೇವಿಯ ಕುರಿತಂತೆ, ಹಿಂದೂ ದೇವತೆಗಳ ಕುರಿತಂತೆ ಅವಹೇಳನಕಾರಿಯಾದಂಥ ಹೇಳಿಕೆಗಳು ಫೇಸ್ಬುಕ್ನಲ್ಲಿ ಮೂಡಿ ಬರ್ತಕ್ಕಂಥದ್ದು, ಇದು ಯಾಕೆ ಮೂಡಿ ಬರ್ತಾ ಇದೆ, ಇದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು, ಇದರಿಂದ ಸಮಾಜಕ್ಕೆ ಏನು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತಾ ಅಂತಕ್ಕಂಥದ್ದು, ಹಾಗೆ ಧಕ್ಕೆ ಉಂಟಾಗದಂತೆ ಕಾನೂನು ರೀತಿಯಾಗಿ ಯಾವ ರೀತಿಯಾಗಿ ಕಾಪಾಡಿಕೊಳ್ಳಬಹುದು, ಅದರ ಸಂಬಂಧಪಟ್ಟಂತೆ ಇಲಾಖೆಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾಕೆ ಕೈಕಟ್ಟಿ ಕುಳಿತಿದ್ದಾರೆ ಅಂತಕ್ಕಂಥ ಪ್ರಶ್ನೆಗಳು ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ. ಮತ್ತೆ ಮತ್ತೆ ಮನವಿಯನ್ನು ಪೊಲೀಸ್ ಇಲಾಖೆಗೆ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಅಂತಹ ಸಂಬಂಧಪಟ್ಟವರನ್ನು ಇದುವರೆಗೂ ಕೂಡ ಬಂಧಿಸ್ತಕ್ಕಂಥದ್ದಾಗಲಿ ವಿಚಾರಣೆಯಾಗಲಿ ಅಥವಾ ತನಿಖೆಯಾಗಲಿ ಅಥವಾ ಶಿಕ್ಷೆಯಾಗಲಿ ಯಾವುದೂ ಕೂಡ ಇನ್ನುವರೆಗೂ ಪ್ರಕಟ ಆಗದೇ ಇರತಕ್ಕಂಥದ್ದು ಈಗ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹಾಗಾಗಿ ಈ ರೀತಿಯಾದಂಥ ಸಮಾಜದಲ್ಲಿನ ಕೋಮು ಸಾಮರಸ್ಯವನ್ನು ಕದಡ್ತಕ್ಕಂಥ ಶಕ್ತಿಗಳನ್ನು ಹೀಗೆ ಬಿಟ್ಟರೆ ಅಥವಾ ಯಾವುದೇ ಧರ್ಮ ಆಗಿರ್ಬೋದು, ಇವತ್ತು ಹಿಂದೂ ಧರ್ಮ ಆಗಿರ್ಬೋದು, ನಾಳೆ ಮುಸ್ಲಿಂ ಬಾಂಧವರಾಗಿರ್ಬೋದು, ನಾಡಿದ್ದು ಕ್ರಿಶ್ಚಿಯನ್ಸ್ ಬಾಂಧವರಾಗಿರ್ಬೋದು, ಯಾವುದೇ ಧರ್ಮ ಆಗಿದ್ದರೂ ಕೂಡ ಅದು ಯಾರೇ ಆಗಿದ್ದರೂ ಕೂಡ ಮತ್ತೊಂದು ಕೋಮುಗೆ ಅಥವಾ ಮತ್ತೊಂದು ಧರ್ಮದವರಿಗೆ ಆಗಲಿ ಅವರ ಭಾವನೆಗಳಿಗಾಗಲಿ ಧಕ್ಕೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಅಸಮಾಧಾನವನ್ನು ತರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತಕ್ಕಂಥದ್ದು. ಬನ್ನಿ, ಮತ್ತೊಬ್ಬರು ಕೂಡ ವಿಶ್ವ ಹಿಂದೂ ಪರಿಷತ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೃಷ್ಣಮೂರ್ತಿಯವರು ಕೂಡ ಕರೆಯನ್ನು ಮಾಡಿದ್ದಾರೆ, ಆ ಬಗ್ಗೆ ಅವರ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳೋಣ. ಹಲೋ ಸರ್, ನಮಸ್ತೆ. ಸರ್, ಇವತ್ತು ಕಟೀಲು ದುರ್ಗಾ ಪರಮೇಶ್ವರಿ ದೇವತೆಯ ಕುರಿತಂತೆ ಏನು ಅವಹೇಳನಕಾರಿಯಾದಂಥ ಪ್ರತಿಭಟನೆ ಮಾಡ್ತಾರಾ ಅಥವಾ ಅವಹೇಳನಕಾರಿಯಾದಂಥ ಈ ಒಂದು ಹೇಳಿಕೆಗಳು ಮೂಡಿ ಬಂದ ಮೇಲೆ ಮತ್ತೆ ಮತ್ತೆ ಮನವಿಯನ್ನು ಕೂಡ ಕೊಟ್ಟರು, ಯಾವುದೇ ಕಾನೂನು ರೀತಿಯ ಕ್ರಮಗಳು ಜರುಗಲಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ, ಇದರ ಬಗ್ಗೆ ಯಾವ ರೀತಿಯಾದಂಥ ಒತ್ತಡವನ್ನು ತಾವೆಲ್ಲ ಹೇರ್ತಾ ಇದ್ದೀರಿ ಅಂತ? ನಾವು ಇವತ್ತು ಹೇಳ್ತಾ ಇರೋದೇನೆಂದ್ರೆ ನೋಡಿ, ಇವತ್ತು ಇಡೀ ಸಮಾಜದಲ್ಲಿ ಸಮಾಜ ಎಷ್ಟು ಸಹಿಷ್ಣುತೆಯನ್ನು ಹೊಂದುತ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಯಾಕಂದ್ರೆ ಅನ್ಯಮತೀಯರಲ್ಲಿ ಆಗ್ತಾ ಇದ್ರೆ ಇದನ್ನು ವಾಹಿನಿಗಳಲ್ಲಿ ಕೊಂಡೋಗಿ ಯಾವ ರೀತಿಯ ತೊಂದರೆಗಳಾಗ್ತಾ ಇತ್ತು ಅನ್ನೋದನ್ನು ಕೂಡ ನಾವು, ಆದ್ರೆ ನಾವು ಇವತ್ತಿಗೂ ಕೂಡ ಪ್ರಾರ್ಥನೆ ಮಾಡಬೇಕಂತ ಸಂದರ್ಭದಲ್ಲಿ ಹೇಳಿದ್ದೇವೆ ಏನಂದ್ರೆ, ಅಪರಾಧ ಯಾರಿದ್ರು ಅವನನ್ನು ತಕ್ಷಣವೇ ಹಿಡಿದು ಇದು ವ್ಯವಸ್ಥೆ ಮಾಡಲಿ ಅಂತ. ಆದ್ರೆ ಬಾಕಿ ಸಂದರ್ಭಗಳಲ್ಲಿ ಅನ್ಯಮತೀಯರಿಗೆ ಆದಾಗ ತೊಂದರೆಗಳು ಈ ರಾಜಕಾರಣಿಗಳು ಮಂತ್ರಿಗಳು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ತಮ್ಮ ಇದನ್ನು ದಬರಾಯಿಸ್ತಾರೆ. ಆದ್ರೆ ಇಲ್ಲಿ ಈ ಸಂದರ್ಭದಲ್ಲಿ ಯಾವುದೇ ಹೇಳಿಕೆಯನ್ನು ಕೊಡದೆ ಕೂತಿರುವುದು ಕೂಡ ಜನರು ಪ್ರಾಥಮಿಕ ಒಂದು ಏನು ಶಕ್ತಿ ಇದೆ ಅವರಿಗೆ ಒಂದು ಪ್ರತಿರೋಧವನ್ನು ಮಾಡಿದಾಗ ಆಗ್ತಾ ಇದೆ. ಆದ್ರೆ ಇದು ಖಂಡಿತ ಒಳ್ಳೆಯ ಬೆಳವಣಿಗೆ ಇಲ್ಲ, ಯಾಕಂದ್ರೆ ಒಂದು ಸಲ ಆಂತರಿಕವಾಗಿ ಒಳ್ಳೆಯ ವ್ಯಕ್ತಿಗಳು ಚಿಂತನೆಯನ್ನ ಅಥವಾ ಏನಾದರೂ ದುಃಖವನ್ನ ಪಟ್ಟರೆ ಅದರ ಪರಿಣಾಮ ಎಲ್ಲರ ಮೇಲೆ ಆಗುತ್ತದೆ. ಹಾಗಾಗಿ ಅದಕ್ಕೆ ಬೇಕಾದಂತ ಒತ್ತಡವನ್ನ ಮುಂದೆ ಏನು ತರಬೇಕು ಅನ್ನೋದನ್ನು ನಮ್ಮ ಸಂಘಟನೆಗಳು ಎಲ್ಲ ಆಲೋಚನೆ ಮಾಡ್ತಾ ಇದೆ. ಇವತ್ತು ಭಕ್ತರು ಜಾಗೃತ ಆಗ್ತಾ ಇದ್ದಾರೆ, ಇವತ್ತು ನಾಳೆ ಮತ್ತೆ ಕಟೀಲಿನಲ್ಲಿ ಪುನಃ ಸಂಖ್ಯೆ ಸೇರ್ತಾ ಇದೆ. ಹೀಗೆ ನಿತ್ಯ ಆಗ್ತಾ ಇದ್ರೆ ಸರ್ಕಾರ ಹೀಗೆ ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಖಂಡಿತವಾಗಿ ಇದೊಂದು ದೊಡ್ಡ ದುರಂತಕ್ಕೆ ದಾರಿಯಾಗಿ, ಹಾಗಾಗಿ ಏನಾದರೂ ತೊಂದರೆಗಳು ಸಂಭವಿಸಿದ್ರೆ ಅದರ ಜವಾಬ್ದಾರಿಯನ್ನು ಸರ್ಕಾರ ಆಡಳಿತದವರು ವಹಿಸಿಕೊಳ್ಬೇಕಾಗುತ್ತದೆ. ಹಾಗಾಗಿ ತಕ್ಷಣವೇ ಅದರ ಬಗ್ಗೆ ಯಾರು ಅಪರಾಧ ಇದ್ದಾನೆ ಅವನು ಬಂದಿರತಕ್ಕಂಥ ಪ್ರವೃತ್ತಿಯನ್ನು ಸರ್ಕಾರ ತೋರಿಸಬೇಕು ಅಂತ ಹೇಳಿ ನಾವು ಹೇಳ್ತೇವೆ. ಖಂಡಿತ ಸರ್. ಈಗ ತಾವೆಲ್ಲರೂ ಯಾವ ರೀತಿಯಾದಂಥ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ರಿ, ಅಥವಾ ಸಂಬಂಧಪಟ್ಟವರ ಕಣ್ಣು ತರಿಸಬೇಕಾದ್ರೆ ಅಥವಾ ಈ ರೀತಿಯ ಕೋಮು ಸಾಮರಸ್ಯವನ್ನು ಕದರ್ತಕ್ಕಂಥ ಪ್ರಯತ್ನಗಳಿಗೆ ಒಂದು ಅಂತ್ಯವನ್ನು ಹಾಡಲಿಕ್ಕೆ? ಯಾವತ್ತೂ ಕೂಡ ಹಿಂದೂ ಪರಿಷತ್ತು ಧರ್ಮ ಧಾರ್ಮಿಕ ಮತ್ತು ದೇವಾಲಯಗಳ ಸಂಸ್ಕೃತಿಯ ರಕ್ಷಣೆಗೋಸ್ಕರ ಬದ್ಧವಾಗಿದೆ. ಹಾಗಾಗಿ ಇದರ ಬಗ್ಗೆ ಸೂಕ್ತವಾದಂತ ಈಗ ಅವರು ಏನು ಇದಾಗ್ತಾ ಇದೆ ವ್ಯವಸ್ಥೆಗಳಾಗದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಬೇಕಾದಂತ ಯೋಜನೆಗಳನ್ನು ರೂಪಿಸಿಕೊಂಡು ಮುಂದಿನ ಹೋರಾಟದ ಹಂತಗಳನ್ನ, ಯಾಕೆ ಇದಾಗಲೇ ನಾವೀಗ ಅದನ್ನ ತುಂಬಾ ಇದು ಮಾಡ್ಲಿಕ್ಕೆ, ಯಾಕಂದ್ರೆ ನಮ್ಮ
ಹಬ್ಬಗಳು ವಿಶೇಷವಾಗಿ ಈಗ ಗಣೇಶ ಚತುರ್ಥಿ ಇದೆ, ಇಂತಹ ಹಬ್ಬಗಳು ಇದೆಲ್ಲ ನಡೀತಾ ಇರಬೇಕಾದ್ರೆ ಮತ್ತೆ ನಮ್ಮ ಹಬ್ಬಗಳಿಗೆ ನಾವು ತೊಂದರೆಯನ್ನು ಮಾಡುವ ಪರಿಸ್ಥಿತಿ ಉದ್ಭವಿಸುತ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನು ಶಾಂತವಾಗಿ ಕೊಂಡೋಗ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನು ಗಂಭೀರವಾಗಿ ಅಲ್ಲಲ್ಲಿ ಇದಾಗಲೇ ಇದಾಗಿದೆ ವಾತಾವರಣ ನಿರ್ಮಾಣ ಆಗಿದೆ. ಬಹುಶಃ ನಿಮ್ಗೆ ಹೋಗ್ಬಹುದು ಮುಂದಿನ ಎಲ್ಲ ಗಣೇಶೋತ್ಸವದ ಸಂದರ್ಭಗಳಲ್ಲಿ ಇದರ ಇದು ಅಲ್ಲಿ ಸಭಾ ಸಮಾರಂಭಗಳಲ್ಲಿ ಪ್ರತಿಬಿಂಬಿತವಾಗಬಹುದು. ಹಾಗಾಗಿ ಅದರ ಮೊದಲು ಸರ್ಕಾರ ಇದಕ್ಕೆ ಬೇಕಾದ ಸೂಕ್ತ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು ಅನ್ನೋದನ್ನು ಇದೇ ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸುತ್ತೇವೆ. ಎಸ್ ಸರ್, ಈ ರೀತಿಯಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡತಕ್ಕಂಥವ್ರಿಗೆ ನೀವು ಅಥವಾ ಈ ರೀತಿಯಾಗಿ ಧಕ್ಕೆಯನ್ನು ಉಂಟು ಮಾಡತಕ್ಕಂಥ ಯಾವುದೋ ಕಾರಣದ ಶಕ್ತಿಗಳಿಗೆ ಏನು ಎಚ್ಚರಿಕೆಯನ್ನು ನೀವು ನೀಡಲಿಕ್ಕೆ ಇಷ್ಟಪಡ್ತೀರಿ? ಏನು ಎಚ್ಚರಿಕೆ ಅಂದರೆ, ಇದು ಈ ಸಮಾಜ ಸುಮ್ಮನೆ ಕೂತಿದೆ ಅಂದರೆ ಅದು ಅವರ ನಮ್ಮ ಸಮಾಜದ ದೌರ್ಬಲ್ಯ ಅಲ್ಲ. ಆದರೆ ನಾವು ಒಂದು ಹಂತದವರೆಗೆ ಸಹಿಷ್ಣುತೆಯನ್ನು ತೋರಿಸ್ತೇವೆ. ಆದರೆ ಅವರು ಬಹುಶಃ ಕಾನೂನು ರೀತಿಯ ಸಿಕ್ಕಿದ್ರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸರ್ಕಾರ ಬಿಟ್ಟ ಕಡೆಯಿಂದ ಆಗದಿದ್ರೆ ನಾವು ಯಾವ ರೀತಿಯಿಂದ ಹುಡುಕಬಹುದು ಅನ್ನೋದಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ. ಎಸ್ ಸರ್, ತಮ್ಮೆಲ್ಲ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಎಸ್ ಸರ್. ಎಸ್ ವೀಕ್ಷಕರೇ, ವಿಶ್ವ ಹಿಂದೂ ಪರಿಷತ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಮಾತನಾಡಿದರು. ಅವರು ಕೂಡ ಈ ರೀತಿಯಾದಂಥ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗ್ತಕ್ಕಂಥ ಶಕ್ತಿಗಳನ್ನು ಆದಷ್ಟು ಬೇಗ ಕಾನೂನು ರೀತಿಯ ಕ್ರಮಗಳಲ್ಲಿ ಒಂದು ತನಿಖೆಯನ್ನು ಮಾಡದೇ ಹೋದಲ್ಲಿ ಅಥವಾ ಇದಕ್ಕೆ ಇತ್ಯರ್ಥವನ್ನು ಹಾಡದೇ ಹೋದಲ್ಲಿ ಮತ್ತಷ್ಟು ಪ್ರತಿಭಟನೆಗಳನ್ನು ಮಾಡಬೇಕಾದ ಅಗತ್ಯತೆ ನಮ್ಮ ಮುಂದೆ ಬರ್ಬೋದು, ಆ ಬಗ್ಗೆ ನಾವು ತಯಾರಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಆಡಿದರು. ಇಲ್ಲಿ ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕೆಯನ್ನು ತರ್ತಕ್ಕಂಥದ್ದು, ಅದಕ್ಕೆ ಪ್ರತಿವಿರೋಧವಾಗಿ ಮತ್ತೊಬ್ಬರು ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು, ಅದನ್ನು ತಗ್ಗಿಸುವುದಕ್ಕಾಗಿ ಮತ್ತೊಬ್ಬರು ಇನ್ನೊಂದು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು, ಹೀಗೆ ಅಗತ್ಯವಿರದ ವಿಚಾರಗಳನ್ನು ಅಥವಾ ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕೆಯನ್ನು ನೀಡತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ? ಇದನ್ನು ಯಾಕೆ ಇವತ್ತು ಸಮಾಜದಲ್ಲಿ ಸಾಕ್ಷರತಾ ಏನು ಸಾಕ್ಷರಸ್ಥ ಯುವಕರು ಅಂತಿದ್ದಾರೆ, ಅವರು ಯಾವುದೋ ಶಕ್ತಿಗಳಿಗೆ ತಲೆಬಾಗಿ ಅಥವಾ ಇನ್ಯಾರದೋ ಅಪಪ್ರಚಾರದ ಅಥವಾ ಮಾತುಗಳಿಗೆ ಬಲಿಯಾಗಿ ಈ ರೀತಿಯನ್ನು ಮಾಡ್ತಾ ಇದ್ದಾರ, ಅಥವಾ ಕಾಣದ ಶಕ್ತಿಗಳು ಆ ರೀತಿಯನ್ನು ಕೆಲಸ ಮಾಡ್ತಾ ಇದೆ, ಅಥವಾ ಯಾಕೆ ಈ ಒಂದು ಮನೋಭಾವನೆ ಇವತ್ತು ಸಮಾಜದಲ್ಲಿ ಬೆಳವಣಿಗೆ ಆಗ್ತಾ ಇದೆ, ಮತ್ತೆ ಮತ್ತೆ ಕೋಮು ಸಾಮರಸ್ಯವನ್ನು ಕದರ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಮತ್ತೆ ಮತ್ತೆ ಕೇಳ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕೋಮು ಸಾಮರಸ್ಯವನ್ನು ಒಂದು ಕಡೆಯಿಂದ ಗಟ್ಟಿಗೊಳಿಸ್ತಕ್ಕಂಥ ಪ್ರಯತ್ನಗಳು ಕೂಡ ಎಲ್ಲೋ ಒಂದು ಕಡೆ ವಿಫಲತೆ ಆಗ್ತಾ ಇದೆ ಅಂತಕ್ಕಂಥದ್ದು ಮತ್ತೊಬ್ಬರು ಕೂಡ ಕರೆಯನ್ನು ಮಾಡಿದ್ದಾರೆ, ಅವರೊಟ್ಟಿಗೆ ಒಂದಷ್ಟು ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಜಯರಾಮ್ ಅಂಬೇಕಲ್ಲು. ಹೇಳಿ ಸರ್, ಹೇಳಿ. ಉಡುಪಿ. ಓಕೆ ಓಕೆ ಜಯರಾಮ್ ಅವರೇ, ಈ ಒಂದು ಪ್ರಕರಣವನ್ನು ನೋಡುವಾಗ ಅಥವಾ ಈ ರೀತಿಯಾದಂತಹ ಹೇಳಿಕೆಗಳನ್ನು ನೋಡುವಾಗ ಏನ್ ಅನಿಸುತ್ತೆ ನಿಮ್ಗೆ? ಸರ್, ಇದು ಈಗ ನಮ್ಗೆ ದುರ್ಗಾ ಪರಮೇಶ್ವರ ದೇವಿ ಅಂದ್ರೆ ಹೆಚ್ಚಿನವರಿಗೆ ಗೊತ್ತಾಗುದಿಲ್ಲ. ಅವರನ್ನು ನಾವು ಕಟೀಲ್ ದತ್ತ ಅಂತ ಹೇಳಿ ಕರಿತೇವೆ. ಇದರಲ್ಲಿ ಹೆಚ್ಚಾಗಿ ನಮ್ಮ ಹಿಂದೂಗಳಿಗಿಂತಲೂ ಜಾಸ್ತಿ ಮುಸಲ್ಮಾನ, ಸಾಧಾರಣ ಮುಸಲ್ಮಾನ 50% ಜನರು ಈ ದೇವಿಯ ಭಕ್ತರು. ಹಾಗಾಗಿ ಗಬ್ಬರ್ ಬಿಸಿ ರೋಡ್ ಅಂತ ಹೇಳುವ ಒಬ್ಬ ವ್ಯಕ್ತಿ ಅವ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಒಂದು ಅವಹೇಳನಕಾರಿ ಮಾಡಿದ್ದು ತುಂಬಾ ಖಂಡನೀಯ ಸರ್. ಇನ್ನೊಂದು ಏನಂತ ಹೇಳಿದ್ರೆ, ಆ ಜಬ್ಬರ್ ಬೀಸ್ ರೋಡ್ ಎನ್ನುವಂತ ವ್ಯಕ್ತಿ ಮಾಡಿದಂತ ಅವನ ಹೆಸರು ಅದು ಫೇಕ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಖಂಡಿತ ಇರಬಹುದೇನು, ಯಾರ್ದೋ ಫೋಟೋದಲ್ಲಿ ಯಾರ್ದೋ ಹೆಸರಿನಲ್ಲಿ ಇನ್ಯಾರೋ ಮಾಡಿರುವ ಸಾಧ್ಯತೆಗಳು ಇರಬಹುದು ಅಂತಕ್ಕಂಥದ್ದು. ಇದ್ರು ಇರಬಹುದು. ಇದು ಆಕ್ಚುಲಿ ಈಗ ಮುಜರಾ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ. ಇದಕ್ಕೆ ನಮ್ಮ ಸಂಘಟನೆ ಮಾಡುವಂತ ಒಂದು ಹೋರಾಟಕ್ಕಿಂತ ಸರ್ಕಾರವೇ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕಿತ್ತು. ಓಕೆ. ಯಾಕಂತ ಹೇಳಿದ್ರೆ, ಈಗ ನನ್ನ ಲೆಕ್ಕದಲ್ಲಿ ವರ್ಷಕ್ಕೆ ಮುಜರಾಯಿ ಇಲಾಖೆಗಿಂದ ಒಳಪಟ್ಟಂತ ಒಂದು ದೇವಸ್ಥಾನದಿಂದ ಸಾಧಾರಣ 100 crore ಕಲೆಕ್ಷನ್ ಆಗ್ತಾ ಇದೆ. ಓಕೆ. ಅದರಲ್ಲಿ 10 crore ಕಲೆಕ್ಷನ್ ಆದ 10 crore ನಮ್ಮ ಮಸೀದಿ ಮದ್ರಸಗಳಿಗೆ ಇವರು ಕೊಡ್ತಾ ಇದ್ದಾರೆ. ಓಕೆ. 10% ನಮ್ಮ ಹಿಂದೂ ದೇವಸ್ಥಾನ ಸುಣ್ಣ ಅದಕ್ಕೆ ಕೇಂದ್ರದಲ್ಲಿ ಕೊಡ್ತಾ ಇದ್ದಾರೆ. ಓಕೆ. ಒಂದು 70% ಅದನ್ನು ಮುಸ್ಲಿಮರ ಮದ್ರಸ ಮಸೀದಿಗಳಿಗೆ ಕೊಡ್ತಾ ಇದ್ದಾರೆ. ಓಕೆ. ಹೀಗೆ ಕೊಡ್ತಿರುವಂತ ಗವರ್ಮೆಂಟ್ ಇಂದ ಅಂತ ಒಂದು ಅನುದಾನದಿಂದ ಇಂತಹ ಒಂದು ಕೀಡಿಗಾಡಿಗಳು ಒಂದು ಅಹಂಕಾರ ಬಂದಿದೆ. ಇದನ್ನು ತಕ್ಷಣದಿಂದ ನಿಲ್ಲಿಸಬೇಕು. ಇದಕ್ಕೆ ರಾಜಕೀಯವಾಗಿ ಅಂದ್ರೆ ಯಾವುದೇ ಪಕ್ಷ ಇರಲಿ, ನಾವು ಪಕ್ಷದ ವತಿಯಿಂದ ಹೇಳ್ತಾ ಇಲ್ಲ, ಎಲ್ಲ ರಾಜಕೀಯದವರು ಸೇರಿಕೊಂಡು ಇದಕ್ಕೊಂದು ನಿರ್ದಾಕ್ಷಿಣ್ಯವಾದಂತ ಒಂದು ಕ್ರಮ ತಗೊಳ್ಬೇಕಿತ್ತು ಈಗಾಗ್ಲೇ. ಓಕೆ. ಇನ್ನೊಂದು ಇನ್ನ ಏನಂತ ಹೇಳಿದ್ರೆ, ಮುಸ್ಲಿಮರ ಲೇಖಕರ ಸಂಘ ಮಾತ್ರ ಇದಕ್ಕೆ ಒಂದು ಪ್ರೊಟೆಸ್ಟ್ ಮಾಡಿದೆ. ಅದು ಬಿಟ್ಟು ಯಾವ ಮುಸ್ಲಿಮರ ಸಮೇತ ಇದಕ್ಕೆ ಒಂದು ಪ್ರೊಟೆಸ್ಟ್ ಮಾಡಿದಾಗೆ ಕಾಣ್ತಾ ಇಲ್ಲ. ಯಾವುದೇ ಧರ್ಮದವರಲ್ಲಿ ಕೂಡ ಆ ರೀತಿ ಆದಾಗ ಅವರಲ್ಲಿ ಕೂಡ ತಿದ್ದಿ ಬುದ್ಧಿ ಹೇಳಬೇಕಾದ ಒಂದು ಅಗತ್ಯತೆ ಇರುತ್ತೆ ಅಂತೇಳಿ. ಹೌದು
ಅವ್ರದ್ದು ನಿಜವಾಗಿ ನಮಗಿಂತಲೂ ಜಾಸ್ತಿ ಅವರೇ ಪಸ್ಟಿಗೆ ಬಂದು ಅವರೇ ಇದು ಮಾಡ್ಬೇಕಿತ್ತು, ಬುದ್ಧಿವಾದ ಹೇಳ್ಬೇಕು, ಬುದ್ಧಿವಾದ ಹೇಳ್ತಾ ಇದ್ರು ಅದನ್ನು ಇಮಿಡಿಯೇಟ್ ಒಂದು ಆಕ್ಷನ್ ತಕೊಳ್ಬೇಕಿತ್ತು. ನಾವು ಹೋರಾಟ ಮಾಡುದು ಅದು ಸೆಕೆಂಡ್. ಯಾರೋ ಒಬ್ಬ ವ್ಯಕ್ತಿ ಮಾಡಿದ ಒಂದು ಕೃತ್ಯಕ್ಕಾಗಿ ಇಡೀ ಒಂದು ಸಮುದಾಯಕ್ಕೆ ಕೆಟ್ಟ ರೀತಿಯಾದಂಥ ಹೆಸರು, ಹಾಗಾಗಿ ಅವರು ಅದನ್ನ ತಿದ್ದಿಕೊಳ್ಳುವ ಪ್ರಯತ್ನವನ್ನ ಅವರನ್ನ ಹುಡುಕಿ ತಿದ್ದಿ ತರುವ ಪ್ರಯತ್ನ ಆಗ್ಬೇಕು ಅಂತೀರಿ? ಮಾಡ್ಬೇಕಿತ್ತು, ಮಾಡ್ತಿಲ್ಲ. ಮುಸ್ಲಿಮರ ಲೇಖಕರ ಸಂಘ ಬಿಟ್ರೆ ಮತ್ತೆ ಯಾರು ಮಾಡ್ತಿಲ್ಲ, ಕೇವಲ ಹಿಂದೂ ಸಂಘಟನೆಗಳು ಮಾಡ್ತಾ. ಈಗ ನಾ ಹೇಳ್ತಾ ಇದ್ದೇನೆ, ಹಿಂದೂ ಸಂಘಟನೆಗಳು ಮಾತ್ರ ಅಲ್ಲ, ಇದನ್ನು ಎಲ್ಲ ರಾಜಕೀಯವನ್ನು ಕೃಷಿ ಎಲ್ಲ ಹಿಂದೂಗಳು ಒಟ್ಟಾಗಿ ಇದೊಂದು ಹೋರಾಟ ಮಾಡ್ಬೇಕಾದ ಅನಿವಾರ್ಯತೆ ಈಗ ನನಗೆ ಬಂದಿದೆ. ಯಾಕಂದ್ರೆ ನಮ್ಮ ಕಾಲು ಬುಡಕ್ಕೆ ಈಗ ಬಂದು ಬಿದ್ದೇವೆ ಸರ್. ಹಾಗೆ ನಾ ಹೇಳ್ತಾ ಇದ್ದೇನೆ, ಇದನ್ನು ನಿರ್ದಾಕ್ಷಣ ಎಲ್ಲಾ ಹಿಂದೂಗಳು ರಾಜಕ್ಕೆ ರಹಿತವಾಗಿ ಒಂದು ಹೋರಾಟವನ್ನು ಮಾಡಿ ಆ ಕಠಿಣ ದತ್ತೆಗೆ ಒಂದು ಇದನ್ನು ಕೊಡ್ಬೇಕು ಅದನ್ನು ನಾ ಹೇಳ್ತಾ ಇದ್ದೇನೆ ಸರ್. ಖಂಡಿತವಾಗ್ಲಿ ಸರ್, ತಮ್ಮೆಲ್ಲ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆಲ್ಕಮ್. ಎಸ್ ವೀಕ್ಷಕರೇ, ಇಲ್ಲಿ ಒಂದು ಎಲ್ಲ ಧರ್ಮದವರಾಗಿರ್ಬೋದು, ಎಲ್ಲ ಮುಸ್ಲಿಂ ಬಾಂಧವರಾಗಿರ್ಬೋದು, ಹಿಂದೂ ಧರ್ಮದ ಬಾಂಧವರಾಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಯಾರೇ ಆಗಿದ್ದರೂ ಕೂಡ ಏಕತೆಯನ್ನು ಸಾಧಿಸ್ತಕ್ಕಂಥ ಹಂತದಲ್ಲಿ ಸಣ್ಣ ಪುಟ್ಟ ರೀತಿಯಾದಂಥ ಈ ಒಂದು ಅಪಪ್ರಚಾರದ ಹೇಳಿಕೆಗಳನ್ನ ನೀಡ್ತಕ್ಕಂಥವ್ರನ್ನ ಹುಡುಕಿ ಅಥವಾ ಅವರಿಗೆ ತಿದ್ದಿ ಬುದ್ಧಿ ಹೇಳ್ತಕ್ಕಂಥ ಒಂದು ಅವಕಾಶಗಳು ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಮತ್ತೊಂದು ವಿಷಾದವೇ ಸರಿ. ಯಾಕಂದರೆ ಆ ಭಾಗದಲ್ಲಿ ಒಂದು ಮುಸ್ಲಿಂ ಬಾಂಧವರು ಕೂಡ ಲೇಖಕರೆಲ್ಲರೂ ಸೇರಿ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಇನ್ನಷ್ಟು ಆ ರೀತಿಯ ಪ್ರಯತ್ನಗಳಾಗಬೇಕು. ಯಾಕೆಂದರೆ ತಮ್ಮ ಮೇಲೆ ವಿನಾಕಾರಣ ಅಪವಾದಗಳು ಹೆಚ್ಚಾಗ್ತಾ ಇದೆ ಅಂತಕ್ಕಂಥ ಅಸಮಾಧಾನ ಅವರಲ್ಲಿಯೂ ಕೂಡ ಆ ಧರ್ಮದವರಲ್ಲಿ ಕೂಡ ಇರತಕ್ಕಂಥದ್ದು, ಆ ಧರ್ಮದವರ ಮೇಲೆ ಅಪಪ್ರಚಾರ ಆಗಲಿ ಅಥವಾ ಅವರ ಮೇಲೆಯೂ ಕೂಡ ಸಿಟ್ಟು ಬರ್ತಕ್ಕಂಥದ್ದು, ವಿವಾದವನ್ನು ಹುಟ್ಟಿ ಹಾಕ್ತಕ್ಕಂಥದ್ದು ಉದ್ದೇಶವಾಗಿಬಿಡುತ್ತೆ ಅಂತಕ್ಕಂಥ ಅಸಮಾಧಾನ ಅವರಲ್ಲಿಯೂ ಕೂಡ ಇರುತ್ತೆ. ಹಾಗಾಗಿ ಅಂತಹದ್ದನ್ನು ಬೆಳವಣಿಗೆ ಆಗದಂತೆ ಸ್ವತಃ ಅವರು ಕೂಡ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆ ಮುಂದಿನ ದಿನದಲ್ಲಿ ಸಮಾಜದಲ್ಲಿ ಆಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಇನ್ನು ಏನು ಹೇಳಿಕೆಯನ್ನು ನೀಡಿದ್ದಾರೆ ಮತ್ತು ಅವರಿಗೆ ಇಬ್ಬರು ಒಂದು ಕಾಮೆಂಟನ್ನು ಮಾಡಿದ್ದಾರೆ, ಆ ಮೂರು ಜನರು ಕೂಡ ಸರಿಯಾದ ರೀತಿಯಲ್ಲಿ ಅವರದ್ದೇ ಪ್ರೊಫೈಲ, ಅವರದ್ದೇ ಫೇಸ್ಬುಕ್ ಅಕೌಂಟ ಅಥವಾ ಅವರದ್ದೇ ಹೆಸರ, ಅವರದ್ದೇ ಫೋಟೋಗಳ ಅಂತಕ್ಕಂಥದ್ದು ಕೂಡ ಒಂದಷ್ಟು ಚರ್ಚೆಯಲ್ಲಿ ಆಗ್ತಕ್ಕಂಥದ್ದು. ಹಾಗಾದರೆ ಇದು ಏನು ಸೈಬರ್ ಕ್ರೈಮ್ ಆಗಿರ್ಬೋದು ಅಂತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟವರು ಯಾವ ರೀತಿಯಾಗಿ ಇದಕ್ಕೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆಯಾಗಿದೆ. ಯಾಕೆಂದರೆ ಈ ರೀತಿಯಾಗಿ ಎಲ್ಲೋ ಕುಳಿತುಕೊಂಡು ಯಾರ್ದೋ ಹೆಸರಿನಲ್ಲಿ, ಯಾರ್ದೋ ಫೋಟೋದಲ್ಲಿ, ಯಾರ್ದೋ ಒಂದು ಆ ಪ್ರೊಫೈಲ್ನಲ್ಲಿ ಈ ರೀತಿಯಾದಂಥ ಹೇಳಿಕೆಗಳು ಮೂಡಿ ಬಂದರೆ ಅಥವಾ ಹ್ಯಾಕ್ ಮಾಡಿ ಈ ರೀತಿಯನ್ನು ಮಾಡಿದರೆ ಅಥವಾ ಇನ್ನೊಂದು ಮುನ್ನೊಂದು ರೀತಿಯಾದಂಥ ಆ ಬೇರೆಯವರ ಹೆಸರಿನಲ್ಲಿ ಈ ರೀತಿ ಮಾಡಿದರೆ ನಿಜವಾಗಿಯೂ ಅದು ಕೂಡ ಒಂದು ಅಪಪ್ರಚಾರವಾಗ್ತಕ್ಕಂಥದ್ದು ಅಥವಾ ಅಂತಹ ವ್ಯಕ್ತಿಗಳಿಗೆ ಘಾಸಿಗೊಳ್ತಕ್ಕಂಥದ್ದು ಅಥವಾ ಅಂತಹ ವ್ಯಕ್ತಿಗಳ ಮೇಲೆ ಅದು ಪರಿಣಾಮವನ್ನು ಬೀರತಕ್ಕಂಥದ್ದು, ಇಡೀ ಸಮಾಜವೇ ಪಾಪ ಆ ರೀತಿಯಾದಂಥ ಒಂದು ಬಲಿಯಾದಂಥ ವ್ಯಕ್ತಿಗಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು. ಹಾಗಾಗಿ ಸ್ವತಃ ಅದೇ ವ್ಯಕ್ತಿಯದ್ದ ಅಂತಕ್ಕಂಥದ್ದು ಕಾಮೆಂಟ್ ಮಾಡಿದವರು ಕೂಡ ಅದೇ ವ್ಯಕ್ತಿಗಳ ಅಂತಕ್ಕಂಥದ್ದು ಕೂಡ ತನಿಖೆಯಾಗಿ ಆ ಮೂಲಕ ಸ್ಪಷ್ಟವಾಗಬೇಕಾಗಿದೆ ಅಂತಕ್ಕಂಥದ್ದು. ಬನ್ನಿ ಮತ್ತೊಬ್ಬರು ಕೂಡ ಕರೆಯನ್ನು ಮಾಡಿದರೆ ಅವರ ಪ್ರತಿಕ್ರಿಯೆಯನ್ನು ಪಡೆಯೋಣ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಪ್ರಮೋದ್ ಹೇಳಿ. ಪ್ರಮೋದ್ ಅವರೇ, ಹಲೋ ಹೇಳಿ ಹೇಳಿ ಸರ್, ಏನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರಿ ಈ ಪ್ರಕರಣವನ್ನು ನೋಡುವಾಗ ಏನ್ ಅನ್ಸುತ್ತೆ ತಮಗೆ? ದಯವಿಟ್ಟು ಸರ್ ನೀವು ಸ್ವಲ್ಪ ಒಳ್ಳೆ ನೆಟ್ವರ್ಕ್ ಇರೋ ಕಡೆ ಒಂದು ಮಾತನಾಡಿದ್ರೆ ಅನುಕೂಲವಾಗುತ್ತೆ, ಯಾಕೆಂದ್ರೆ ನಿಮ್ಮ ಮಾತುಗಳು ಸರಿಯಾಗಿ ಕೇಳ್ತಾ ಇಲ್ಲ. ಈಗ ಈಗ ನೋಡಿ, ಬನ್ನಿ ನೋಡಿ, ಮುಜರಾಯಿ ಇಲಾಖೆಗೆ ನಮ್ಮ ಒಂದು ದೇವಸ್ಥಾನದ ಎಲ್ಲ ಹಣಗಳೆಲ್ಲ ಬೇಕಾಗುತ್ತೆ. ನೋಡಿದ್ರೆ ಇದು ನೋಡಿದ್ರೆ ಫೇಸ್ಬುಕ್ ಅಲ್ಲಿ ಎಲ್ಲ ಹಾಕುದನ್ನ ಯಾಕೆ ನೋಡುದಿಲ್ಲ ಅಂತ ಹೇಳ್ಬೇಕು. ನೋಡಿ ನೋಡಿ, ನಮ್ಮ ನಲಿನ್ ಕುಮಾರ್ ಇದ್ದಾರೆ ಮಾಜಿ, ನೋಡಿ ಸಂಸದರಿದ್ದಾರೆ, ಏನು ಕಟೀಲ್ ಅಂತ ಒಂದು ನಲಿನ್ ಕುಮಾರ್ ಕಟೀಲ್ ಅಂತ ಎದುರು ಬರ್ಕೊಂಡು ಇಷ್ಟರವರೆಗೂ ಏನೋ ಒಂದು ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಅವರು ಸಂಸದರು ಅಂತ ಹೇಳ್ತಾ ಇಲ್ಲ ಇಷ್ಟರವರೆಗೆ. ಇದೊಂದು ನಾಚಿಕೆಯಡು ನಮ್ಗೆ, ನಮ್ಮ ಮಂಗಳೂರಲ್ಲಿ ಇಷ್ಟು ಜನರನ್ನು ಒಟ್ಟಾಗಿ ಸೇರಿಸಿಕೊಂಡು ಇವರನ್ನ ಮೇಲೆತ್ತಿದ್ದಾರೆ ಸರ್. ನಳಿನ್ ಕುಮಾರ್ ಕಟೀಲ್ ಅವರು ಮಾತ್ರ ಅಲ್ಲ, ಯಾವುದೇ ಮಂತ್ರಿಗಳಾಗಿರ್ಬೋದು, ಯಾವುದೇ ಸಂಸದರುಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಈ ಕರಾವಳಿಯಲ್ಲಿ ಇರತಕ್ಕಂಥ ರಾಜಕೀಯ ಪ್ರತಿನಿಧಿಗಳು ಯಾರೂ ಕೂಡ ಈ ಬಗ್ಗೆ ಒಂದೂ ಮಾತನ್ನ ಹೇಳಿಲ್ಲ ಅಂತಕ್ಕಂಥದ್ದು ಒಂದು ತಮ್ಮ. ಯಾಕಂತ ಇಷ್ಟು ನಮ್ಮ ಹಣ ಬೇಕು, ಹಿಂದೂ ಬಾಂಧವರದ ಹಣ ಬೇಕು, ಯಾವ ಉದ್ದೇಶಕ್ಕೆ ಹೀಗೆ ಸುಮ್ಮನಿದ್ದೀರಿ ಅಂತ ತಾವು ಹೇಳ್ತೀರಿ. ಅವ್ರು ಯಾವ ಉದ್ದೇಶಕ್ಕೆ ಹೀಗೆ ನ್ಯೂಟ್ರಲ್ ಆಗ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತದೆ? ನೋಡಿ ಏನಿಲ್ಲ, ಇವರಿಗೆ ಒಟ್ರಾಶಿ ಮತ ಬೇಕಷ್ಟೇ, ಹಿಂದೂಗಳ ಭಾವನೆಗಳನ್ನೆಲ್ಲ ಮಾತಾಡುವುದಿಲ್ಲ ಇವರು. ಇಷ್ಟರೊಳಗೆ ಏನೋ ಹೆಸರು ನಲಿನ್ ಕುಮಾರ್ ಕಟೀಲು ಇಷ್ಟೇ ಇವರಿಗೆ, ಕಟೀಲ್ ಅಂತ ಅದನ್ನ ತೆಗೆದು ಬಿಡ್ಬೇಕಿಷ್ಟು ಇವರು.
ಅದಕ್ಕೆ ನಮ್ಗೆ ತಕ್ಕದಾದ ರೀತಿಯಲ್ಲಿ ಅವ್ರ ಸ್ಪಂದನೆ ಏನ ನೀಡ್ತಾ ಇಲ್ಲ ಅಂತ ತಮಗೆ ಅನಿಸುತ್ತೆ. ಇಷ್ಟೊಂದು ದೊಡ್ಡ ಇಷ್ಟೊಂದು ಸಣ್ಣ ವಿಷಯನ್ನ ಇಷ್ಟರವರೆಗೆ ಒಂದು ಪ್ರತಿಕ್ರಿಯೆ ನೀಡಲಿಲ್ಲ, ಒಂದು ಒಬ್ಬನನ್ನ ಬಂಧಿಸ್ಲಿಕ್ಕೆ ಆಗ್ಲಿಲ್ಲ, ಇಂತ ಸೈಬರ್ ಕ್ರೈಮ್ ಇಲ್ವಾ? ಖಂಡಿತ ಖಂಡಿತ ಇಷ್ಟು ಮನವಿ ಮಾಡಿದ್ದಾರೆ ನಾವು ನೋಡಿ, ನಮ್ಮ ರಾಮಸೇನೆ ಅವರು ಇಷ್ಟು ಸಂಘಟನೆಗಳಿಂದ ಇಷ್ಟು ಏನೇನೋ ಮಾಡಿದ್ದಾರೆ, ಇದನ್ನೊಂದು ಬಂಧನ ಮಾಡ್ಲಿಕ್ಕೆ ಏನೋ ಉಂಟು? ಇವನ ಫೋಟೋ ಸಿಕ್ಕಿದೆ, ಇವನೇನು ರವಿ ಪೂಜಾರಿ ಅಲ್ಲ ಏನು ಇವನ? ಹೌದಲ್ವಾ? ನೀವ್ ಹೇಳಿ. ಯಾಕೆ ಯಾಕೆ ನಿರ್ಲಕ್ಷ್ಯತೆಯನ್ನ ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ. ಹೌದು, ನಿರ್ಲಕ್ಷ್ಯ ಯಾಕೆ ಬೇಕು? ಸರಿಯಾದ ರೀತಿಯಲ್ಲಿ ಅವರೆಲ್ಲ ಸ್ಪಂದಿಸಬೇಕಾಗಿದೆ ಅಂತ ಹೇಳ್ತಾ ಇದ್ದೀವಿ. ಮಾತಾಕ್ಲಿಲ್ವಾ ನಾವು? ಒಂದ್ ವೇಳೆ ಮಸೀದಿಗೆ ನೋಡಿ, ನಾವು ನಾನ್ ಕರೆಕ್ಟ್ ಆಗಿ ನೋಡಿ ಹೇಳುದು, ಇಲ್ಲೊಂದು ಮಸೀದಿಗೆ ಏನಾದ್ರು ಇಟ್ರೆ ಇಷ್ಟು ದೊಡ್ಡ ಗಲಾಟೆ ಆಗ್ಬೋದು ನೋಡಿ. ಮಂಗಳೂರಲ್ಲಿ ಇಷ್ಟು ತನಕ ತಾರತಮ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಬಾಂಧವ್ಯದಲ್ಲಿ ಇದ್ದಾರೆ, ಒಟ್ಟಿಗೆ ಇದ್ದಾರೆ, ಆದ್ರೆ ಇಂತ ನಮ್ಮ ಸ್ಥಳಗಳಲ್ಲಿ ಒಳ್ಳೆ ದೇವಸ್ಥಾನ ಕಟೀಲು, ದೇವಸ್ಥಾನಗಳಿಗೆ ಇಂತ ವಿಷಯನ್ನೆಲ್ಲ ಮಾಡಿದ್ರೆ ಬಾರಿ ಒಂದು ಸಮಾಜಕ್ಕೆ ಒಂದು ಅಗೌರವ. ಏನ್ ಹೇಳ್ತೀರಾ ನೀವು? ಖಂಡಿತ ಖಂಡಿತ ಇರುತ್ತದನ್ನೆಲ್ಲ ಮಾಡ್ಬೇಕು, ಬಂಧನ ಮಾಡ್ಬೇಕು ಇವರನ್ನ. ಸರಿಯಾದ ರೀತಿಯಲ್ಲಿ ಇದಕ್ಕೆ ಕ್ರಮವನ್ನ ಕೂಡಲೇ ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಮೇಲಿಂದ ಇವರು ನಲಿನ್ ಕುಮಾರ್ ಅವರು ಕರೆಕ್ಟ್ ಆಗಿ ಸ್ಪಂದಿಸಿದ್ರೆ ಇದೆಲ್ಲ ಕರೆಕ್ಟ್ ಆಗುತ್ತೆ. ಏನು ಬೇಕಾಗಿಲ್ಲ ಇವರಿಗೆ, ಇವರು ಮಾತಾಕಿ ಇವರಿಗೆ ಏನು ಕೆಲಸ ಐತಿ, ಇವರು ಕೂತ್ಕೊಂಡಿದ್ದಾರೆ ಅಷ್ಟೇ. ಖಂಡಿತ ಸರ್, ತಮ್ಮೆಲ್ಲ ಪ್ರತಿಕ್ರಿಯೆಗೆ ಧನ್ಯವಾದಗಳು. ಎಸ್, ವೀಕ್ಷಕರೇ, ಇಲ್ಲಿ ಕರೆಯನ್ನು ಮಾಡ್ತಕ್ಕಂಥವ್ರು, ಈಗಷ್ಟೇ ಕರೆಯನ್ನು ಮಾಡಿದವರು ಕೂಡ ಒಂದು ಮಾತನ್ನು ಹೇಳಿದರು. ಇಲ್ಲಿ ಧಾರ್ಮಿಕವಾಗಲಿ ಅಥವಾ ಕೋಮು ಸಾಮರಸ್ಯವನ್ನು ಕದಡ್ತಕ್ಕಂಥ ಪ್ರಯತ್ನಗಳಲ್ಲಿ ಒಂದು ಒಬ್ಬರಿಗೊಂದು ಒಬ್ಬರಿಗೊಂದು ತಾರತಮ್ಯ ನೀತಿಯೇ ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಯಾಕಂದರೆ ಸರಿಯಾದ ರೀತಿಯಲ್ಲಿ ಸಾಕಷ್ಟು ಜನ ಮಂತ್ರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡಿ ಅವರನ್ನು ಸಂಬಂಧಪಟ್ಟವರನ್ನು ನಾವು ತನಿಖೆಯನ್ನು ಮಾಡಿಸಿ ಶಿಕ್ಷೆಯನ್ನು ಕೊಡಿಸ್ತೇವೆ ಅಥವಾ ಸಂಬಂಧಪಟ್ಟ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಯಾರೂ ಹೇಳಿಲ್ಲ ಅಂತಕ್ಕಂಥ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಬಗ್ಗೆಯೂ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಬ್ಬರು ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಕರೆ ಮಾಡಿದ್ದಾರೆ, ಬನ್ನಿ ಅವರೊಟ್ಟಿಗೆ ಮಾತನಾಡೋಣ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು ಹೇಳಿ. ರಾಮರಾಜ್ ಅವರೇ, ನಮಗೆ ನಾವು ನಮ್ಮ ಭಾರತ ದೇಶದಲ್ಲಿ ಹೇಳಿ ಹೇಳಿ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲ ಇಂತ ಒಂದು ನಮಗೆ ಭಾರತ ರಾಷ್ಟ್ರದಲ್ಲಿ ಬದುಕಲಿಕ್ಕೆ ನಮಗೆ ಮುಸಲ್ಮಾನರಿಗೆ ಒಂದು ಒಳ್ಳೆ ಒಂದು ಸದುಪಯೋಗ ಬೇರೆ ರಾಷ್ಟ್ರದಲ್ಲಿ ನಮಗೆ ಇಲ್ಲ. ಓಕೆ, ಮೊಹಮ್ಮದ್ ಆಸಿಫ್ ಅವರೇ, ಈಗ ಈ ಒಂದು ಪ್ರಕರಣದ ಕುರಿತಂತೆ ತಮಗೆ ಯಾವ ರೀತಿಯಾದಂತಹ ಭಾವನೆ ಬರ್ತಾವೆ? ನಮಗೆ ಅಂದ್ರೆ ತುಂಬಾ ಬೇಸರ, ಯಾಕೆಂದ್ರೆ ಕಟೀಲ್ ಶ್ರೀ ದುರ್ಗ ಪರಮೇಶ್, ನಾನು ಶ್ರೀ ರಾಜ ಕೊಳ್ಳಲಿ ಶ್ರೀ ರಾಜರಾಜೇಶ್ವರಿ ಊರಿನಲ್ಲಿ ಹುಟ್ಟಿದ ಹುಡುಗ. ಓಕೆ ಓಕೆ. ಆ ಊರಿನಲ್ಲಿ ಹುಟ್ಟಿದ ಹುಡುಗ ನಾನು. ಸರಿ. ಅದೇ ಶಾಲೆಯಲ್ಲಿ ಕಲಿತವರು. ನಾವು ಚಿಕ್ಕಂದಿನಿಂದಲೂ ನಾವು ಅದರ ಅಂಗಳದಲ್ಲಿ ಆಟ ಆಡಿಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋಗಲು ಅಂತಲ್ಲ, ಅಲ್ಲಿ ನಮ್ಮ ಒಂದು ಫ್ರೆಂಡ್ಶಿಪ್ ಆಗಿ ಹೋಗಿ ಬರ್ತಾ ಇದ್ದೇವೆ. ನಮಗೆ ಒಂದು ದೇವರ ನಂಬಿಕೆಯಲ್ಲಿ ಯಾವುದು ಭೇದ ಎಷ್ಟೋ ನಾವು ಮಾಡ್ಲಿಲ್ಲ, ಇನ್ನು ಕೂಡ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಏನಂದ್ರೆ ನಮಗೆ, ನಾನು ಕಟೀಲ್ ದುರ್ಗ ಪರಮೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೇನೆ ನಾನು. ಓಕೆ. ಬೈಕ್ ಬರುವಾಗ ಬೈಕ್ ತಗೊಂಡು ಬರುವಾಗ ನಾವು ನಮ್ಮ ದರ್ಗಕ್ಕೆ ಹೋಗಿ ನಂತರ ಅಲ್ಲಿ ನಮ್ಮ ಫ್ರೆಂಡ್ಸ್ ಇತ್ತಂದ್ರೆ ಅಲ್ಲಿ ಈಚೆ ನಮಗೆ ಬಸ್ಬೇಕಾದ್ರೆ ಹೋಗ್ಲಿಕ್ಕಿಂತ ಆಗುವಂತ ಅಲ್ಲಿ ಎಲ್ಲ ನಮ್ಮಲ್ಲಿ ದೇವಸ್ಥಾನ ಒಂದು ಆರಕ ನಾನು ಕೂಡ ನಾನು ಅಲ್ಲಿ ಕೊಟ್ಟಿದ್ದೇನೆ. ಖಂಡಿತ ಖಂಡಿತ ಕಟೀಲ್ ಶ್ರೀ ದುರ್ಗ ಪರಮೇಶ್ವರ. ಖಂಡಿತ ಮೊಹಮ್ಮದ್ ಆಸಿಫ್ ಅವರೇ, ಈಗ ನೋಡಿ ನಿಮಗೆ ಇಷ್ಟೆಲ್ಲ ಒಂದು ಸೆಂಟಿಮೆಂಟ್ಸ್ ಇದೆ ಅಥವಾ ಮತ್ತೊಂದು ಧರ್ಮ ಅಂತಕ್ಕಂಥ ಯಾವುದೇ ಭೇದ ಭಾವ ಇಲ್ಲದೆ ಆ ರೀತಿಯಾದಂಥ ಬಾಲ್ಯದ ನೆನಪುಗಳನ್ನು ಕೂಡ ನೆನಪಿಸ್ಕೊಳ್ತಾ ಇದ್ದೀರಿ, ಆದರೆ ಯಾರೋ ಒಬ್ಬರು ನಿಮ್ಮ ಸಮುದಾಯದಲ್ಲಿ ಈ ರೀತಿಯಾಗಿ ಒಂದು ಕೃತ್ಯವನ್ನು ಮಾಡುವುದರಿಂದಾಗಿ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಘಾಸಿ ಆಗ್ತದಾ ಅಂತ? ಘಾಸಿ ಆಗ್ತಾ ಉಂಟು, ಯಾಕೆಂದ್ರೆ ಒಬ್ಬರು ಮಾಡಿದ ತಪ್ಪಿಗೆ ನಾವು ಇಡೀ ಸಮುದಾಯವನ್ನು ಹುಡುಕೊಳ್ಳಿಕ್ಕೆ ನಮಗೆ ಇಷ್ಟವಿಲ್ಲ. ಹೌದು 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 ಹೌದು. ಹಿಂದೂ ಸಮುದಾಯದಲ್ಲಿ ಒಬ್ಬರು ಮಾಡಿದ ತಪ್ಪಿಗೆ ನಾವು ಹಿಂದೂ ಸಮುದಾಯ ಒಂದು ಶಿಕ್ಷಕರು ನಮಗೆ ಸಾಧ್ಯ ಇಲ್ಲ. ಹೌದು ಹೌದು ಹೌದು. ಹಾಗೆ ನಮ್ಮ ಮುಸ್ಲಿಂ ಅಲ್ಲಿ ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾವು ನಮ್ಮ ಮುಸ್ಲಿಂ ಸಮುದಾಯವನ್ನು ಕೂಡ ದೂಷಿಸಲು ನಿಮ್ಗೆ ಕೂಡ ಸಾಧ್ಯ ಇಲ್ಲ, ನಮ್ಗೆ ಗೊತ್ತುಂಟು. ಖಂಡಿತ ಖಂಡಿತ. ಯಾರೂ ಮಾಡಿದವರ ತಪ್ಪಿಗೆ ಯಾರೋ ಆದ್ರೆ ಅದು ಯಾವ ಹಿಂದೂ ಹಿಂದೂ ಸಮುದಾಯವನ್ನು ಮುಸ್ಲಿಂ ಸಮುದಾಯದವರು ಯಾರು ಈ ನಮ್ದು ಧಾರ್ಮಿಕ ಬಾಳಿ ಧಕ್ಕೆ ತರುವಂತ ಕೆಲಸ ಮಾಡಿದವರಿಗೆ ಕಠಿಣ ಶಿಕ್ಷೆ ನಮ್ಮ ಈಗ ನಮಗೆ ಇರುವಾಗ ನ್ಯಾಯಾಲಯ ಇರುವಾಗ ನಮಗೆ ಇಲ್ಲಿ ಸಂವಿಧಾನ ಪ್ರಕಾರ ನಮಗೆ ಕಾನೂನು ಉಂಟು, ಕಾನೂನು ಮುಖಾಂತರ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ನಮ್ಗೆ ಯಾವ್ದು ಒಂದು ಅದಕ್ಕೆ ಅವರು ನಮ್ಗೆ ಅಡ್ಡಿ ಅಡ್ಡಿ ಅಂತರಿಲ್ಲ. ಓಕೆ.
ಖಂಡಿತ ಸರ್. ನಿಮ್ಮ ನಿಮ್ಮ ಈ ಏನು ಒಂದು ಮುಸ್ಲಿಂ ಬಾಂಧವರ ಸಂಘಟನೆಗಳ ಪರವಾಗಿ ನೀವು ಯಾವ ರೀತಿಯಾದಂಥ ಒಂದು ಈ ಬಗ್ಗೆ ಪ್ರತಿಕ್ರಿಯೆನ ಒಟ್ಟಾರೆಯಾಗಿ ಅಥವಾ ಮುಂದೆ ಈ ರೀತಿಯಾಗಿ ತೊಂದರೆಗಳು ಅಥವಾ ಈ ರೀತಿಯಾದಂಥ ಚಟುವಟಿಕೆಗಳು ಆಗಬಾರ್ದು ಅಂತ ಯಾವ ರೀತಿಯಾಗಿ ಒಂದು ಎಚ್ಚರಿಕೆಯನ್ನು ನೀಡಲಿಕ್ಕೆ ಇಷ್ಟಪಡ್ತಿರ್ತಾವೆ? ನಾನು ನಮ್ಮ ಜಮಾತ್ ನಮ್ಮ ಮುಸ್ಲಿಂ ಮುಸ್ಲಿಂ ಮುಸ್ಲಿಂನಲ್ಲಿ ಮಸೀದಿಯಲ್ಲಿ ಮಸೀದಿ ಉಂಟು, ಮಸೀದಿ. ಓಕೆ. ಮಸೀದಿಯ ಅಂಡರ್ ಜಮಾತ್ ಅಂತ ಒಂದು ಎಲ್ಲ ಮನೆಗೆ ಒಂದು ಜಮಾತ್ ಅಂತ ಒಂದು ಮಸೀದಿಗೆ ತಕ್ಕಂತ 30 ಮನೆ ಇದ್ರೆ 50 ಮನೆ ಇದ್ರೆ ಅದೇ ಜಮಾತ್ ಉಂಟು ಒಂದು ಮಸೀದಿಗೆ. ಓಕೆ. ಜಮಾತಿನಿಂದ ಎಲ್ಲಾ ಮನೆವರೆಗೂ ಒಂದು ನನ್ನ ಪ್ರಕಾರ ನನ್ನ ಒಂದು ಪ್ರಕಾರ ಏನಂದ್ರೆ ನಾನು ಒಂದು ಮಸೀದಿಯಲ್ಲಿ ಖಜಾಂಚಿಯಾಗಿ ಇದ್ದೇನೆ. ಓಕೆ. ನನ್ನ ಪ್ರಕಾರ ಎಲ್ಲಾ ಒಂದು ಮಸೀದಿ ಅವರು ಇಲ್ಲುವ ಎಷ್ಟು ಮನೆಗಳುಂಟು ಆ ಮನೆಗಳಿಗೆ ಎಲ್ಲಾ ನೋಟಿಸ್ ಬೇಕು. ನಾವು ಇತರ ಸಮುದಾಯದವರ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಮಾಡಬಾರದು. ಓಕೆ. ಅವರಿಂದ ಜಮಾತ್ ಮನೆ ಮನೆಗೆ ನಾವು ನೋಟಿಸ್ ಮಾಡಬೇಕು. ನಮ್ಮ ಜಮಾತ್ನಿಂದ ಮಸೀದಿಯಿಂದ ಮನೆ ಮನೆಗೆ ನಾವು ಮನೆ ಮನೆಗೆ ತಲುಪಿಸ್ಬೇಕು. ನಮ್ಮ ಒಂದು ಮಸೀದಿಯಲ್ಲಿ ಎಷ್ಟು ಮನೆಗಳುಂಟು ಮಸೀದಿಯಿಂದ ನಮ್ಮ ಜಮಾತಿನಿಂದ ಮನೆ ಮನೆಗಳಿಗೆ ನಾವು ಒಂದು ನೋಟಿಸ್ ಹಂಚಬೇಕು. ಓಕೆ. ಖಂಡಿತವಾಗ್ಲೂ ಯಾರಿಗೂ ಕೂಡ ಮುಂದೆ ಈ ರೀತಿಯಾಗಿ ಮಾಡದಂತೆ ಎಲ್ಲರೂ ಕೂಡ ಜಾಗೃತರಾಗಬೇಕು ಅಂತ ಹೇಳ್ತಾ ಇದ್ದೀವಿ. ಸಮುದಾಯದವರಿಗೆ ನಾವು ನಮ್ಮ ಈಗ ಒಬ್ಬ ತಪ್ಪಿಗೆ ನಾವು ಮುಸ್ಲಿಂ ಸಮುದಾಯ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮುಸ್ಲಿಂ ಸಮುದಾಯ ನಾವು ಕ್ಷಮೆ ಕೇಳ್ತೇವೆ. ಮುಸ್ಲಿಮನಾಗಿ ನಿಮ್ಮಲ್ಲಿ ನಿಮ್ಮ ಕ್ಷಮೆ ಆದ್ರೂ ನಾವು ಕೇಳಿದ್ರು ಕೂಡ ಅವನು ಯಾರು ಮಾಡಿದ ತಪ್ಪಿಗೆ ಅವ್ರು ಕಲಿತ ಶಿಕ್ಷೆ ಆಗಬೇಕು. ಅವರು ಯಾರು ಒಬ್ಬರು ಮುಸ್ಲಿಂ ನೈಜ ಮುಸ್ಲಿಂ ಮುಸ್ಲಿಂ ಅಂತಂದ್ರೆ ಕೆಲವರು ಇದಕ್ಕೆ ಅವ್ರು ತೆಗಿತಾರೆ ಮುಸ್ಲಿಂ ಜನ ನೈಜ ಮುಸ್ಲಿಂ ಮುಸ್ಲಿಂ ಆದ ಅವನು ಈ ಕೆಲಸ ಮಾಡಲು ಸಾಧ್ಯವಿಲ್ಲ. ಒಂದು 31 5 ರಕಾತ್ಗು 5 ರಕಾತ್ ಜಮ ನಿಸ್ಕ ಇದು ಯಾವ್ದು ಇದು ಮಾಡುವವನು ನಮಾಜ್ ಮಾಡುವವನು ಮತ್ತೆ ಒಂದು ಕುರುಬಾ ಒಳ್ಳೆ ಒಳ್ಳೆ ಒಂದು ವಿದ್ಯಾ ಧಾರ್ಮಿಕ ವಿದ್ಯಾಭ್ಯಾಸ ಗೊತ್ತಿದ್ದವನು ಈ ಕೆಲಸ ಮಾಡ್ಲಿಕ್ಕೆ ಹೋಗುದಿಲ್ಲ ಅವನು. ಹಾಗಾದ್ರೆ ಆ ಮತದ ಆ ಪಂಥದವರಿಗೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಘಾಸಿಯನ್ನ ಗೊಳಿಸಿದ್ದಾರೆ ಅಂತ ಹೇಳ್ತಾ ಇದ್ರಿ ಅಂತವ್ರು? ಖಂಡಿತವಾಗ್ಲು ಸರ್, ಈ ರೀತಿಯಾದಂಥ ಉತ್ತಮವಾದಂಥ ಮುಂದಿನ ದಿನಗಳಲ್ಲಿ ಆದರೂ ಈ ರೀತಿಯಾಗಿ ಆಗದಂತೆ ಎಲ್ಲರೂ ಕೂಡ ಒಂದು ತಿದ್ದಿ ಬುದ್ಧಿ ಹೇಳ್ತಕ್ಕಂಥದ್ದಾಗಲಿ ಅಥವಾ ಒಂದು ಶಿಕ್ಷೆ ಪ್ರಕಟವಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಕ್ರಮ ಆಗಬೇಕು ಅಂತಕ್ಕಂಥ ತಮ್ಮ ಅಭಿಪ್ರಾಯ. ಎಸ್ ಸರ್, ತಮ್ಮೆಲ್ಲ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು ಸರ್. ವೆಲ್ಕಮ್ ವೆಲ್ಕಮ್. ಎಸ್ ವೀಕ್ಷಕರೇ, ಇವತ್ತು ಏನು ಸ್ವತಃ ಮೊಹಮ್ಮದ್ ಆಸಿಫ್ ಅಂತಕ್ಕಂಥ ಒಬ್ಬರು ಮುಸ್ಲಿಂ ಬಾಂಧವರು ಕೂಡ ಕರೆಯನ್ನು ಮಾಡಿದ್ರು. ನಮ್ಮಲ್ಲಿ ನಮ್ಮ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಯಥಾವತ್ತಾಗಿ ಮಾಡ್ತಕ್ಕಂಥವ್ರು ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವರೂ ಕೂಡ ನಮ್ಮ ಭಾವನೆಗಳಿಗೂ ಧಕ್ಕೆಯನ್ನು ತಂದಿದ್ದಾರೆ. ಕೇವಲ ಹಿಂದೂಗಳ ಭಾವನೆಗೆ ಮಾತ್ರ ಧಕ್ಕೆಯನ್ನು ತಂದಿಲ್ಲ, ನಮಗೂ ಕೂಡ ಇದರಿಂದ ತುಂಬ ಬೇಜಾರಾಗಿದೆ. ನಾವು ಕೂಡ ಇಂಥವರ ಪರವಾಗಿ ಕ್ಷಮೆಯನ್ನು ಕೇಳಲಿಕ್ಕೆ ಸಿದ್ಧ ಇದ್ದೇವೆ, ಕ್ಷಮೆ ಕೇಳ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಮುಂದೆ ಈ ರೀತಿಯಾಗಿ ಆಗದಂತೆ ಎಲ್ಲರೂ ಕೂಡ ನಾವು ಒಂದು ಜಾಗೃತರಾಗ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡಬೇಕಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಮಾತನಾಡಿದರು. ಇನ್ನಷ್ಟು ಈ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ, ಇನ್ನಷ್ಟು ಗಣ್ಯರ ಹೇಳಿಕೆಗಳನ್ನು ಪಡೆದುಕೊಳ್ಳೋಣ. ಈಗ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಪ್ರಚಲಿತದ ಅಮ್ಮನಿಗೆ ಅಪಚಾರ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ಕಡಲಿ ದುರ್ಗಾ ಪರಮೇಶ್ವರಿ ಅಥವಾ ಹಿಂದೂ ದೇವತೆಗಳು ಮಾರುತಿ ದೇವರಾಗಿರ್ಬೋದು ಅಥವಾ ಏನು ದೈವಜ್ಞ ಇತರ ದೇವತೆಗಳಿಗೆ ಒಂದು ಅಪಮಾನಕರವಾದಂಥ ಅವಹೇಳನಕಾರಿಯಾದಂಥ ಹೇಳಿಕೆಗಳು ಫೇಸ್ಬುಕ್ನಲ್ಲಿ ಮೂಡಿ ಬರ್ತಾ ಇದೆ. ಇದನ್ನು ಹಾಕ್ತಕ್ಕಂಥವರು ಯಾರದೋ ಹೆಸರಿನಲ್ಲಿ ಹಾಕ್ತಾ ಇದ್ದಾರಾ ಅಥವಾ ಅದೇ ವ್ಯಕ್ತಿಗಳು ಹಾಕಿದ್ದಾರಾ ಅಥವಾ ಅದಕ್ಕೆ ಕಾಮೆಂಟ್ ಮಾಡಿದವರು ಕೂಡ ಅವರೇ ಅಥವಾ ಇನ್ಯಾರದೋ ಫೇಕ್ ಅಕೌಂಟ್ಗಳಲ್ಲಿ ಈ ರೀತಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಹ್ಯಾಕ್ ಮಾಡ್ತಕ್ಕಂಥದ್ದು ಸೈಬರ್ ಕ್ರೈಮ್ನಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆಗಳು ಬಂದಿವೆ ಅಂತಕ್ಕಂಥ ಹುಡುಕಾಟ ಆಗ್ತಾ ಇದೆ. ಆದರೆ ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಇದಕ್ಕೆ ತನಿಖೆಯಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯಾಗಲಿ ಇನ್ನೂ ಕೂಡ ಹುಡುಕ್ತೇ ಇರತಕ್ಕಂಥದ್ದು ವಿಷಾದನೀಯ ಅಂತಕ್ಕಂಥ ಮಾತುಗಳು ಸಮಾಜದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದರೆ ಈ ರೀತಿಯಾದಂಥ ಹೇಳಿಕೆಗಳಿಗೆ ಕಡಿವಾಣ ಹಾಕುವುದು ಯಾವಾಗ, ಇದನ್ನು ನಿಜವಾಗಿ ಮಾಡ್ತಕ್ಕಂಥ ಶಕ್ತಿಗಳು ಯಾವುದು ಅಂತಕ್ಕಂಥದ್ದು ಮತ್ತೊಮ್ಮೆ ಸಮಾಜದಲ್ಲಿ ಯಾಕೆ ಒಂದು ಕೋಮು ಸಾಮರಸ್ಯವನ್ನು ಕದರ್ತಕ್ಕಂಥ ಪ್ರಯತ್ನಗಳು ಮತ್ತೆ ಮತ್ತೆ ಆಗ್ತಾ ಇದ್ದಾವೆ, ನಿಜವಾಗ್ಲೂ ಇದನ್ನು ಮಾಡ್ತಕ್ಕಂಥದ್ದು ಆ ಒಂದು ಏನು ಪ್ರತಿಕ್ರಿಯೆಗಳು ಅಥವಾ ಒಂದು ಹೇಳಿಕೆಗಳು ಬಂದಿದ್ದಾವೆ, ಅವರೇ ಮಾಡಿದ್ದಾರಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಇದೆ. ಎಷ್ಟರ ಮಟ್ಟಿಗೆ ಇದರ ತನಿಖೆ ಆಗುತ್ತೆ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಬನ್ನಿ ಮತ್ತೊಬ್ಬರು ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಕರೆ ಮಾಡಿದ್ದಾರೆ, ಅವರೊಟ್ಟಿಗೆ ಮಾತನಾಡೋಣ. ಹಲೋ 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 ಹೇಳಿ ಸರ್. ಸರ್ ನಮಸ್ತೆ, ತಮ್ಮ ಹೆಸರು?
ನನ್ನ ಹೆಸರು ಧನಂಜಯ ಅಂತ. ಧನಂಜಯ ಅವರೇ ಹೇಳಿ, ಇವತ್ತು ಈ ಒಂದು ಕಟೀಲು ದುರ್ಗಾ ಪರಮೇಶ್ವರಿ ಅವರಿಗೆ ಅಥವಾ ಹಿಂದೂ ದೇವತೆಗಳಿಗೆ ಏನು ಒಂದು ಅವಹೇಳನಕಾರಿ ಆದಂತಹ ಹೇಳಿಕೆಗಳು ನಡೀತಾ ಇದೆ, ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಮತ್ತೆ ಮತ್ತೆ ಮನವಿಯನ್ನ ನೀಡ್ತಾ ಬಂದಿದ್ದಾರೆ ಸಾಕಷ್ಟು ಸಂಘಟನೆಗಳವರು, ಆದರೆ ಯಾವುದೇ ರೀತಿಯಾದಂತಹ ಒಂದು ತನಿಖೆ ಆಗಲಿ ಅಥವಾ ಸಂಬಂಧಪಟ್ಟ ಮಾಹಿತಿ ಇದುವರೆಗೂ ಕೂಡ ಸಿಕ್ಕಿಲ್ಲ ಅಂತಕ್ಕಂಥ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳುವಾದಂತಹ ಅನಿವಾರ್ಯತೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ? ನಾನೊಂದು ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಸರ್. ಓಕೆ, ಹೇಳಿ ಧನಂಜಯ ಅವರೇ. ನೋಡಿ, ಲಾಸ್ಟ್ ಟೈಮ್ ನನ್ನ ಮುಂದೊಂದು ನೀರ್ಮಾರ್ಗದಲ್ಲಿ ಸ್ಕೂಲ್ನ ವಿಷಯದಲ್ಲಿ ಗಲಾಟೆ ಆಯ್ತು ಸರ್. ಓಕೆ, ನೋಡಿ, ಅರಬ್ ಕಲಿಸ್ತಾ ಇದ್ದಾರೆ, ಉರ್ದು ಕಲಿಸ್ತಾ ಇದ್ದಾರೆ, ಏನೇನೋ ಗಲಾಟೆ ಆಯ್ತು ಸರ್. ಓಕೆ, ಹೌದು. ಎಂತ ಸಂದರ್ಭ ನೋಡಿ, ಅಷ್ಟು ವಿಷಯಗಳನ್ನ ಹೇಳಿದಕ್ಕೆ ಜೈಲ್ಗಟ್ಟು ಬಿಟ್ರು ನೋಡಿ. ನನ್ನ ವಿಷಯ ಖಂಡಿತ ಖಂಡಿತ ನೋಡಿ, ಇದು ಮಾಡ್ಬೇಡಿ ಅದ್ ಮಾಡಿ ಹೇಳಿ ಕಳಿಸ್ಬಿಟ್ರು ಜೈಲಿಗೆ. ಇಂಥವ್ರನ್ನ ಯಾಕೆ ಕಳಿಸೋದಿಲ್ಲ ಅಂತ ನನ್ಗೊಂದು ಸಂದೇಹ. ಅದು ಬಿಡಿ, ರಮ್ಯ ಹೇಳಿದ್ಲು ನರಕ, ಮಂಗಳೂರು ನರಕ ಅಂತ ಹೇಳಿದ್ಲು. ಏನೇನೋ ಅಲ್ಲಿ ಹೈಕಮಾಂಡ್ ತನಕ ಹೋಯ್ತು ಸರ್. ಏನಾಯ್ತು ಇದನ್ನ ಇದು ನೋಡಲ್ವಾ? ಯಾವ ಒಂದು ಅವರಿಗೆ ಕ್ರಮವನ್ನ ತೆಗೆದುಕೊಂಡ್ರು ಅಂತ ನಿಮ್ಮ ಪ್ರಶ್ನೆ. ಏನ್ ಮಾಡಿದ್ರು ಸರ್? ನಿಜವಾಗ್ಲು ಹೇಳಿದ್ರು. ಏನ್ ಮಾಡಿದ್ರು ಸರ್? ಇದನ್ನೊಂದು ಇಷ್ಟು ಸಣ್ಣ ವಿಷಯವನ್ನ ಇವರಿಗೆ ಮನದಲ್ಲಿ ಇಟ್ಕೊಂಡು ಇದನ್ನ ಪೊಲೀಸರಿಗೆ ಇಟ್ಕೊಳ್ಳಕ ಇದು ಮಾಡ್ಲಿಕ್ಕೆ ಆಗ್ಲಿಲ್ವಾ ಸರ್? ತನಿಖೆ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಅದು ಬಿಡಿ ಸರ್, ಇವರು ಅರಬ್ ಕಳಿಸ್ಬೇಡಿ ಇದು ಮಾಡ್ಬೇಡಿ ಅಂತ ಹೋದ್ರು. ಏನ್ ಮಾಡಿದ್ರು ಸರ್? ವಾರ, ಒಂದು ವಾರ ಅಲ್ಲ, ಎರಡು ವಾರ ಜೈಲಲ್ಲಿ ಇಟ್ರು. ಇವರನ್ನು ಫೋಟೋ ಇಟ್ಟು, ಫೋಟೋ ಇದೆ ಇವರದ್ದು ಫೇಸ್ಬುಕ್ ಅಲ್ಲಿ, ಫೋಟೋ ಇದೆ, ಮಾಡಿದ ಏನೇನು ಡೀಟೇಲ್ಸ್ ಏನಿದೆ ಅದೆಲ್ಲ ಇದೆ. ತನಿಖೆ ಆಗ್ತಾ ಇಲ್ಲ, ತನಿಖೆ ಆಗ್ತಾ ಇಲ್ಲ. ಯಾರು ಅಂತ ಇನ್ನು ಕೂಡ ಪತ್ತೆ ಹಚ್ತಾ ಇಲ್ಲ. ಹೌದು, ಸಮಾಜದ ಮುಂದೆ ಒಂದು ಪ್ರತಿಕ್ರಿಯೆಗಳು ಬರ್ತಾ ಇಲ್ಲ. ನೋಡಿ, ಇದರಿಂದ ಎಲ್ಲ ಆಡಳಿತ ಇದು ನಮ್ದು ಸರ್ಕಾರದ್ದು ಹಿಂದೆ ಇದ್ದಾರೆ. ಯಾವುದೋ ಶಕ್ತಿಗಳು ಬೇಕು ಅಂತಲೇ ಈ ರೀತಿಯಾದಂತ ಒಂದು ಸಮಾಜದ ಕೋಮು ಸಾಮರಸ್ಯವನ್ನ ಹದಗೆಡಿಸಲಿಕ್ಕೆ ಮಾಡ್ತಾ ಇದ್ದಾರೆ. ಇದು ನಮ್ದೊಂದು ಕರ್ನಾಟಕದ್ದು ಇದೊಂದು ಇದೇ ಆಗ್ಬಿಟ್ಟಿದೆ. ಏನು ಅವರನ್ನ ಬಗ್ಗೆ, ಅವರ ಬಗ್ಗೆ ಮಾತಾಡೋದು, ಇವರ ಬಗ್ಗೆ ಮಾತಾಡೋದು ಎಲ್ಲ ಸಾಮಾನ್ಯ ಆಗ್ಬಿಟ್ಟಿದೆ ಅಷ್ಟೇ. ಇದರ ಬಗ್ಗೆ ಒಂದು ಸ್ವಲ್ಪ ಮಾತಾಡುವಾಗ, ಎಲ್ರು ಮಾತಾಡುವಾಗ, ಅಲ್ಲದಿದ್ರೆ ಏನಾದ್ರು ಇದು ಜಾಲತಾಣದಲ್ಲಿ ಮಾತಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸ್ಬೇಕಂತ ನಮ್ಮ ಸೂಚನೆ. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ತಮ್ಮೆಲ್ಲ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು ಧನಂಜಯ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಧನಂಜಯ ಅವರು ಕೂಡ ಮತ್ತೊಂದು ಮಾತನ್ನು ಪುನರ್ಮನನ ಮಾಡಿದರು. ಏನು ಇವತ್ತು ಸಾಮರಸ್ಯ ಹದಗೆಡಿಸ್ತಕ್ಕಂಥ ಸಂದರ್ಭಗಳಲ್ಲಿ, ಕೋಮು ಸಾಮರಸ್ಯವನ್ನು ಕದಡ್ತಕ್ಕಂಥ ಸಂದರ್ಭಗಳಲ್ಲಿ ಬೇರೆ ಬೇರೆ ಕೋಮಿನವರಿಗೆ ಬೇರೆ ಬೇರೆ ರೀತಿಯಾದಂಥ ಪ್ರತಿಕ್ರಿಯೆಗಳು ಇವತ್ತು ಸರ್ಕಾರಗಳಿಂದ ಅಥವಾ ಸಂಬಂಧಪಟ್ಟ ಇಲಾಖೆಗಳಿಂದ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಅವರು ಪುನರ್ಮನನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಯಾಕೆಂದರೆ ಮೊನ್ನೆಯಷ್ಟೇ ಕೆಲವು ಘಟನೆಗಳನ್ನು ನೋಡಿದಾಗ ಏನು ಇವತ್ತು ಸಮಾಜದಲ್ಲಿ ಒಬ್ಬರಿಗೆ ಒಂದನ್ನು ಮತ್ತೊಬ್ಬರಿಗೆ ಒಂದನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಅವರು ಒಮ್ಮೆ ಪುನರ್ಮನನ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆಯನ್ನು ಕೂಡ ಮಾಡೋ ಪ್ರಯತ್ನ ಮಾಡಿದರು. ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಇನ್ನೊಂದನ್ನು ಬಗ್ಗಿದರೆ ನಾಳೆ ಯಾರ ಮೇಲೆ ಸಂಶಯವನ್ನು ಪಡಬೇಕು ಅಂತಕ್ಕಂಥ ಮಾಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಇಲ್ಲಿ ಹೇಗೆ ಪ್ರಶ್ನೆಗಳು ಮೂಡ್ತವೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕೇಳಿಕೊಂಡರು. ಹಾಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಒಂದು ಬಾರಿ ಈ ಇಡೀ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ಇವತ್ತು ಕರಾವಳಿ ಸಾಕಷ್ಟು ಬೇರೆ ಬೇರೆ ಧರ್ಮಗಳ ನಾಡು, ಬೇರೆ ಬೇರೆ ದೈವಗಳ ನಾಡು, ಬೇರೆ ಬೇರೆ ಭಕ್ತಿ ನಂಬಿಕೆಗಳಿಗೆ ಪ್ರಸಿದ್ಧವಾದಂಥ ನಾಡು ಇಡೀ ಕರ್ನಾಟಕಕ್ಕೆ. ಕರಾವಳಿ ಒಂದು ರೀತಿಯಾದಂಥ ಏನು ದೈವಗಳ ಅಥವಾ ಒಂದು ದೇವರ ನಾಡು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಅಥವಾ ಒಂದು ಹೆಸರನ್ನು ಹೊಂದಿದೆ. ಬನ್ನಿ, ಮತ್ತೊಬ್ಬರು ಕೂಡ ಕಾನೂನು ತಜ್ಞರಾದಂಥ ವಿಟಿ ರಾಘವೇಂದ್ರ ಅಂತಕ್ಕಂಥವ್ರು ಈ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರೊಟ್ಟಿಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಹಲೋ, ಹಲೋ, ಹಲೋ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಇವತ್ತು ಈ ಇಡೀ ಪ್ರಕರಣವನ್ನು ನೋಡಿದಾಗ ತಮಗೆ ಏನನಿಸುತ್ತೆ? ಅದೇ ಈಗ ಯಾವುದೇ ಈ ವ್ಯವಸ್ಥೆ ಸಮಸ್ಥೆ ಈ ವ್ಯವಸ್ಥೆ ಏನಿದೆ ಓಕೆ ಅದರ ಬಗ್ಗೆ ಒಂದು ಅನುಮಾನ ವ್ಯಕ್ತ ಆಗ್ತಾ ಉಂಟು ಅಷ್ಟೇ.
ಆದರೆ ಒಂದು ಇಲ್ಲಿ ಯಾವ ವ್ಯಕ್ತಿ ಈ ಒಂದು ಹೇಳಿಕೆಯನ್ನು ನೀಡಿದ್ದಾನೆ ಅಥವಾ ಯಾವ ವ್ಯಕ್ತಿ ಆ ಹೇಳಿಕೆಗೆ ಕಾಮೆಂಟ್ ಮಾಡಿದ್ದಾರೆ, ಇವರು ಸ್ವತಃ ಅವರೇ ಅಥವಾ ಬೇರೆ ಶಕ್ತಿಗಳು ಅವರ ಹೆಸರಿನಲ್ಲಿ ಅಥವಾ ಫೇಕ್ ಅಕೌಂಟ್ನಲ್ಲಿ ಅಥವಾ ಹ್ಯಾಕಿಂಗ್ನಲ್ಲಿ ಇನ್ನಿತರ ಯಾವುದೇ ಒಂದು ದೃಷ್ಟಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನಗಳು ಆಗಿರಬಹುದಾ ಅಂತಕ್ಕಂಥದ್ದು. ಹಾಗೆ ಆಗಿದೆ ಅಂತ ಇದ್ರು ಕೂಡ ಈಗ ಸೈಬರ್ ಕ್ರೈಮ್ಸ್ಗೆ ಈಗಾಗಲೇ ಏನೋ ಇನ್ನು ಹಸ್ತಾಂತರ ಆಗಿದೆ ಅಂತ ಈಗ ವಿಷಯ ಗೊತ್ತಾಗಿದೆ ಹಸ್ತಾಂತರ ಆಗಿದೆ ಅಂತೇಳಿ. ಇಷ್ಟು ಸಮಯದವರೆಗೆ ಈ ಮೊನ್ನೆಯಿಂದ ಈ ವ್ಯವಸ್ಥೆ ಏನಿದು ಗಲಾಟೆ ಎಲ್ಲ ಆಗ್ತಾ ಉಂಟು, ಮಾತುಕತೆ ಆಗ್ತಾ ಉಂಟು, ಕೆಲವು ಕಂಪ್ಲೇಂಟ್ಗಳು ಆಯ್ತು, ಕೆಲವು ಸಂಘಟನೆಗಳು ಕೂಡ ಈ ಬಗ್ಗೆ ಬೆಂಬಲ ಸೂಚಿಸಿದ್ರು. ಒಂದು ವಾರದಿಂದ ಈ ಪ್ರಯತ್ನಗಳು ಮತ್ತೆ ಮತ್ತೆ ಆಗ್ತಾ ಇದೆ, ಒಂದು ವಾರದಿಂದ ಮತ್ತೆ ಮತ್ತೆ ಮನವಿಗಳನ್ನ ಕೊಡ್ತಕ್ಕಂಥದ್ದು ಮತ್ತೆ ಮತ್ತೆ ದೂರ ಕೊಡ್ತಕ್ಕಂಥ ಆಗ್ತಾ ಇದೆ. ಈಗ ಆಗ್ತಾ ಉಂಟು, ಈಗ ಕೊನೆಯ ಹಂತಕ್ಕೆ ಸೈಬರ್ ಕ್ರೈಮ್ಸ್ ಗೆ ಹೋಗ್ತಾ ಉಂಟು. ಹಾಗಿರುವಾಗ ಈ ಮೊದಲೇ ಇದು ಮಾಡಿದ್ರೆ ಇಷ್ಟೊತ್ತಿಗೆ ಈಗ ಅದನ್ನು ಪೋಸ್ಟ್ ಅನ್ನು ತೆಗೆದಿರುವಂತದ್ದು ಇಂಥದೆಲ್ಲ ಕೆಲವು ಬದಲಾವಣೆ ಆಗಿದೆ, ಬದಲಾವಣೆ ಆಗಿರ್ಬಹುದು. ಈಗ ಅದು ತಪ್ಪಿಸಿಕೊಳ್ಳೋದಕ್ಕೆ ಸುಲಭ ಆಯ್ತಾ ಅಂತಕ್ಕಂಥದ್ದು, ಟೈಮ್ ನ ಸ್ವಲ್ಪ ಡಿಲೇ ಆಯ್ತಾ ಅಂತ. ಈ ಅದಕ್ಕೆ ಹೇಳಿದ್ ನಾನು ಮೊದಲೇ ಹೇಳಿದ್ದು ಈ ವ್ಯವಸ್ಥೆ ಸರಿ ಆಗ್ತಾ ಇಲ್ವ ಅಂತ ಹೇಳುವಂತದ್ದನ್ನು ನಾನು ಹೇಳಿದ್ದು ಪ್ರಥಮವಾಗಿ ಹೇಳಿದ್ದು, ನಾನು ಅದನ್ನು ವ್ಯವಸ್ಥೆ ಸರಿಯಾಗಿ ಹೋಗ್ಲಿಲ್ವಾ ಹೇಳಿದ್ದು ನಾನು ಆ ಕಾರಣಕ್ಕಾಗಿ. ಅಂದ್ರೆ ಈಗ ನೋಡಿ, ಸೈಬರ್ ಕ್ರೈಮ್ಸ್ ಗೆ ಬಂದಾಗ ಯಾರು ಫೇಕ್ ಅಕೌಂಟ್ ಇಂದ ಮಾಡಿದ್ದಾರೆ ಅಥವಾ ಏನಾಗಿದೆ ಅಂತ ಹೇಳುವ ವಿಚಾರಗಳನ್ನು ತಿಳ್ಕೊಳ್ಬಹುದು. ಈಗ ಎಲ್ಲ ಎಕ್ಸ್ಪರ್ಟ್ಸ್ ಗಳು ಸಿಗ್ತಾರೆ. ಈಗ ಮತ್ತೊಂದು ಏನಂತ ಹೇಳಿದ್ರೆ, ಇವರಿಗೂ ಏನು ಯಾರು ಮಾಡಿದವರಿಗೂ ಈ ಸೆಕ್ಷನ್ 295A ಪ್ರಕಾರ ಅವರಿಗೆ ಎಷ್ಟು ಈ ಅಫೆನ್ಸಿನ ತೀವ್ರತೆ ಏನುಂಟು ಅದೇನು ತೊಂದರೆ ಇಲ್ಲ ಅಂತ ಒಂದು ವಿಚಾರಗಳನ್ನು ಯಾರಾದ್ರೂ ಹೇಳ್ತಾರೆ. ಈಗ ಯಾರು ಕಾನೂನು ತಜ್ಞರ ಅವರು ಬೆಂಬಲಿಗರು ಹೇಳ್ಬಹುದು. ಅದೇ ಪ್ರಥಮವಾಗಿ ಮೊದಲೇ ಈ ಬಗ್ಗೆ ಕ್ರಮಗಳನ್ನು ತಗೊಂಡ್ರೆ ಅವಾಗ ಅವರಿಗೆ ಆ ಬಗ್ಗೆ ಹೆದರಿಕೆ ಇರ್ತದೆ. ಇನ್ನು ಮುಂದಕ್ಕೂ ಯಾರು ಬೆಂಬಲ ಸೂಚಿಸುವವರು ಆ ಬಗ್ಗೆ ಕಠಿಣ ಕ್ರಮ ತಗೊಳ್ತಾರೆ ಎಂಬ ಬಗ್ಗೆ ಏನಾದ್ರೂ ಆ ಬಗ್ಗೆ ಆಸಕ್ತಿ ಇದೆಯಾ ಅಂತಕ್ಕಂಥದ್ದು ಕೂಡ ಒಂದು ಅನುಮಾನಗಳು ಅಂತ ಕೇಳ್ತಾ ಇದ್ರಿ. ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಆಸಕ್ತಿ ಇದೆಯಾ ಅಂತಕ್ಕಂಥದ್ದು ಕೂಡ ಒಂದು. ಅದು ಯಾವ ರೀತಿಯಾಗಿ ಇದನ್ನ ತಪ್ಪಿಸಿಕೊಳ್ಳುವುದಾದ್ರೆ ಯಾವ ರೀತಿಯಾಗಿ ತಪ್ಪಿಸಿಕೊಳ್ಳಬಹುದು ಅಥವಾ ಈ ಬಗ್ಗೆ ಮಾಡಿದ ಕೃತ್ಯವನ್ನ ಎಸಗಿದವರು ಅಂತ ಹೇಳ್ತೀರಿ ತಾವು? ನಾನು ಹೇಳುವಂತದ್ದು ಈಗ ಸೈಬರ್ ಕ್ರೈಮ್ಸ್ ಅಲ್ಲಿ ಇವರು ಈಗಾಗಲೇ ಹಸ್ತಾಂತರ ಆಗಿದೆ, ಈಗ ಅವರು ಸರ್ಚ್ ಮಾಡ್ಲಿಕ್ಕೆ ಹೊರಡಬಹುದು. ಯಾರೋ ಒಬ್ಬ ಖಾತೆಯನ್ನು ಹೊಂದಿದವ ಮಾಡಿದ್ದಾನ ಅಥವಾ ಫೇಕ್ ಖಾತೆಯಿಂದ ಮಾಡಿದ್ದಾನ, ಆ ಖಾತೆ ಯಾವಾಗ ಓಪನ್ ಆಗಿದ್ದು ಎಲ್ಲಾ ಡೀಟೇಲ್ ಗಳು ಸಿಕ್ಕಿದವಾಗ ಕೆಲವರು ಈ ಹ್ಯಾಕರ್ಸ್ ಅಂತ ಎಲ್ಲ ಇರ್ತಾರೆ ನೋಡಿ, ಅವರೀಗ ಅದನ್ನೆಲ್ಲ ಬಳಸ್ಕೊಂಡು ಒಂದು ವಾರದ ಈ ಡಿಲೇ ಸಮಯದಲ್ಲಿ ಇಷ್ಟೊತ್ತಿಗೆ ಅವರು ಹ್ಯಾಕರ್ಸ್ ಗಳು ಇರ್ತಾರೆ, ಯಾವ್ದಾವ್ದು ಈ ಅಕೌಂಟ್ ಗಳನ್ನ ಹ್ಯಾಕ್ ಮಾಡುವಂತದ್ದು ಅದನ್ನು ಈ ತಜ್ಞರೇ ಇರ್ತಾರೆ. ಈಗ ಕೆಲವರು ಕ್ರೈಮ್ ಮಾಡುವಂತ ಈ ರೀತಿ ಪೋಸ್ಟ್ ಹಾಕುವಂತವ್ರ ಅವರ ತಲೆಯಲ್ಲಿ ಇರುವಂತದ್ದು ಇದು ಅಂತ ಇರುವಾಗ ಅವರು ಆ ಬಗ್ಗೆ ಮೊದಲೇ ರೆಡಿ ಆಗಿರಿ, ಈಗ ಒಂದು ವಾರದಿಂದ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಅದನ್ನು ಪೋಸ್ಟ್ ಅನ್ನು ಡಿಲೀಟ್ ಮಾಡುವಂತದ್ದು ಏನು ಈ ಕೋಡಿಂಗ್ ಏನು ಈಗ ಎಲ್ಲ ನನ್ನ ಅಭಿಪ್ರಾಯ ಪ್ರಕಾರ ನಾನು ಅದರ ಬಗ್ಗೆ ಜಾಸ್ತಿ ನಾನು ಬಲ್ಲವನಲ್ಲದಿದ್ರು ಕೂಡ ನೋಡಿ ಈಗ ಈ ಕಂಪ್ಯೂಟರ್ ಸಿಸ್ಟಮ್ಸ್ ಗಳಲ್ಲೆಲ್ಲ ಕೋಡಿಂಗ್ ಇಂದ ಬಂದು ಎಲ್ಲ ಸರ್ವರ್ ಗಳು ಕನೆಕ್ಟ್ ಆಗ್ತಾ ಹೋಗಿ ಕೋಡಿಂಗ್ ಗಳನ್ನು ಚೇಂಜ್ ಮಾಡುವಂತ ಕೆಲಸಗಳನ್ನು ಮಾಡಿದ್ರೆ ಸಾಮಾನ್ಯರಾಗಿರುವಂತ ನಮ್ಗೆ ಈ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಕಷ್ಟ ಆದ್ರೂ ಕೂಡ ಈ ಬಗ್ಗೆ ಪೊಲೀಸ್ ಇಲಾಖೆ ಆಗ್ಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇಷ್ಟು ಸಮಯದ ಡಿಲೇ ಯಾಕೆ ಬಂತು? ಡಿಲೇ ಮಾಡಿ ಇದು ತಪ್ಪಿಸಿಕೊಳ್ಳೋದಕ್ಕೆ ಇವರು ಅನುವು ಮಾಡಿಕೊಟ್ಟಂತ ಮಾಡಿಕೊಟ್ಟಿದ್ದಾರಾ ಎಂಬ ಸಂಶಯ ಅಥವಾ ಒಂದು ಸರ್ ಅಷ್ಟೇ. ಓಕೆ, ಹಾಗಾದ್ರೆ ಒಂದು ವೇಳೆ ಇದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುವುದಾದ್ರೆ, ವಿಚಾರಣೆಯನ್ನ ಮಾಡುವುದಾದ್ರೆ ಅಥವಾ ಮುಂದಿನಲ್ಲಿ ಸಂಬಂಧಪಟ್ಟಂತ ಯಾರು ಅದನ್ನ ಮಾಡಿದವರು ಅವ್ರು ಏನಾದ್ರೂ ಸಿಕ್ಕಿ ಬೀಳುವುದಾದ್ರೆ ಯಾವ ರೀತಿಯಾದಂತ ಶಿಕ್ಷೆ ಅವರಿಗೆ ಪ್ರಕಟವಾಗಬಹುದು ಅಂತ ತಾವು ಹೇಳ್ತೀರಿ ಸರ್? ಅವರೀಗ ಸೆಕ್ಷನ್ 295A ಪ್ರಕಾರವಾದ್ರೆ ಓಕೆ ಹೀಗೆ 2 ವರ್ಷದ ಜೈಲು ಶಿಕ್ಷೆ ಮತ್ತೆ ಫೈನ್ ಇರುವಂತದ್ದು ಈಗ ಕಾನೂನಿನ ವ್ಯಾಪ್ತಿಯಲ್ಲಿ ಇರುವಂತದ್ದು ಈ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಹಾನಿ ಮಾಡುವಂತದ್ದು ಅದಕ್ಕೆ ಕಾನೂನಿನ ಎಪಿಸಿ ಸೆಕ್ಷನ್ 295A ಪ್ರಕಾರ ಇರುವಂತದ್ದು ಅವರಿಗೆ ಈಗೇನು ಆ ಸೆಕ್ಷನ್ ಅಲ್ಲಿ ಈಗ ಎಫ್ಐಆರ್ ಗಳಾಗಿದೆ ಆ ಸೆಕ್ಷನ್ ಅಲ್ಲಿ ಇಂಪ್ಲೀಟ್ ಮಾಡಿದ್ದಾರೆ, ಅದರಲ್ಲಿರುವಂತದ್ದು 2 ವರ್ಷ ಜೈಲು ಶಿಕ್ಷೆ ಮತ್ತೆ
ಫೈನ್ ಆರು ಇದ್ದುಬಹುದು ಇರುವಂತ. ಓಕೆ, ಈಗ ಆ ನಿಟ್ಟಿನಲ್ಲಿ ಏನಾದ್ರೂ ತನಿಖೆ ಮುಂದುವರಿಯತಕ್ಕಂತ ಮಾಹಿತಿ ತಮಗಿದೆಯೇ ಅಂತಕ್ಕಂಥದ್ದು? ಯಾಕೆಂದ್ರೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ, ದೂರುಗಳನ್ನ ಕೊಡ್ತಾ ಇದ್ದಾರೆ. ಯಾವ ಒಂದು ನೀವು ಹೇಳಿದಾಗೆ ಯಾವ ಸೆಕ್ಷನ್ ಆಗಿರ್ಬೋದು ಅಥವಾ ಯಾವ ಅದು ಯಾವ ರೀತಿಯಾದಂಥ ಒಂದು ಸೂಚನೆಗಳಿಗೆ ಬದ್ಧವಾಗಿ ಇವರು ಅಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ಸೂಚನೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಜನರಿಗೆ ಒಂದು ಕನ್ಫ್ಯೂಷನ್ಸ್ ಅಥವಾ ದ್ವಂದ್ವಗಳು ಇದೆ ಅಂತಕ್ಕಂಥದ್ದು. ಈಗ ಅಟ್ ಪ್ರೆಸೆಂಟ್ ಈಗ ಸುಮೋಟೋ ಆಕ್ಷನ್ ತಗೊಳ್ಳಿಕ್ಕೆ ಸುಮೋಟೋ ಆ ವಿಚಾರಗಳು ತಿಳಿದ ನಂತರ ಪ್ರಥಮತವಾಗಿ ಸುಮೋಟೋ ಪೊಲೀಸರೇ ಸುಮೋಟೋ ಕಂಪ್ಲೇಂಟ್ ಗಳನ್ನು ರಿಜಿಸ್ಟರ್ ಮಾಡಿಕೊಂಡಿರುವಂತದ್ದು. ನಂತರ ಈಗ ಮನವಿಗಳು ಬರ್ತಾ ಉಂಟು, ಆಮೇಲೆ ಪುನಃ ಎಫ್ಐಆರ್ ಗಳಾಗ್ತಾ ಉಂಟು, ಮತ್ತೆ ಇದು ಯಾವ್ದು ಕಂಪ್ಲೇಂಟ್ ಗಳನ್ನು ದರ್ಜಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪುನಃ ಪುನಃ ರಿಪೀಟ್ ಆಗಿ ಅದಕ್ಕೆ ಕಂಪ್ಲೇಂಟ್ ಗಳನ್ನು ತಗೊಂಡು ನೀನು ಕೊಡು ಅವನು ಕೊಡು ಅಂತ ಹೇಳಿ ಮಾಡ್ಲಿಕ್ಕೆ ಬರುದಿಲ್ಲ. ಓಕೆ ಓಕೆ, ಏನು ಮಾಡ್ತಾ ಇದ್ದಾರೆ, ಮನವಿ ಮಾಡಿದ್ದಕ್ಕೆ ಸೂಕ್ತ ನಾವು ಇದು ಮಾಡ್ತೇವೆ ಕ್ರಮ ತಗೊಳ್ತೇವೆ ಅಂತ ಹೇಳಿ ಹೇಳ್ಬಹುದು ಅಷ್ಟೇ ಬಿಟ್ಟರೆ. ಓಕೆ, ಇಲ್ಲಿ ಜಬ್ಬರ್ ಒಂದು ಸರ್, ಜಬ್ಬರ್ ಬಿ ಸಿ ರೋಡ್ ಅಂತಕ್ಕಂಥವ್ರು ಯಾರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಥವಾ ಆ ಒಂದು ಹೆಸರಿನಲ್ಲಿ ಅಥವಾ ಆ ಒಂದು ಪ್ರೊಫೈಲ್ನ ಮೂಲಕವಾಗಿ ಏನು ಯಾರು ಒಂದು ಈ ಒಂದು ಅವಹೇಳನಕಾರಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಮತ್ತಿಬ್ಬರು ವ್ಯಕ್ತಿಗಳು ಕೂಡ ಕಾಮೆಂಟನ್ನು ಮಾಡಿರ್ತಕ್ಕಂಥದ್ದು ಕೂಡ ಅಲ್ಲಿ ಕಂಡು ಬಂದಿದೆ. ಅವರು ಕೂಡ ಅದಕ್ಕೆ ಪೂರಕವಾಗಿ ಕಾಮೆಂಟನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು. ಸೊ ಅವರಿಗೆ ಕೂಡ ಏನಾದರೂ ಶಿಕ್ಷೆ ಪ್ರಕಟ ಆಗ್ತಕ್ಕಂಥ ಅವರಿಗೂ ಕೂಡ ಬೆಟರ್ ಅಂತ ಹೇಳಿಕೊಂಡು ಅವರಿಗೂ ಕೂಡ ಆ ಬಗ್ಗೆ ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳಿ ಅವನು ಏನು ಈಗ ಆ ಕ್ರೈಮ್ ಅನ್ನು ಮಾಡಿದ್ದಾನೆ, ಆ ಕ್ರೈಮ್ ಮಾಡಿದವನಿಗೆ ಪ್ರಚೋದನೆಕಾರಿಯಾಗಿ ಇವರು ಕೂಡ ಆ ಸೆಕ್ಷನ್ ಗೆ ಇವರು ಕೂಡ ಇಂಪ್ಲೀಟ್ ಆಗ್ತಾರೆ. ಹಾಗಾಗಿ ಅದೇ ಪ್ರಮಾಣದ ಶಿಕ್ಷೆ ಕೂಡ ಅವರಿಗೂ ಕೂಡ ಎಷ್ಟು ಪ್ರಮಾಣದ ಶಿಕ್ಷೆ ಉಂಟು ಅದೇ ಪ್ರಮಾಣದ ಶಿಕ್ಷೆ ಅವರಿಗೂ ಕೂಡ ಪ್ರಚೋದನಕಾರಿಯಾದ ಹಿನ್ನೆಲೆಯಲ್ಲಿ ಆಗಬಹುದು ಅಂತಕ್ಕಂಥದ್ದು. ಆದ್ರೆ ಈಗ ಸದ್ಯ ಇರತಕ್ಕಂತ ವ್ಯವಸ್ಥೆಯಲ್ಲಿ ಅಥವಾ ಈಗ ಸದ್ಯ ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಇರ್ತಕ್ಕಂತ ಒಂದಷ್ಟು ತನಿಖೆಯನ್ನ ಮಾಡ್ತಕ್ಕಂಥ ಅವಕಾಶಗಳಲ್ಲಿ ಈ ಒಂದು ಸತ್ಯಾಂಶಗಳನ್ನ ಹುಡುಕ್ತಕ್ಕಂಥದ್ದು ಅದೇ ವ್ಯಕ್ತಿಗಳ ಅಥವಾ ಆ ವ್ಯಕ್ತಿಗಳು ತಪ್ಪಿಸಿಕೊಳ್ಳದಂತೆ ಅದು ಯಾರಿದ್ದಾರೆ ಅಂತಕ್ಕಂಥದ್ದು, ಅದು ಯಾರ ಪ್ರೊಫೈಲ್ ಅಂತಕ್ಕಂಥದ್ದು, ಯಾರ ಅಕೌಂಟ್ ಅಂತಕ್ಕಂಥದ್ದು, ಇದೆಲ್ಲವನ್ನ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತಕ್ಕಂಥದ್ದು ಮತ್ತೊಂದು ಪ್ರಶ್ನೆ. ಖಂಡಿತ ಸಾಧ್ಯತೆ ಇದೆ ಆದ್ರೆ ಯಾವುದಕ್ಕೂ ಕೂಡ ಇನ್ನು ಡಿಲೇ ಮಾಡ್ತಾ ಹೋದ್ರೆ, ಈಗಾಗಲೇ ಏನು ತಡ ಆಗ್ತಾ ಬಂತು, ಡಿಲೇ ಮಾಡ್ತಾ ಹೋದ್ರೆ ಇನ್ನೂ ಕೂಡ ಯಾವುದೇ ಒಂದು ಸಾಕ್ಷಿ ಪುರಾವೆ ಅಥವಾ ಏನಿದ್ರು ಕೂಡ ಅವುಗಳು ಕ್ಷೀಣವಾಗ್ತಾ ಹೋಗ್ತವೆ ಅಂತ ಹೇಳ್ಬಹುದು ಅಷ್ಟೇ ಬಿಟ್ರೆ. ಈಗಾಗಲೇ ಕ್ರಮ ತಗೊಂಡಿರಬಹುದಿತ್ತು, ತಡವಾಗಿದೆ. ಇನ್ನು ಕೂಡ ಈಗ ಸೈಬರ್ ಕ್ರೈಮ್ಸ್ ಹೋದ ನಂತರ ಎಲ್ಲ ಈಗ ಈ ಮೀಡಿಯಾ ಇದರಿಂದ ಹಿಡ್ಕೊಂಡು ಈಗ ಎಷ್ಟು ಬೇಕಾದ್ರೂ ಫಾಸ್ಟ್ ಆಗಿ ಎಲ್ಲ ಇದನ್ನು ಕಂಡು ಹುಡುಕಬಹುದು. ಎಕ್ಸ್ಪರ್ಟ್ಸ್ ಗಳಿರ್ತಾರೆ ಸೈಬರ್ ಕ್ರೈಮ್ಸ್ ಇದರಲ್ಲಿ, ಸೆಲ್ಗಳಲ್ಲಿ ಎಕ್ಸ್ಪರ್ಟ್ಸ್ ಗಳಿರ್ತಾರೆ, ಅವರೆಲ್ಲ ಖಂಡಿತವಾಗಿ ಹುಡುಕಿ ಆ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ, ಇನ್ನೂ ಆಗ್ತದೆ. ಒಂದು ಸರ್, ಈ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ಅಥವಾ ತಿಳಿದು ತಿಳಿದೆ ಕೆಲವು ಯುವಕರಾಗಿರ್ಬೋದು ಅಥವಾ ಯಾರ್ದು ಒಂದು ಕಾಣದ ಕೈಗಳ ಶಕ್ತಿಗೆ ಅಥವಾ ಕಾಣದ ಕೈಗಳ ಒಂದು ಕಪಿಮುಷ್ಟಿಗೆ ಸಿಲುಕಿ ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥವ್ರಿಗೆ ಯಾವ ರೀತಿಯಾದಂಥ ನಮ್ಮ ದೇಶದ ಕಾನೂನುಗಳಾಗಿರ್ಬೋದು, ನಮ್ಮ ಕಾನೂನುಗಳ ಪರಿಧಿಯಲ್ಲಿ ಏನೆಲ್ಲ ಒಂದಷ್ಟು ಅದಕ್ಕೆ ಪರಿಣಾಮಕಾರಿಯಾದಂಥ ಅಂಶಗಳಿವೆ ಅಂತಕ್ಕಂಥದ್ದನ್ನು ತಾವು ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೀರಿ ಈ ಕಾರ್ಯಕ್ರಮದಲ್ಲಿ? ಪರಿಣಾಮಕಾರಿ ಈಗ ನೋಡಿ, ಒಂದು ಸಾರ್ವಜನಿಕರ ಅಥವಾ ಸಾರ್ವಜನಿಕ ಅಥವಾ ಧಾರ್ಮಿಕ ಯಾವುದೇ ಒಂದು ಭಾವನೆಗೆ ಧಕ್ಕೆ ಮಾಡುವಂತದ್ದು, ಧರ್ಮದ ಹೆಸರಿನಲ್ಲಿ ಯಾವುದೇ ಒಂದು ಈಗ ಈ ವಿಚಾರ ಅವಹೇಳನಕಾರಿ ಏನು ಹೇಳಿದ್ದಾರೆ ಈ ವಿಚಾರಗಳನ್ನು ಮಾಡುವಂತದ್ದು, ಇದು ಎಲ್ಲ ಕೂಡ ಕಾನೂನಿನಲ್ಲಿ ಶಿಕ್ಷಾರ್ಹ ಅಪರಾಧಗಳೇ. ಓಕೆ, ಆದ್ರೆ ಇದಕ್ಕೆ ಕಾನೂನಿನಿಂದ ನಾವೇನು ಹೆಚ್ಚಿನ ಇದನ್ನು ಮಾಡಬೇಕು ಅಥವಾ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳುವಂತದ್ದು, ಈಗ ಅಟ್ ಪ್ರೆಸೆಂಟ್ ಇರುವಂತದ್ದು ಲೈಟರ್ ಸೆಕ್ಷನ್. ಈಗ ನಾನೀಗ ಹೇಳಿದಾಗೆ 295 ಸೆಕ್ಷನ್ ಹೇಗೆ ಇರುವಂತದ್ದು, 2 ವರ್ಷ ಮತ್ತು ಫೈನ್ ಇರುವಂತದ್ದು. ಓಕೆ 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 ಓಕೆ, ಅದಕ್ಕೆ ಹೆಚ್ಚಿನ ಇಂಪೇಲೇಬಲ್ ಅಫೆನ್ಸ್ಗಳು, ಹೆಚ್ಚಿನ ಯಾವುದೇ ಇದಿಲ್ಲ. ಪ್ರಚೋದನಕಾರಿ ಭಾಷಣ ಮಾಡಿದ್ರು ಕೂಡ ಅದು ಕೂಡ ಅವೈಲೇಬಲ್ ಅಫೆನ್ಸ್ಗಳು. ಹಾ ಹಾ ಹಾ, ಖಂಡಿತ ಖಂಡಿತ. ಈಗ ಇದುವರೆಗೂ ಕೂಡ ಸೈಬರ್ ಕ್ರೈಮ್ನ ಮೂಲಕವಾಗಿ ಅಥವಾ ಈ ರೀತಿಯಾದಂಥ ಪ್ರಕರಣಗಳಿಗೆ ಏನು ಈ ಸಂಬಂಧಪಟ್ಟ ಇಲಾಖೆಯಿಂದ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡ ನಿದರ್ಶನಗಳು ಅಥವಾ ಆ ರೀತಿಯಾಗಿ ಶಿಕ್ಷೆಯ ಪ್ರಕಟವಾದಂಥ ನಿದರ್ಶನಗಳು ತಮ್ಮ ಮಾಹಿತಿಗೆ ಬಂದಂತೆ ತಮ್ಮ ಗಮನಕ್ಕೆ ಬಂದಕ್ಕೆ ಗಮನಿಸಿದ್ದೀರಾ ಅಂತ? ಇಲ್ಲ ಇಲ್ಲ, ನನ್ನ ಗಮನಕ್ಕೆ ಬಂದಂತೆ ಇಲ್ಲ. ಈಗ ಪ್ರಚೋದನಕಾರಿ ಭಾಷಣ ಮಾಡಿದ ಬಗ್ಗೆ ಈಗಾಗಲೇ ಕೆಲವು ಕೇಸ್ಗಳಾಗ್ತಾ ಉಂಟು, ಆ ಬಗ್ಗೆ ನಾನೇ ಕಂಟೆಸ್ಟ್ ಮಾಡ್ತಾ ಇದ್ದೇನೆ. ಓಕೆ, ಉಂಟು. ಆ ನಿಟ್ಟಿನಲ್ಲಿ ನ್ಯಾಯ ದೊರಕುವ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದ್ದೀರಿ? ಆ ನಿಟ್ಟಿನಲ್ಲಿ ನ್ಯಾಯ ದೊರಕ್ತದೆ, ಖಂಡಿತ ದೊರಕ್ತದೆ. ಅಂದ್ರೆ ಈಗ ನೀವು ಹೇಳಿದ ಹಾಗೆ ಯುವಕರು ಕೆಲವು
ಪ್ರಚೋದನಕಾರಿ ಭಾಷಣವನ್ನಾಗ್ಲಿ ಅಥವಾ ಪ್ರಚೋದನಕಾರಿ ಯಾವುದೇ ಒಂದು ಕಿವಿ ಮಾತುಗಳನ್ನು ಯಾರದ್ದು ಕೇಳಿಕೊಂಡು ಈ ರೀತಿಯ ಮಾಡುವಂತದ್ದು ರಾಮ್ ತಪ್ಪು. ಈಗ ನೋಡಿ, ಸಮಾಜದಲ್ಲಿ ಹೆಚ್ಚಿನ ಜಾತಿ ಧರ್ಮ ಎಲ್ಲರೂ ಕೂಡ ಏಕತೆ ಭಾವನೆಯಿಂದ ಒಳ್ಳೆ ರೀತಿಯಿಂದ ಎಲ್ಲರೂ ಇದ್ದಾರೆ. ಆಗಿರುವಾಗ ಯುವಕರು ಏನು ಅವರ ಬಗ್ಗೆ ಅವರು ತಿಳ್ಕೊಳ್ಬೇಕು, ನಾವು ಯಾಕೆ ಈ ರೀತಿ ಮಾಡಬೇಕು, ಯಾವ ಏನು ಗನಂದಾರಿ ಕೆಲಸ ನಾವು ಮಾಡಿದ್ದೇವೆ ನಾವು ತಿಳ್ಕೊಳ್ಬೇಕು. ಖಂಡಿತವಾಗ್ಲು ಖಂಡಿತವಾಗ್ಲು. ಅವಾಗ ಈಗ ಅವ ಹೇಳಿದ ಕಾರ್ಯ ಅವ ಹೇಳಿಕೆ ಕೊಟ್ಟ ಏನು ಸಾಧನೆ ಮಾಡಿದ ಪೂರ್ವಾಪರವಾಗಿ ನೋಡ್ಕೊಂಡು ಕಾಮೆಂಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಎಸ್ ಸರ್, ತಮ್ಮೆಲ್ಲ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದುವರೆಗೂ ಕೂಡ ಒಬ್ಬರು ವಕೀಲರು ಕೂಡ ಕಾನೂನು ತಜ್ಞರು ಕೂಡ ಏನೆಲ್ಲ ಇದರಲ್ಲಿ ಸಾಧ್ಯತೆ ಇದೆ ತನಿಖೆಯನ್ನು ಮಾಡೋದಕ್ಕೆ, ಏನೆಲ್ಲ ಶಿಕ್ಷೆಯನ್ನು ಪ್ರಕಟ ಮಾಡಬಹುದು ಅಂತಕ್ಕಂಥ ಸಾಧ್ಯತೆಗಳನ್ನು ಕೂಡ ಅವರು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಒಟ್ಟಾರೆಯಾಗಿ ಇವತ್ತಿನ ಇಡೀ ಕಾರ್ಯಕ್ರಮ ಯಾರು ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದರೆ, ಆ ಒಂದು ಏನು ಅವಹೇಳನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟಂಥ ವ್ಯಕ್ತಿಯೇ ಹೌದಾ, ಅಥವಾ ಅವರ ಹೆಸರಿನಲ್ಲಿ ಅಥವಾ ಅವರ ಅಕೌಂಟ್ನಲ್ಲಿ ಅಥವಾ ಆ ರೀತಿಯಾದಂಥ ಒಂದು ಫೇಕ್ ಅಕೌಂಟ್ ಏನಾದರೂ ಕ್ರಿಯೇಟ್ ಆಯಿತಾ, ಅಥವಾ ಆ ಮೂವರು ವ್ಯಕ್ತಿಗಳು ಯಾರು ಅಂತಕ್ಕಂಥದ್ದು, ಅದನ್ನು ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಅವರನ್ನು ತನಿಖೆ ಮಾಡ್ತಕ್ಕಂಥದ್ದು ಅಥವಾ ಹುಡುಕ್ತಕ್ಕಂಥದ್ದು, ಸಂಬಂಧಪಟ್ಟ ಏನು ಕಾನೂನಿನ ಪ್ರಕಾರವಾಗಿ ಶಿಕ್ಷೆಯನ್ನು ಕೊಡ್ತಾರಾ ಅಂತಕ್ಕಂಥದ್ದು ಕೂಡ, ಹಾಗೆ ಇಲ್ಲಿ ಸ್ವತಃ ಮುಸ್ಲಿಂ ಬಾಂಧವರು ಜೊತೆಗೆ ಹಿಂದೂ ಬಾಂಧವರು ಇಬ್ಬರ ಒಂದು ಕೋಮು ಸಾಮರಸ್ಯವನ್ನು ಕದರ್ತಕ್ಕಂಥ ಮತ್ತೊಂದು ಪ್ರಯತ್ನ ಯಾವುದು ಕಾಣದ ಕೈಗಳಿಂದ ಆಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ, ಜೊತೆಗೆ ಈ ಇಬ್ಬರಿಗೂ ಕೂಡ ಎಲ್ಲೋ ಒಂದು ಕಡೆ ಮಾನಸಿಕ ಘಾಸಿ ಆಗ್ತಕ್ಕಂಥದ್ದು, ಇಬ್ಬರ ಒಂದು ಕೋಮು ಸಾಮರಸ್ಯದ ಭಾವನೆ ಧಕ್ಕೆ ಆಗ್ತಕ್ಕಂಥ ಪ್ರಯತ್ನ, ಹಾಗಾಗಿ ಸ್ವತಃ ಮುಸ್ಲಿಂ ಬಾಂಧವರು ಕೂಡ ಒಬ್ಬರು ಕರೆಯನ್ನು ಮಾಡಿದರು. ನಾವು ಕೂಡ ಇದನ್ನು ಖಂಡಿಸ್ತೇವೆ, ಈ ಬಗ್ಗೆ ಕ್ಷಮೆಯನ್ನು ಕೇಳುತ್ತೇವೆ. ಈ ರೀತಿಯಾದಂಥ ಪ್ರಕರಣಗಳು ಮುಂದೆ ಆಗದಂತೆ ನೋಡಿಕೊಳ್ತಕ್ಕಂಥ ಎಚ್ಚರಿಕೆಯನ್ನು ನಾವು ವಹಿಸ್ಕೊಳ್ಬೇಕಾಗಿದೆ. ಆ ಬಗ್ಗೆ ನಮ್ಮ ಬಾಂಧವರೆಲ್ಲರಿಗೂ ಕೂಡ ನಾವು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಕೂಡ ಕೇಳಿದರು. ಒಟ್ಟಾರೆಯಾಗಿ ಈ ರೀತಿಯಾದಂಥ ಸಮಾಜ ಘಾತುಕವಾದಂಥ ಅಥವಾ ಸಮಾಜಕ್ಕೆ ಒಂದು ಕೋಮು ಸಾಮರಸ್ಯಕ್ಕೆ ಒಡೆತವನ್ನು ಕೊಡ್ತಕ್ಕಂಥ ಪೆಟ್ಟು ನೀಡತಕ್ಕಂಥ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಬಾರದಿರಲಿ. ಎಲ್ಲ ಕೋಮಿನವರು ಒಟ್ಟಾಗಿ ಸಾಮರಸ್ಯವನ್ನು ಬಯಸ್ತಾರಾ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಜನರು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆ ಬಗ್ಗೆ ನೋಡುವಾಗ ಒಟ್ಟಾರೆಯಾಗಿ ನಾಳೆ ದಿನ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಸೈಬರ್ ಕ್ರೈಮ್ ಏನು ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಯಾವ ರೀತಿಯಾಗಿ ಇದನ್ನು ಶೋಧನೆ ಮಾಡ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಈ ಬಗ್ಗೆ ವರದಿಗಳು ಬರ್ತಾ ಅಂತಕ್ಕಂಥದ್ದು, ಯಾಕಂದರೆ ಈಗಾಗಲೇ ಕಳೆದ ವಾರದಿಂದಲೂ ಕೂಡ ಮತ್ತೆ ಮನವಿಯನ್ನು ಸಲ್ಲಿಸ್ತಕ್ಕಂಥದ್ದು, ಸಂಬಂಧಪಟ್ಟ ಏನು ಅದಕ್ಕೆ ಈ ಭಾವನೆಗಳಿಗೆ ಧಕ್ಕೆಯಾಗಿದೆ ಅನ್ನೋ ನೆಲೆಗಟ್ಟಿನಲ್ಲಿ ಮತ್ತೆ ದೂರುಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಈ ದೂರುಗಳು ಎಷ್ಟರ ಮಟ್ಟಿಗೆ ಪುರಸ್ಕಾರವಾಗ್ತಾ ಇದೆ, ದೂರುಗಳಿಗೆ ಎಷ್ಟರ ಮಟ್ಟಿಗೆ ಮನ್ನಣೆ ಸಿಗ್ತಾ ಇದೆ, ಹಾಗೆ ಈ ದೂರುಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಂಡು ಏನು ಕಾನೂನು ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆಯಾಗೇ ಉಳಿತು. ಆ ಬಗ್ಗೆ ಯಾವುದೇ ಮಾಹಿತಿಗಳು ಕೂಡ ಮಾಧ್ಯಮದಲ್ಲಿ ಬರಲಿಲ್ಲ. ಈ ನಿಟ್ಟಿನಲ್ಲಿ ಕೆಲವರು ಕೂಡ ಇಲ್ಲಿ ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳನ್ನು ಕೂಡ ಮತ್ತೆ ಮಾಡ್ತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮದಲ್ಲೇ ನೀವು ನೋಡಿದ್ದೀರಿ. ಸುಮಾರು ಜನರು ಕೂಡ ಹೇಳಿದರು, ಮೊನ್ನೆ ದಿನ ಮುಸ್ಲಿಂ ಬಾಂಧವರಿಗೆ ಒಂದು ಸಣ್ಣ ಪುಟ್ಟ ಇದು ಬಂದಾಗ ಕೂಡ ಸಮಸ್ಯೆಗಳು ಬಂದಾಗ ಕೂಡ ಶಿಕ್ಷೆ ಆಗ್ತಕ್ಕಂಥದ್ದು, ಆದರೆ ಈ ರೀತಿಯಾಗಿ ಹಿಂದೂ ಧರ್ಮದ ಬಾಂಧವರಿಗೆ ಈ ರೀತಿಯಾದಾಗ ಯಾಕೆ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಕೂಡ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಅದೇನೇ ಇದ್ದರೂ ಕೂಡ ಯಾವುದೇ ಧರ್ಮದ ಮತ ಬಾಂಧವರು ಇದ್ದರೂ ಕೂಡ ಅವರೆಲ್ಲರಿಗೂ ಕೂಡ ಧಾರ್ಮಿಕತೆ ಅಂತಕ್ಕಂಥದ್ದು, ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತಕ್ಕಂಥದ್ದು, ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತಕ್ಕಂಥ ಪ್ರಶ್ನೆ ಕೂಡ ಎಲ್ಲರಲ್ಲಿ ಮೂಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಹಿಂದೂ ಮುಸ್ಲಿಮರು ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಕರಾವಳಿಯಲ್ಲಿ ಏನು ವಿವಿಧ ಧರ್ಮಗಳು, ವಿವಿಧ ಜಾತಿಗಳು, ವಿವಿಧ ಸಾಂಸ್ಕೃತಿಕತೆ ಇದೆ, ಈ ಸಂಸ್ಕೃತಿಗಳು ಇಡೀ ಒಟ್ಟಾರೆ ದೇವರ ನಾಡು ಅಂತಕ್ಕಂಥ ಈ ಕರಾವಳಿ ನಾಡಿಗೆ ಈ ರೀತಿಯಾದಂಥ ಕಪ್ಪು ಚುಕ್ಕೆಗಳು ಮುಂದಿನ ದಿನ ಆಗದಿರಲಿ, ಆದಷ್ಟು ಬೇಗ ಇದರ ಬಗ್ಗೆ ತನಿಖೆಯಾಗಲಿ, ಆ ಬಗ್ಗೆ ಶಿಕ್ಷೆ ಅಥವಾ ಪ್ರಕಟವಾಗಲಿ, ಮತ್ತು ಎಲ್ಲರೂ ಕೂಡ ಸಾಮರಸ್ಯದಿಂದ ಬದುಕುವಂಥ ಸ್ಥಿತಿ ಸಮಾಜ ನಿರ್ಮಾಣವಾಗಲಿ ಅಂತಕ್ಕಂಥ ಸದಾಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಇದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ಕಾರ.